ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಏಳ್ನೂರ ಇಪ್ಪತ್ತಾರನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರನೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲ್ಲ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರತ್ತ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಕಾರ ಸಾಲಗಳನ್ನು ಹೊರತುಪಡಿಸಿ ಸ್ವೀಕೃತಿಗಳ ಒಟ್ಟು ಮೊತ್ತ ಎಷ್ಟು ವಾಟ್ ಈಸ್ ದಿ ಟೋಟಲ್ ಅಮೌಂಟ್ ಆಫ್ ಫೈವ್ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನಿದೆ ಇದು ಪ್ರಸಕ್ತ ಹಣಕಾಸು ವರ್ಷ ಅಥವಾ ಕರೆಂಟ್ ಫಿನಾನ್ಷಿಯಲ್ ಇಯರ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಹಣವನ್ನು ಯಾವ ಮೂಲಗಳಿಂದ ಗಳಿಸುತ್ತೆ ಆ ಒಂದು ಮೂಲಗಳಲ್ಲಿ ಬಾರೋಯಿಂಗ್ ಹೊರತುಪಡಿಸಿ ಅಂದ್ರೆ ಸಾಲಗಳನ್ನು ಹೊರತುಪಡಿಸಿ ಸರ್ಕಾರದ ಬಳಿ ಎಷ್ಟು ಹಣ ಕಲೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬಜೆಟ್ ಬಜೆಟನ್ನು ನಾವು ಮಾಡುವಾಗ ನಮ್ಮ ಬಳಿ ಎಷ್ಟು ಹಣ ಇದೆ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ನಮ್ಮ ಮೂಲಗಳನ್ನು ಹೊರತುಪಡಿಸಿ ನಾವು ಸಾಲ ಮಾಡಬೇಕಾಗಿರುತ್ತೆ ಯಾಕಂದರೆ ನಮ್ಮ ಎಕ್ಸ್ಪೆಂಡಿಚರನ್ನು ಮೀಟ್ ಮಾಡ್ಲಿಕ್ಕೆ ನಾವು ಬಾರೋಯಿಂಗ್ಸನ್ನು ಮಾಡಬೇಕಾಗಿರುತ್ತೆ ಆ ಬಾರೋಯಿಂಗ್ಸನ್ನು ಹೊರತುಪಡಿಸಿದ್ರೆ ಸರ್ಕಾರದ ಸ್ವಂತ ಮೂಲದ ಹಣ ಎಷ್ಟು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ಅಥವಾ ಥರ್ಟಿ ಟೂ ಪಾಯಿಂಟ್ ಜೀರೋ ಸೆವೆನ್ ಲ್ಯಾಕ್ ಕ್ರೋರ್ಸ್ ಹಣವನ್ನ ಸರ್ಕಾರ ಅನ್ನ ಹೊರತುಪಡಿಸಿ ಗಳಿಸ್ತಕ್ಕಂತ ಹಣ ಆಗಿರುತ್ತೆ ಹಾಗಿದ್ರೆ ಸೊ ಈ ಒಂದು ಪ್ರಶ್ನೆಯನ್ನ ನಾನು ಕೊಟ್ಟಿದ್ದೀನಿ ಅಂತ ಪ್ರಶ್ನೆಯನ್ನೆಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಯೂನಿಯನ್ ಬಜೆಟ್ ಆಫ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮುಖ್ಯಾಂಶಗಳನ್ನ ಸಂಪೂರ್ಣವಾಗಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಯಾವುದೇ ಒಂದು ಬಜೆಟ್ ಅನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಎರಡು ಪಾಯಿಂಟ್ಸ್ ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ನನ್ನ ಬಳಿ ಎಷ್ಟು ಹಣ ಇದೆ ಮತ್ತೆ ನಾನು ಖರ್ಚು ಮಾಡಬೇಕಾಗಿರ್ತಕ್ಕಂಥ ಏರಿಯಾಗಳು ಯಾವುದು ಇದನ್ನ ನಾನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಸೊ ಸರ್ಕಾರ ಕೂಡ ಎರಡು ಹೆಡ್ಡಿಂಗ್ಸ್ ಅಲ್ಲಿ ಬಜೆಟ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಮೊದಲನೇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ರಿಸೀಟ್ಸ್ ಅಂತ ಕರಿತೇವೆ ರಿಸೀಟ್ಸ್ ಅಂದ್ರೆ ಸರ್ಕಾರಕ್ಕೆ ಯಾವ ಯಾವ ಮೂಲಗಳಿಂದ ಹಣ ಬರುತ್ತೆ ಇನ್ನೊಂದನ್ನ ನಾವು ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ ಸರ್ಕಾರ ಯಾವ ಯಾವ ರೂಪಗಳಲ್ಲಿ ಅದನ್ನ ಖರ್ಚು ಮಾಡಬೇಕಾಗಿರುತ್ತೆ ಅದನ್ನ ನಾವು ವೆಚ್ಚ ಅಥವಾ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ ಸೊ ಇದರಲ್ಲಿ ಮೊದಲನೇದಾಗಿರ್ತಕ್ಕಂಥ ರಿಸೀಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಥವಾ ಸರ್ಕಾರ ಸ್ವೀಕಾರ ಮಾಡತಕ್ಕಂತ ಹಣವನ್ನ ಎರಡು ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ ಒಂದನ್ನ ನಾವು ರೆವಿನ್ಯೂ ರೆಸಿಟ್ಸ್ ಅಂತ ಕರಿತೇವೆ ಇನ್ನೊಂದನ್ನ ಕ್ಯಾಪಿಟಲ್ ರೆಸಿಟ್ಸ್ ಅಂತ ಕರಿತೇವೆ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ರೆವಿನ್ಯೂ ರೆಸಿಟ್ಸ್ ಗು ಮತ್ತೆ ಕ್ಯಾಪಿಟಲ್ ರೆಸಿಟ್ಸ್ ಗು ಇರತಕ್ಕಂತ ವ್ಯತ್ಯಾಸಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ ರೆವಿನ್ಯೂ ರೆಸಿಟ್ಸ್ ಏನಿದ್ದಾವೆ ಇದನ್ನ ಮತ್ತೆ ಎರಡು ಕ್ಯಾಟಗರೀಸ್ ಆಗಿ ನಾವು ಡಿವೈಡ್ ಮಾಡ್ತೇವೆ ಒಂದನ್ನು ನಾವು ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೇವೆ ಅಂದ್ರೆ ತೆರಿಗೆಯ ಆದಾಯ ಅಂತ ಹೇಳ್ತೇವೆ ಇನ್ನೊಂದನ್ನು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೇವೆ ತೆರಿಗೆ ಆದಾಯ ಅಂತ ಹೇಳ್ತೇವೆ ಹಾಗಿದ್ರೆ ತೆರಿಗೆಯಿಂದ ಬರ್ತಕ್ಕಂಥ ಆದಾಯ ಏನಿದೆ ಇದನ್ನ ಮತ್ತೆ ಎರಡು ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೇವೆ ಒಂದನ್ನು ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೇರ ತೆರಿಗೆ ಅಂತ ಹೇಳ್ತೇವೆ ಇನ್ನೊಂದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆ ಅಂತ ಹೇಳ್ತೇವೆ ನಾವು ದ ಮೀನಿಂಗ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ನಾನು ನನ್ನ ಒಂದು ಉದ್ಯೋಗದಲ್ಲಿ ಅಥವಾ ಬಿಸ್ನೆಸ್ ನಲ್ಲಿ ಇಷ್ಟು ಆದಾಯವನ್ನು ಗಳಿಸಿದ್ದೇನೆ ಅಥವಾ ಇನ್ಕಮ್ ಅನ್ನ ಗಳಿಸಿದ್ದೇನೆ ನಾನು ಗಳಿಸಿರ್ತಕ್ಕಂಥ ಇನ್ಕಮ್ ಅಥವಾ ಆದಾಯ ಏನಿರುತ್ತೆ ಆ ಆದಾಯಕ್ಕೆ ನಾವು ನೇರವಾಗಿ ಸರ್ಕಾರಕ್ಕೆ ಪೇ ಮಾಡತಕ್ಕಂಥ ತೆರಿಗೆಯನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೇವೆ ಸೊ ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆಯನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೇವೆ ಅದಾದ್ಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ದೊಡ್ಡ ದೊಡ್ಡ ಕಂಪನಿಗಳು ಅಥವಾ ಇಂಡಸ್ಟ್ರಿಗಳು ಪೇ ಮಾಡ್ತಕ್ಕಂಥ ಟ್ಯಾಕ್ಸ್ ಆಗಿರ್ಬೋದು ವೆಲ್ತ್ ಟ್ಯಾಕ್ಸ್ ಅಂತ ಬರುತ್ತೆ ಗಿಫ್ಟ್ ಟ್ಯಾಕ್ಸ್ ಅಂತ ಬರುತ್ತೆ ಎಸ್ಟೇಟ್ ಡ್ಯೂಟಿ ಅಂತ ಬರುತ್ತೆ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತ ಕರೀತವೆ ಸೊ ಇವೆಲ್ಲವನ್ನ ನಾವು ಒಟ್ಟಿಗೆ ಸೇರಿಸಿ ಏನಂತ ಹೇಳ್ಬೋದಾಗಿರುತ್ತೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದಾಗಿರುತ್ತೆ ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆ ಅಂದರೆ ಏನು ಪರೋಕ್ಷ ತೆರಿಗೆ ಅಂದರೆ ನಾನು ಯಾವುದೋ ಒಂದು ಗೂಡ್ಸನ್ನು ಅಥವಾ ಸರ್ವೀಸಸನ್ನು ಬೈ ಮಾಡ್ತೇನೆ ಸೊ ಒಂದು ಏನೋ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಒಂದು ಸರ್ವಿಸ್ ಆಗಿರ್ಬೋದು ಅದನ್ನು ನಾನು ಪರ್ಚೇಸ್ ಮಾಡಿದಾಗ ಆ ಪ್ರಾಡಕ್ಟ್ ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂಗಿಂತ ಅಡಿಷನಲ್ ಆಗಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಅಂತ ನಾನು ಪೇ ಮಾಡಬೇಕಾಗಿರುತ್ತೆ ಸೊ ಆ ಒಂದು ಪೇಮೆಂಟ್ ನಾವೇನಂತ ಹೇಳ್ತೀವಿ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆ ಅಂತ ಹೇಳ್ತೇವೆ ಸೊ ಇವೆರಡೂ ತೆರಿಗೆಗಳನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೇವೆ ಅಥವಾ ಈ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಎರಡನ್ನ ಒಟ್ಟಿಗೆ ಸೇರಿಸಿ ನಾವು ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೇವೆ ಸೊ ಇನ್ನೊಂದು ಮೂಲವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಥವಾ ತೆರಿಗೆ ಏತರ ಆದಾಯ ಅಂತ ಹೇಳ್ತೇವೆ ಹಾಗಿದ್ರೆ ತೆರಿಗೆ ಆದಾಯ ಸರ್ಕಾರಕ್ಕೆ ಹೇಗೆ ಬರುತ್ತೆ ಅಂತ ನಾವು ನೋಡೋದಾದ್ರೆ ಇಂಟ್ರೆಸ್ಟ್ ರಿಸೀಟ್ಸ್ ಅಂತ ಕರಿತೇವೆ ಅಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಸಾಲಕ್ಕೆ ಅದು ಬಡ್ಡಿಯನ್ನು ಏನ್ ಸ್ವೀಕಾರ ಮಾಡುತ್ತೆ ಅದನ್ನ ನಾವು ನಾನ್ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಇಲ್ಲಿ ಬರೋದಿಲ್ಲ ಕೇವಲ ಅವರು ಬಡ್ಡಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾರೆ ಪ್ರಾಫಿಟ್ ಮತ್ತೆ ಡಿವಿಡೆಂಡ್ ಸರ್ಕಾರಕ್ಕೆ ಬರ್ತಕ್ಕಂಥ ಲಾಭಗಳು ಮತ್ತೆ ಡಿವಿಡೆಂಡ್ಗಳು ಅದಾದ್ಮೇಲೆ ಫೀಸ್ ಅಂಡ್ ಫೈನ್ಸ್ ಅಂತ ಹೇಳ್ತೇವೆ ಫಾರ್ ಎಕ್ಸಾಂಪಲ್ ನಾನು ಏನೋ ಪ್ರಾಪರ್ಟಿ ತಗೊಳ್ತೀನಿ ನಾನು ರಿಜಿಸ್ಟ್ರೇಷನ್ ಫೀ ಅನ್ನ ಪೇ ಮಾಡಬೇಕಾಗಿರುತ್ತೆ ನಾನು ಫೀ ಅಂತ ಹೇಳ್ತೇನೆ ಅದಾದಮೇಲೆ ನಾನು ಯಾವುದೋ ಒಂದು ಕಾನೂನನ್ನ ವೈಲೇಟ್ ಮಾಡಿದ್ದೀನಿ ಅಥವಾ ಉಲ್ಲಂಘನೆ ಮಾಡಿದ್ದೀನಿ ಅದಕ್ಕೆ ನಾನು ಫೈನ್ ಅಥವಾ ಪೆನಾಲ್ಟಿಯನ್ನು ಪೇ ಮಾಡಬೇಕಾಗಿರುತ್ತೆ ಸೊ ಅದನ್ನು ಕೂಡ ನಾವೇನಂತ ಹೇಳ್ತೀವಿ ಅಂದ್ರೆ ಎಕ್ಸ್ಟರ್ನಲ್ ಗ್ರಾಂಟ್ಸ್ ಅಂದ್ರೆ ಈ ಒಂದು ಅನುದಾನಗಳು ಬರುತ್ತೆ ವರ್ಲ್ಡ್ ಬ್ಯಾಂಕ್ ಆಫ್ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು ಸೊ ಇವುಗಳಿಂದ ಬರ್ತಕ್ಕಂಥ ಗ್ರಾಂಟ್ಸ್ ಅನ್ನು ನಾವು ಎಕ್ಸ್ಟರ್ನಲ್ ಗ್ರಾಂಟ್ಸ್ ಅಂತ ಕರಿತೇವೆ ಸೊ ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಹೇಳ್ತೀವಿ ಅಂದ್ರೆ ನಾನು ಇಷ್ಟತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಪಾಯಿಂಟ್ ಪಾಯಿಂಟ್ಸ್ ನಾವು ರೆವಿನ್ಯೂ ರೆಸೀಟ್ಸ್ ಅಂತ ಹೇಳ್ತೇವೆ ಸೊ ಇನ್ನೊಂದು ಕ್ಯಾಟಗರಿಯನ್ನ ನಾವು ಕ್ಯಾಪಿಟಲ್ ರೆಸೀಟ್ಸ್ ಅಂತ ಕರಿತೇವೆ ಸೊ ಕ್ಯಾಪಿಟಲ್ ರೆಸೀಟ್ಸ್ ಅಂದ್ರೆ ರಿಕವರಿ ಆಫ್ ಲೋನ್ಸ್ ಇಲ್ಲಿ ನೋಡಿ ಇಂಟ್ರೆಸ್ಟ್ ಅನ್ನ ತೆಗೆದುಕೊಂಡ್ರೆ ಅದು ನಾನ್ ಟ್ಯಾಕ್ಸ್ ರೆವಿನ್ಯೂ ಆಗುತ್ತೆ ಅಥವಾ ರೆವಿನ್ಯೂ ರೆಸೀಟ್ ಬರುತ್ತೆ ಬಟ್ ನಾನು ಲೋನನ್ನೇ ಅನ್ನೇ ಆಸ್ ಇಟ್ ಇಸ್ ರಿಕವರಿ ಮಾಡಿಕೊಂಡಾಗ ಅದನ್ನ ನಾವು ಕ್ಯಾಪಿಟಲ್ ರೆಸೀಟ್ಸ್ ಅಂತ ಕರಿತೇವೆ ಯಾಕಂದ್ರೆ ನನ್ನ ಬಂಡವಾಳವನ್ನ ನಾನು ಸಂಪೂರ್ಣವಾಗಿ ವಾಪಸ್ ತಗೊಳ್ತಾ ಇದ್ದೇನೆ ಸೊ ಅದಕ್ಕೆ ಇದನ್ನ ನಾವು ಕ್ಯಾಪಿಟಲ್ ರೆಸೀಟ್ಸ್ ಅಂತ ಹೇಳ್ತೇವೆ ಸೊ ಅದಾದ್ಮೇಲೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಸರ್ಕಾರ ತನ್ನ ಪ್ರಾಪರ್ಟಿಯನ್ನ ಮಾರಾಟ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಬಹಳ ಇತ್ತೀಚೆಗೆ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಂತ ನಾನು ಡಿಸ್ಕಸ್ ಮಾಡಿದ್ದೆ ಸೊ ಭಾರತ ಪಾಕಿಸ್ತಾನ ಮತ್ತು ಭಾರತ ಚೈನಾ ಯುದ್ಧವಾದಾಗ ಸೊ ಇಲ್ಲಿಂದ ಮೈಗ್ರೇಟ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರಲ್ಲಿ ಇನ್ನೂ ಇರ್ತಕ್ಕಂತಹ ಆಸ್ತಿಗಳನ್ನ ಸರ್ಕಾರ ಮಾರಾಟ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ ಸೊ ಅದರಿಂದ ಬರ್ತಕ್ಕಂಥ ಆದಾಯವನ್ನು ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ ಸೊ ಅದಾದಮೇಲೆ ಪ್ರೈವೇಟೈಸೇಷನ್ ಮಾಡ್ತಾರೆ ಸೊ ಖಾಸಗೀಕರಣ ಮಾಡ್ತಾರೆ ಸೊ ಸರ್ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕೆಲವೊಂದು ಏನೋ ಕಾಂಪೊನೆಂಟ್ಸ್ ಅನ್ನ ಮಾರಾಟ ಮಾಡಿದಾಗ ಬರ್ತಕ್ಕಂಥ ಹಣವನ್ನು ಕೂಡ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ ಅದನ್ನು ಕೂಡ ನಾವು ಕ್ಯಾಪಿಟಲ್ ರೆಸಿಟ್ಸ್ ಅಂತ ಹೇಳ್ತೇವೆ ಅದಾದ್ಮೇಲೆ ಬಾರೋಯಿಂಗ್ ಸರ್ಕಾರ ಪಡಿತಕ್ಕಂಥ ಸಾಲಗಳನ್ನು ಕೂಡ ನಾವು ಕ್ಯಾಪಿಟಲ್ ರೆಸಿಟ್ಸ್ ಅಂತ ಹೇಳ್ತೇವೆ ಅದಾದ್ಮೇಲೆ ಪ್ರಾವಿಡೆಂಟ್ ಫಂಡ್ ಅಂದರೆ ಸರ್ಕಾರಿ ಉದ್ಯೋಗಗಳ ಸಂಬಳದಲ್ಲಿ ಪಿ ಎಫ್ ಅಂತ ಕಟ್ ಮಾಡಿಟ್ಕೊಂಡಿರ್ತಾರೆ ಸೊ ಅದನ್ನು ಕೂಡ ನಾವು ಕ್ಯಾಪಿಟಲ್ ರೆಸಿಟ್ಸ್ ಅಡಿಯಲ್ಲಿ ನೋಡಬಹುದಾಗಿರುತ್ತೆ ಸೊ ಇಷ್ಟು ಮೂಲಗಳಿಂದ ಸರ್ಕಾರ ಹಣವನ್ನು ಗಳಿಸ್ತಕ್ಕಂಥದ್ದು ಹಾಗಿದ್ರೆ ರೆವಿನ್ಯೂ ರೂಪದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟು ಹಣವನ್ನು ಸರ್ಕಾರ ಗಳಿಸುತ್ತೆ ಅಂತ ಸಾವಿರದ ಇನ್ನೂರು ಕೋಟಿಗಳಷ್ಟು ಹಣವನ್ನು ರೆವಿನ್ಯೂ ರೂಪದಲ್ಲಿ ಕ್ಯಾಪಿಟಲ್ ರೂಪದಲ್ಲಿ ಹದಿನಾರು ಲಕ್ಷದ ತೊಂಬತ್ತೈದು ಸಾವಿರದ ಮುನ್ನೂರ ಹನ್ನೆರಡು ಕೋಟಿಗಳನ್ನು ಗಳಿಸತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ ಇಷ್ಟು ಮಾಹಿತಿ ರಿಸೀಟ್ಸ್ ಅಂದ್ರೆ ಸರ್ಕಾರ ಸ್ವೀಕಾರ ಮಾಡ್ತಕ್ಕಂಥ ಹಣದ ಮೂಲವಾಗಿತ್ತು ಈಗ ಎಕ್ಸ್ಪೆಂಡಿಚರ್ ಅಥವಾ ವೆಚ್ಚ ಯಾವ ರೂಪದಲ್ಲಿ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ ಕೂಡ ಎರಡು ರೂಪದಲ್ಲಿ ಮಾಡುತ್ತೆ ಸೇಮ್ ಎರಡು ಕ್ಯಾಟಗರೀಸ್ ಇರುತ್ತೆ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ ಸೊ ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳೇನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ಫಸ್ಟ್ ನಾನು ಏನ್ ಫಿಗರ್ಸ್ ಇದೆ ಅಂತ ಹೇಳ್ಬಿಡ್ತೇನೆ ಸೊ ರೆವಿನ್ಯೂ ರೂಪದಲ್ಲಿ ಖರ್ಚು ಮಾಡ್ತಕ್ಕಂಥ ಹಣ ಮೂವತ್ತೇಳು ಲಕ್ಷದ ಒಂಬತ್ತು ಸಾವಿರದ ನಾನೂರ ಒಂದು ಕೋಟಿ ರೂಪಾಯಿಗಳಾಗಿರುತ್ತೆ ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂದು ಫ್ಯಾನ್ಸ್ ನಂಬರ್ ಇರುತ್ತೆ ಲೆವೆನ್ ಲ್ಯಾಕ್ ಲೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆನ್ ಕ್ರೋರ್ಸ್ ಅಷ್ಟು ಹಣವನ್ನು ಕ್ಯಾಪಿಟಲ್ ರೂಪದಲ್ಲಿ ವೇಯಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೂ ಇರ್ತಕ್ಕಂಥ ವ್ಯತ್ಯಾಸವನ್ನ ಇಲ್ಲಿ ನೋಡಣ ಸೊ ಈ ಹೆಡ್ಡಿಂಗ್ಸ್ ಅನ್ನ ನಾನ್ ಹೇಳೋದಕ್ಕಿಂತ ಮುಂಚೆ ತುಂಬಾ ತುಂಬಾ ಸರಳವಾಗಿ ಹೇಳೋದಾದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಅದನ್ನ ಒಂದ್ ಸತಿ ಪೇ ಮಾಡಿದ್ರೆ ಅದು ರಿಟರ್ನ್ ಬರೋದಿಲ್ಲ ಅಥವಾ ಅದರಿಂದ ಏನೋ ನಾವು ಯಾವುದೇ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಸೊ ಅವ್ರಿಗೆ ಎಲ್ಲಿ ಹಣವನ್ನ ಸ್ಪೆಂಡ್ ಮಾಡ್ತಾರೆ ಸರ್ಕಾರಕ್ಕೆ ಅದರ ಮೂಲದಿಂದ ಮತ್ತೆ ನಾವು ಹಣವನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ ಹಾಗಿದ್ರೆ ವಾಟ್ ಈಸ್ ದಿ ವಾಟ್ ಆರ್ ದಿ ಥಿಂಗ್ಸ್ ಡಾಟ್ ಕಮ್ ಅಂಡರ್ ರೆವೆನ್ಯೂ ರೆಸಿ ಏನು ಎಕ್ಸ್ಪೆಂಡಿಚರ್ ಅಲ್ಲಿ ನಾವು ನೋಡೋದಾದ್ರೆ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ನಾವು ತೆಗೆದುಕೊಂಡಿರ್ತಕ್ಕಂಥ ಸಾಲಕ್ಕೆ ನಾವು ಕಟ್ಟತಕ್ಕಂಥ ಬಡ್ಡಿ ಅದರಿಂದ ಮತ್ತೆ ನಮಗೆ ಲಾಭ ಏನು ಬರೋದಿಲ್ಲ ಸೊ ದಟ್ ಇಸ್ ಗಾನ್ ಫಾರ್ ಎವರ್ ನಾವು ಎನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ ಪೇಮೆಂಟ್ ಆಫ್ ಸ್ಯಾಲ್ರಿ ಅಂಡ್ ಪೆನ್ಷನ್ ಸರ್ಕಾರಿ ಉದ್ಯೋಗಗಳಿಗೆ ಉದ್ಯೋಗಿಗಳಿಗೆ ಅವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಆಫ್ ಕೋರ್ಸ್ ಅವರು ಸರ್ವಿಸ್ ಅನ್ನ ಮಾಡಿರ್ತಾರೆ ಬಟ್ ಸತಿ ಕೊಟ್ಟಿರ್ತಕ್ಕಂಥ ಒಂದು ಸ್ಯಾಲ್ರಿಯನ್ನು ಸರ್ಕಾರ ವಾಪಸ್ ಕೇಳಲಿಕ್ಕೆ ಆಗುದಿಲ್ಲ ಸೊ ಅದನ್ನ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ ಅದ್ರ ಜೊತೆಗೆ ಪೆನ್ಶನ್ ಕೂಡ ಆಗಿರುತ್ತೆ ಅದಾದ್ಮೇಲೆ ಗ್ರಾಂಟ್ಸ್ ಅಂಡ್ ಸಬ್ಸಿಡಿಸ್ ಅಂದ್ರೆ ಅನುದಾನಗಳು ರಿಯಾಯಿತಿಗಳನ್ನು ಕೊಡ್ತಕ್ಕಂಥದ್ದು ಅದು ಕೂಡ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಎಜುಕೇಶನ್ ಹೆಲ್ತ್ ಸರ್ವಿಸ್ ಶಿಕ್ಷಣ ಆರೋಗ್ಯ ಸೇವೆಗಳಾಗಿರ್ಬೋದು ಸತಿ ಖರ್ಚು ಮಾಡಿದ್ರೆ ಅದನ್ನ ನಾವು ರಿಟರ್ನ್ ಪಡೆಯಲಿಕ್ಕೆ ಸಾಧ್ಯವಾಗಲ್ಲ ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಬ್ರಿಡ್ಜಸ್ ಬಿಲ್ಡಿಂಗ್ಸ್ ರಸ್ತೆಗಳ ನಿರ್ಮಾಣ ಏನೋ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡೋದು ಕಟ್ಟಡಗಳನ್ನು ನಿರ್ಮಾಣ ಮಾಡತಕ್ಕ ರಸ್ತೆಗಳನ್ನು ನಿರ್ಮಾಣ ಮಾಡಿ ಟಾಲ್ ಕಲೆಕ್ಟ್ ಮಾಡ್ತಾರೆ ಅದರಿಂದ ಸರ್ಕಾರಕ್ಕೆ ಮತ್ತೆ ಹಣ ಬರುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಕ್ರಿಯೇಷನ್ ಅಂತ ನಾವು ಸರಳವಾಗಿ ಸ್ವತ್ತುಗಳನ್ನ ನಿರ್ಮಾಣ ಮಾಡೋದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ ಸೊ ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಮಷಿನರಿ ಸೊ ಭೂಮಿ ಅಥವಾ ಮಷಿನರಿನ ಖರೀದಿ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಇನ್ ಶೇರ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಲೋನ್ಸ್ ಟು ಸ್ಟೇಟ್ಸ್ ಅಂಡ್ ಫಾರಿನ್ ಸ್ಟೇಟ್ ಅಂದ್ರೆ ರಾಜ್ಯಗಳಿಗೆ ಕೊಡ್ತಕ್ಕಂಥ ಸಾಲ ಆಗಿರಬಹುದು ಮತ್ತೆ ಬೇರೆ ದೇಶಗಳಿಗೆ ಕೊಡ್ತಕ್ಕಂಥ ಸಾಲದಿಂದ ಬಡ್ಡಿಯನ್ನ ಬಡ್ಡಿಯನ್ನು ತೆಗೆದುಕೊಳ್ತಕ್ಕಂಥದ್ದು ರೀಪೇಮೆಂಟ್ ಆಫ್ ಲೋನ್ ಸೊ ರೋನ್ ಲೋನ್ಗಳನ್ನು ರೀಪೇಮೆಂಟ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನಾನೇನಂತ ನಾವೇನಂತ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತವೆ ಸೊ ಲೋನ್ಸ್ ಟು ಸ್ಟೇಟ್ಸ್ ಮತ್ತೆ ಫಾರಿನ್ ಗೌರ್ಮೆಂಟ್ಸ್ಗೂ ಕೊಡ್ತಕ್ಕಂಥ ಸಾಲವನ್ನು ಕೂಡ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಖರ್ಚು ಅಂತ ಹೇಳ್ಬೋದಾಗಿರುತ್ತೆ ಸೊ ಈ ಎರಡು ಮೂಲಗಳಲ್ಲಿ ಪ್ರಮುಖವಾಗಿ ಸರ್ಕಾರ ಹಣವನ್ನು ಖರ್ಚು ಮಾಡುತ್ತೆ ಹಾಗಿದ್ರೆ ಸೊ ಇನ್ಕಮ್ ಟ್ಯಾಕ್ಸ್ ಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡಿರ್ತಾರೆ ಹಾಗಿದ್ರೆ ಏನು ಬದಲಾವಣೆಗಳಾಗಿದೆ ಅಂತ ನಾವಿಲ್ಲಿ ನೋಡ್ತಾ ಬರೋಣ ಸೊ ಸೊನ್ನೆಯಿಂದ ಮೂರು ಲಕ್ಷ ರೂಪಾಯಿಗಳವರೆಗೆ ಇನ್ಕಮ್ ಅನ್ನು ಗಳಿಸ್ತಕ್ಕಂಥವ್ರಿಗೆ ನಿಲ್ ಸೊ ಯಾವುದೇ ಒಂದು ಏನೋ ಟ್ಯಾಕ್ಸ್ ಅನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ ಸೊ ಮೂರರಿಂದ ಏಳು ಲಕ್ಷ ರೂಪಾಯಿಗಳವರು ಫೈವ್ ಪರ್ಸೆಂಟೇಜ್ ಟ್ಯಾಕ್ಸ್ ಇರುತ್ತೆ ಸೆವೆನ್ ಟು ಟೆನ್ ಲ್ಯಾಕ್ ರುಪೀಸ್ ಗಳಿಸಿದ್ರೆ ಟೆನ್ ಟ್ಯಾಕ್ಸ್ ಇರುತ್ತೆ ಟೆನ್ ಟು ಏನೋ ಲ್ಯಾಕ್ಸ್ ಅನ್ನು ಗಳಿಸಿದ್ರೆ ಫಿಫ್ಟೀನ್ ಮಾಡಬೇಕಾಗಿರುತ್ತೆ ಟ್ವೆಲ್ ಟು ಫಿಫ್ಟೀನ್ ಲ್ಯಾಕ್ ಅನ್ನು ಗಳಿಸಿದ್ರೆ ಅವರು ಟ್ವೆಂಟಿ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗಿರುತ್ತೆ ಅಬೋ ಫಿಫ್ಟೀನ್ ಲ್ಯಾಕ್ ರುಪೀಸ್ ಅನ್ನು ಅವರು ಗಳಿಸಿದ್ರೆ ಮೂವತ್ತು ಅಷ್ಟು ಟ್ಯಾಕ್ಸ್ ಅನ್ನು ಮಾಡಬೇಕಾಗಿರುತ್ತೆ ಸೊ ಇದು ಟ್ಯಾಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಸೊ ಅದಾದ್ಮೇಲೆ ಈ ವರ್ಷ ಅವರು ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಅಂದ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಷ್ಟು ಹಣವನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಿರ್ತಾರೆ ಅಂದ್ರೆ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಕೋಟಿಗಳಷ್ಟು ಹಣವನ್ನು ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಗಳಿಗೆ ಕೊಡ್ತಾರೆ ಸೊ ಇದು ಇಯರ್ ಆನ್ ಇಯರ್ ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಮೇಲೆ ವೇರ್ ವೇರ್ ಡಸ್ ದಿ ರುಪಿ ಕಮ್ ಫ್ರಮ್ ಅಂದ್ರೆ ಸರ್ಕಾರಕ್ಕೆ ಒಂದು ರುಪಿ ಬಂದಿದೆ ಅಂದ್ರೆ ಆ ಒಂದು ರುಪಿ ಯಾವ ಯಾವ ಮೂಲಗಳಿಂದ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಹೈಯೆಸ್ಟ್ ಅಮೌಂಟ್ ಆಫ್ ಮನಿ ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಬಾರೋಯಿಂಗ್ ಅಂದ್ರೆ ಸಾಲದ ರೂಪದಲ್ಲಿ ಈ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇಪ್ಪತ್ತೇಳು ಪರ್ಸೆಂಟೇಜ್ ಹಣವನ್ನು ಗಳಿಸ್ತಾ ಇದೆ ಇದು ಹೈಯೆಸ್ಟ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ಹಣವನ್ನು ಗಳಿಸೋದ್ರಲ್ಲಿ ಸಾಲನೇ ಫಸ್ಟ್ ಕ್ಯಾಟಗರಿಯಲ್ಲಿ ನಾವು ನೋಡಬಹುದಾಗಿರುತ್ತೆ ಸಾಲವನ್ನು ಹೊರತುಪಡಿಸಿ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆಯಿಂದ ಹತ್ತೊಂಬತ್ತು ಪರ್ಸೆಂಟೇಜ್ ಹಣವನ್ನು ಸರ್ಕಾರ ಗಳಿಸುತ್ತೆ ಅದಾದ್ಮೇಲೆ ಜಿ ಎಸ್ ಟಿ ಅಂದ್ರೆ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ನ ಮುಖಾಂತರ ಸೊ ಸೊ ಇಟ್ ಗೋಯಿಂಗ್ ಟು ರಿಸೀವ್ ರಿಸೀವ್ ಪರ್ಸೆಂಟೇಜ್ ಆಫ್ ದಿ ಮಾಡುತ್ತೆ ಅದಾದ್ಮೇಲೆ ನಾನ್ ಟ್ಯಾಕ್ಸ್ ಅಂದ್ರೆ ತೆರಿಗೆ ಏತರ ಏತರ ಮೂಲದಿಂದ ಒಂಬತ್ತು ಒಂಬತ್ತು ಪರ್ಸೆಂಟೇಜ್ 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 ಗಳಿಸುತ್ತೆ ಅದಾದ್ಮೇಲೆ ಅದಾದ್ಮೇಲೆ ಕಾರ್ಪೊರೇಟ್ ಕಾರ್ಪೊರೇಟ್ ಟ್ಯಾಕ್ಸ್ 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 ಅಂದ್ರೆ ಜಿ ಎಸ್ ಟಿ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನ ಮುಖಾಂತರ ಹದಿನೇಳು ನಾನ್ ತೆರಿಗೆ ಮೂಲಗಳಿಂದ ಬರುತ್ತೆ ಅದಾದ್ಮೇಲೆ ಎಕ್ಸೈಸ್ ಡ್ಯೂಟಿಯ ಮುಖಾಂತರ ಐದು ಪರ್ಸೆಂಟೇಜ್ ಹಣವನ್ನು ಕಸ್ಟಮ್ಸ್ ನ ಮುಖಾಂತರ ಅಂದ್ರೆ ಸೀಮಾ ಸುಂಕ ಅಂತ ನಾವೇನು ಹೇಳ್ತೇವೆ ಅದರ ಮುಖಾಂತರ ಫೋರ್ ಪರ್ಸೆಂಟೇಜ್ ಬರುತ್ತೆ ನಾನ್ ಡೆಟ್ ಕ್ಯಾಪಿಟಲ್ ಅಂದ್ರೆ ಹಳೆಯ ಸ್ವತ್ತುಗಳ ಮಾರಾಟ ಮಾಡುವುದರ ಮುಖಾಂತರ ಒಂದು ಪರ್ಸೆಂಟೇಜ್ ಗಳಿಸುತ್ತೆ ಇಷ್ಟು ಸರ್ಕಾರಕ್ಕೆ ಯಾವ ಯಾವ ಮೂಲಗಳಿಂದ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿರ್ತೇನೆ ಹಾಗಿದ್ರೆ ಇವಾಗ ಎಕ್ಸ್ಪೆಂಡಿಚರ್ ಅನ್ನ ಯಾವ ರೀತಿ ಮಾಡುತ್ತೆ ಅನ್ನೋದನ್ನ ನಾವು ಸೆಗ್ರಿಗೇಟ್ ಮಾಡೋದಾದ್ರೆ ಪ್ರಮುಖವಾಗಿ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸ್ ಅಂಡ್ ಡ್ಯೂಟೀಸ್ ಅಂದ್ರೆ ರಾಜ್ಯಗಳಿಗೆ ರಾಜ್ಯಗಳು ಇಲ್ಲಿಂದ ಪೇ ಮಾಡತಕ್ಕಂಥ ಜಿ ಎಸ್ ಟಿ ಅಮೌಂಟ್ ಏನಿರುತ್ತೆ ಅದನ್ನ ಫಿನಾನ್ಸ್ ಕಮಿಷನ್ ಡಿಸೈಡ್ ಮಾಡೋ ರೂಪದಲ್ಲಿ ರಾಜ್ಯಗಳಿಗೆ ಸೊ ಅದನ್ನ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಮತ್ತೆ ಡ್ಯೂಟೀಸ್ ಏನಿರುತ್ತೆ ಆ ಒಂದು ಡ್ಯೂಟೀಸ್ ಹೈಯೆಸ್ಟ್ ಆಗಿರುತ್ತೆ ಅದು ಇಪ್ಪತ್ತೊಂದು ಪರ್ಸೆಂಟೇಜ್ ಅಷ್ಟು ಹಣವನ್ನ ಸರ್ಕಾರ ಏನೋ ಸ್ಪೆಂಡ್ ಮಾಡಬೇಕಾಗಿರುತ್ತೆ ಇಂಟ್ರೆಸ್ಟ್ ಪೇಮೆಂಟ್ ಅಂದ್ರೆ ಬಡ್ಡಿಯನ್ನ ಪಾವತಿ ಮಾಡೋದಕ್ಕೆ ಹತ್ತೊಂಬತ್ತು ಪರ್ಸೆಂಟೇಜ್ ಹಣವನ್ನ ಸರ್ಕಾರ ಸ್ಪೆಂಡ್ ಮಾಡಬೇಕಾಗಿರುತ್ತೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂದ್ರೆ ಕೇಂದ್ರ ಏನೋ ಮೂಲದ ಏನೋ ಸ್ಕೀಮ್ಸ್ ಯೋಜನೆಗಳು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟೇಜ್ ಫಂಡನ್ನು ಮಾಡ್ತಕ್ಕಂಥ ಸ್ಕೀಮ್ಗಳು ಸೆಂಟ್ರಲ್ ಸ್ಪಾನ್ಸರ್ಡ್ ಅಂದರೆ ಅದರಲ್ಲಿ ರಾಜ್ಯ ಕೂಡ ಹಣವನ್ನು ಸ್ಪೆಂಡ್ ಮಾಡಬೇಕಾಗಿರುತ್ತೆ ಸೆಕ್ಟರ್ ಸ್ಕೀಮ್ಸ್ ಅಂದರೆ ಆ ಒಂದು ಯೋಜನೆಯ ಹಂಡ್ರೆಡ್ ಪರ್ಸೆಂಟೇಜ್ ಹಣವನ್ನು ಕೇಂದ್ರವನ್ನೇ ಬರೆಸಬೇಕಾಗಿರುತ್ತೆ ಸೊ ಈ ಒಂದು ಸ್ಕೀಮ್ಗಳಿಗೆ ಹದಿನಾರು ಪರ್ಸೆಂಟೇಜ್ ಹಣವನ್ನು ಅವರು ಖರ್ಚು ಮಾಡಬೇಕಾಗಿರುತ್ತೆ ಸೊ ಅದರ್ ಎಕ್ಸ್ಪೆಂಡಿಚರ್ ಬಂದು ಒಂಬತ್ತು ಪರ್ಸೆಂಟೇಜ್ ಇರುತ್ತೆ ಅದಾದಮೇಲೆ ಡಿಫೆನ್ಸ್ ರಕ್ಷಣಾ ಕ್ಷೇತ್ರದಲ್ಲಿ ಎಂಟು ಪರ್ಸೆಂಟೇಜನ್ನು ಅವರು ಖರ್ಚು ಮಾಡ್ತಾರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಅನುದಾನಿತ ಯೋಜನೆಗಳಿಗೆ ಎಂಟು ಪರ್ಸೆಂಟೇಜ್ ಹಣವನ್ನು ಏನೋ ಸ್ಪೆಂಡ್ ಮಾಡ್ತಾರೆ ಫಿನಾನ್ಸ್ ಕಮಿಷನ್ ಅಂಡ್ ಅದರ್ ಟ್ರಾನ್ಸ್ಫರ್ಸ್ ಒಂಬತ್ತು ಪರ್ಸೆಂಟೇಜ್ ಹಣವನ್ನು ಗಳಿಸಿದ್ರೆ ಸ್ಪೆಂಡ್ ಮಾಡಿದ್ರೆ ಸೊ ಪೆನ್ಷನ್ಸ್ ಗಳಿಗೆ ಅವ್ರು ನಾಲ್ಕು ಪರ್ಸೆಂಟೇಜ್ ಹಣವನ್ನು ಸ್ಪೆಂಡ್ ಮಾಡಬೇಕಾಗಿರುತ್ತೆ ಸೊ ಇಷ್ಟು ಏನೋ ರುಪಿ ಎಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿರ್ತೇನೆ ಸೊ ಈಗ ನಾವು ಬೇರೆ ಬೇರೆ ಯುನೋ ಕ್ಷೇತ್ರಗಳಲ್ಲಿ ಯಾವ ಯಾವ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಯಾವ ಯಾವ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಕಸ್ಟಮ್ಸ್ ಡ್ಯೂಟಿ ಆನ್ ತ್ರೀ ಮೋರ್ ಮೆಡಿಸಿನ್ಸ್ ಟು ಬಿ ಫುಲ್ಲಿ ರಿಮೋಟ್ ಟು ಪ್ರೊವೈಡ್ ರಿಲೀಫ್ ಟು ಕ್ಯಾನ್ಸರ್ ಪೇಷಂಟ್ ಸೊ ಇಚ್ಛಿ ಇತ್ತೀಚೆಗೆ ಸೊ ಭಾರತ ದೇಶವನ್ನು ಕ್ಯಾನ್ಸರ್ ಕ್ಯಾಪಿಟಲ್ ಅಂತ ಕರೀತಾ ಇದ್ದಾರೆ ಬಿಕಾಸ್ ನಂಬರ್ ಆಫ್ ಪೇಷಂಟ್ಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಬಹಳ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಸೊ ಈ ಒಂದು ಕಾರಣಕ್ಕಾಗಿ ಕ್ಯಾನ್ಸರ್ನ ಟ್ರೀಟ್ ಮಾಡ್ತಕ್ಕಂಥ ಮೂರು ಪ್ರಮುಖ ಔಷಧಗಳಿಗೆ ಈ ಒಂದು ಕಸ್ಟಮ್ ಡ್ಯೂಟಿ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನು ನಿಲ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಆ ಮೂರು ಮೆಡಿಸಿನ್ಸ್ ಯಾವುದು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಇದನ್ನು ನಾವು ಬಿ ಸಿ ಡಿ ಅಂತ ಕರಿತೇವೆ ಇನ್ ಶಾರ್ಟ್ ಸೊ ಇದನ್ನು ನಾವು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಂತ ಕರಿತೇವೆ ಆನ್ ಮೊಬೈಲ್ ಫೋನ್ಸ್ ಆ್ಯಂಡ್ ಮೊಬೈಲ್ ಪಿ ಸಿ ಬಿ ಎ ಪಿ ಸಿ ಬಿ ಎ ಅಂದರೆ ಆ ಸರ್ಕ್ಯೂಟ್ ಬೋರ್ಡ್ಸ್ ಏನಿರ್ತವೆ ಅದು ಸೊ ಅದಾದಮೇಲೆ ಮೊಬೈಲ್ ಚಾರ್ಜರ್ ಇದನ್ನು ಕೂಡ ಎಷ್ಟಕ್ಕೆ ರೆಡ್ಯೂಸ್ ಮಾಡ್ತಾರೆ ಅಂದರೆ ಫಿಫ್ಟೀನ್ ಪರ್ಸೆಂಟೇಜ್ಗೆ ರೆಡ್ಯೂಸ್ ಮಾಡ್ತಾರೆ ಅದರಿಂದ ಮೊಬೈಲ್ ಫೋನ್ ಗಳು ಕೂಡ ಅಗ್ಗವಾಗ್ತಕ್ಕಂಥದ್ದನ್ನ ಇಲ್ಲಿ ನೋಡಬಹುದಾಗಿರುತ್ತೆ ಟ್ವೆಂಟಿ ಫೈವ್ ಕ್ರಿಟಿಕಲ್ ಮಿನರಲ್ಸ್ ಟು ಬಿ ಎಕ್ಸೆಂಪ್ಟೆಡ್ ಫ್ರಮ್ ಕಸ್ಟಮ್ ಡ್ಯೂಟೀಸ್ ಅಂದ್ರೆ ಈ ಒಂದು ನಿರ್ಣಾಯಕ ಖನಿಜಗಳು ಅಂತ ಹೇಳ್ತವೆ ಸೊ ಇತ್ತೀಚೆಗೆ ನಾವು ಎನರ್ಜಿ ಟ್ರಾನ್ಸೀಷನ್ ಅನ್ನ ಮಾಡ್ತಾ ಇರುವ ಕಾರಣದಿಂದ ಸೊ ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳಲ್ಲಿ ಬಳಸ್ತಕ್ಕಂತ ಬ್ಯಾಟರಿಗಳಲ್ಲಿ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ ಗಳನ್ನ ನಾವು ಬಹಳ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೇವೆ ಸೊ ಅವುಗಳ ಬೆಲೆ ಕಡಿಮೆ ಆಗ್ಲಿ ಅಂದ್ರೆ ಬಹಳಷ್ಟು ಜನರು ಈ ಒಂದು ರಿನ್ಯೂಬಲ್ ಎನರ್ಜಿ ಕಡೆಗೆ ಮೂವ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಇಪ್ಪತ್ತೈದು ಕ್ರಿಟಿಕಲ್ ಮಿನರಲ್ಸ್ ಏನಿರ್ತವೆ ಸೊ ಅವುಗಳ ಮೇಲಿನ ಕಸ್ಟಮ್ ಡ್ಯೂಟೀಸ್ ಕೂಡ ರಿಡ್ಯೂಸ್ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಲಿಸ್ಟ್ ಆಫ್ ಎಕ್ಸೆಂಪ್ಟೆಡ್ ಕ್ಯಾಪಿಟಲ್ ಗೂಡ್ಸ್ ಫಾರ್ ದಿ ಯೂಸ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ಸೋಲಾರ್ ಸೆಲ್ಸ್ ಅಂಡ್ ಪ್ಯಾನಲ್ಸ್ ಇನ್ ದ ಕಂಟ್ರಿ ಟು ಬಿ ಎಕ್ಸ್ಪ್ಯಾಂಡೆಡ್ ಅಂದ್ರೆ ಈ ಸೋಲಾರ್ ಪ್ಯಾನೆಲ್ಗಳು ಮತ್ತೆ ಸೆಲ್ಸ್ ಇವುಗಳ ತಯಾರಿಕೆಯಲ್ಲಿ ಬರ್ತಕ್ಕಂಥ ಎಕ್ಸೆಂಪ್ಟೆಡ್ ಗೂಡ್ಸ್ ಏನಿರ್ತವೆ ಸೊ ಅದನ್ನ ಇನ್ನೂ ಇನ್ಕ್ರೀಸ್ ಮಾಡಿರ್ತಾರೆ ಅದರ ಏನು ಅಂದ್ರೆ ಸೋಲಾರ್ ಎನರ್ಜಿ ಪ್ರಾಡಕ್ಟ್ಸ್ ಏನಿರ್ತವೆ ಸೊ ಅದು ಕೂಡ ಅದರ ಬೆಲೆ ಕೂಡ ಕಡಿಮೆ ಆಗ್ತಕ್ಕಂಥದನ್ನ ನಾವಿಲ್ಲಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಇರುತ್ತೆ ಸೊ ಅದಾದಮೇಲೆ ಕಸ್ಟಮ್ ಡ್ಯೂಟಿ ಪ್ರಪೋಸ್ ಟು ಬಿ ರಿಮೂವ್ಡ್ ಆನ್ ಆಕ್ಸಿಜನ್ ಫ್ರೀ ಕಾಪರ್ ಫಾರ್ ಯುನೋ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ರೆಸಿಸ್ಟರ್ಸ್ ಅಂಡ್ ಸರ್ಟನ್ ಪಾರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಕನೆಕ್ಟರ್ಸ್ ಟು ಬಿ ಎಕ್ಸೆಂಪ್ಟೆಡ್ ಅಂದ್ರೆ ಈ ಆಕ್ಸಿಜನ್ ಫ್ರೀ ಕಾಪರ್ ಏನಿರುತ್ತೆ ಸೊ ಇದು ರೆಸಿಸ್ಟರ್ಸ್ ರೆಜಿಸ್ಟರ್ಸನ್ನು ಏನೋ ಡೆವಲಪ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಕಾಪರ್ ಏನಿರುತ್ತೆ ಸೊ ಅದರ ಮೇಲೆ ಕೂಡ ಈ ಒಂದು ಕಸ್ಟಮ್ ಡ್ಯೂಟಿಯನ್ನು ರಿಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ ಸೊ ಅದಾದಮೇಲೆ ಈ ಒಂದು ಬಿ ಸಿ ಡಿ ಟು ಬಿ ರೆಜಿಸ್ ರೆಡ್ಯೂಸ್ ಟು ಫೈವ್ ಪರ್ಸೆಂಟೇಜ್ ಆನ್ ಸರ್ಟನ್ ಬ್ರೂಟ್ ಸ್ಟಾಕ್ ಪಾಲಿಚೇಟ್ ವಾಮ್ ಸ್ಟ್ರಿಮ್ಸ್ ಮತ್ತೆ ಫಿಶ್ ಫೀಡ್ ಅಂತ ಕರಿತೇವೆ ಅಂದ್ರೆ ಇದೆಲ್ಲ ಸಿ ಫುಡ್ ಆಗಿರುತ್ತೆ ಸೊ ಈ ಸೀ ಫುಡ್ ಗೆ ಸಂಬಂಧಪಟ್ಟಂತೆ ಕೂಡ ಬಿ ಸಿ ಡಿ ಏನಿರುತ್ತೆ ಫೈವ್ ಪರ್ಸೆಂಟೇಜ್ ಗೆ ರಿಡ್ಯೂಸ್ ಮಾಡ್ತಾ ನಾವು ನೋಡಬಹುದಾಗಿರುತ್ತೆ ಸೊ ಬಿ ಸಿ ಡಿ ಟು ಬಿ ರೆಡ್ಯೂಸ್ಡ್ ಆನ್ ರಿಯಲ್ ಡೌನ್ ಫಿಲ್ಲಿಂಗ್ ಮೆಟೀರಿಯಲ್ ಫ್ರಮ್ ಡಕ್ ಮತ್ತೆ ಗೂಸ್ ಅಂದ್ರೆ ಈ ಪ್ಯಾಕೇಜಿಂಗ್ ಮೆಟೀರಿಯಲ್ ಅಲ್ಲಿ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಫ್ ಯು ಬೈ ಲೆದರ್ ಜಾಕೆಟ್ಸ್ ನ ಮಧ್ಯದಲ್ಲಿ ಒಂದು ಕುಶನ್ ತರ ಪ್ಲೇಸ್ ಮಾಡ್ತಾರೆ ಸೊ ಅದನ್ನ ನಾವು ಫಿಲ್ಲಿಂಗ್ ಮೆಟೀರಿಯಲ್ ಅಂತ ಕರಿತೇವೆ ಆ ಒಂದು ಫಿಲ್ಲಿಂಗ್ ಮೆಟೀರಿಯಲ್ನ ಡಕ್ ಬಾತುಕೋಳಿ ಅಥವಾ ಗೂಸ್ ನಿಂದ ತಯಾರಿ ಮಾಡ್ತಾರೆ ಸೊ ಅದರ ಮೇಲೆ ಇರತಕ್ಕಂಥ ಬಿ ಸಿ ಡಿಯನ್ನು ಕೂಡ ರಿಡ್ಯೂಸ್ ಮಾಡ್ತಾ ಇರತಕ್ಕಂಥದನ್ನ ನಾವು ನೋಡ್ಬೋದಾಗಿರುತ್ತೆ ಸೊ ಬಿ ಸಿ ಡಿ ಆನ್ ಮೆಥಲೀನ್ ಡೈಫಿನ ಯುನೋ ಡೈಸೋಸೈನೇಟ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಸ್ಪ್ಯಾಂಡೆಕ್ಸ್ ಯಾರ್ನ್ ಟು ಬಿ ರೆಡ್ಯೂಸ್ ಟು ರೆಡ್ಯೂಸ್ ಫ್ರಮ್ ಸೆವೆನ್ ಪಾಯಿಂಟ್ ಫೈವ್ ಟು ಫೈವ್ ಪರ್ಸೆಂಟೇಜ್ ಅಂದ್ರೆ ಇದನ್ನು ನಾವು ಸ್ಪ್ಯಾಂಡೆಕ್ಸ್ ಯಾರ್ನ್ ಅಂತ ಕರಿತೇವೆ ನೂಲು ಅಂತ ಹೇಳ್ತೇವೆ ಆ ನೂಲಿನ ಮೇಲೆ ಇರ್ತಕ್ಕ ಅದನ್ನ ತಯಾರಿ ಮಾಡಲಿಕ್ಕೆ ಬಳಸ್ತಕ್ಕಂಥ ಈ ಒಂದು ರಾಸಾಯನಿಕ ವಸ್ತು ಇದನ್ನ ನಾವು ಮಿಥಲಿನ್ ಡೈನಲ್ ಸೈನೇಟ್ ಅಂತ ಕರಿತವೆ ಸೊ ಈ ಒಂದು ಉತ್ಪನ್ನದ ಮೇಲೆ ಬಿ ಸಿ ಡಿಯನ್ನ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇಂದ ಫೈವ್ ಪರ್ಸೆಂಟೇಜ್ಗೆ ರೆಡ್ಯೂಸ್ ರೆಡ್ಯೂಸ್ ನಾವು ನೋಡ್ಬೋದಾಗಿರುತ್ತೆ ಕಸ್ಟಮ್ಸ್ ಡ್ಯೂಟಿ ಆನ್ ಗೋಲ್ಡ್ ಅಂಡ್ ಸಿಲ್ವರ್ ಟು ಬಿ ರೆಡ್ಯೂಸ್ ಟು ಸಿಕ್ಸ್ ಪರ್ಸೆಂಟೇಜ್ ಆನ್ ಪ್ಲಾಟಿನಮ್ ಟು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಈ ಒಂದು ಕಸ್ಟಮ್ಸ್ ಡ್ಯೂಟಿ ಏನಿರುತ್ತೆ ಸೊ ಚಿನ್ನದ ಮೇಲೆ ಸಿಕ್ಸ್ ಪರ್ಸೆಂಟ್ ರೆಡ್ಯೂಸ್ ಮಾಡಿರ್ತಾರೆ ಪ್ಲಾಟಿನಮ್ ಮೇಲೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ರೆಡ್ಯೂಸ್ ಮಾಡಿರ್ತಾರೆ ಸೊ ಇದರಿಂದ ಚಿನ್ನದ ಬೆಲೆ ಮತ್ತು ಪ್ಲಾಟಿನಮ್ನ ಬೆಲೆ ಸೊ ಎರಡೂ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಅನ್ನೋದನ್ನ ನಾವು ಗಮನಿಸಬಹುದಾಗಿರುತ್ತೆ ಸೊ ನೆಕ್ಸ್ಟ್ ಲೇಬರ್ ರಿಫಾರ್ಮ್ಸ್ ಅನ್ನ ಏನೇನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಸೊ ಈ ಶ್ರಮ್ ಪೋರ್ಟಲ್ ಟು ಬಿ ಇಂಟಿಗ್ರೇಟೆಡ್ ವಿತ್ ಅದರ್ ಪೋರ್ಟಲ್ಸ್ ಟು ಪ್ರೊವೈಡ್ ಒನ್ ಸ್ಟಾಪ್ ಲೇಬರ್ ಸರ್ವಿಸಸ್ ಅಂದ್ರೆ ಕೇಂದ್ರ ಸರ್ಕಾರ ಆಲ್ರೆಡಿ ಪ್ರಾರಂಭ ಆಗಿರ್ತಕ್ಕಂಥ ಈ ಶ್ರಮ್ ಪೋರ್ಟಲ್ ಏನಿರುತ್ತೆ ಈ ಶ್ರಮ್ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಇದನ್ನ ಬೇರೆ ಬೇರೆ ಪೋರ್ಟಲ್ಸ್ ಗಳ ಜೊತೆಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇಟ್ ವಿಲ್ ಇನ್ಕ್ಲೂಡ್ ಮೆಕ್ಯಾನಿಸಮ್ ಟು ಕನೆಕ್ಟ್ ಜಾಬ್ ಸೀಕರ್ಸ್ ವಿತ್ ಪೊಟೆನ್ಷಿಯಲ್ ಎಂಪ್ಲಾಯರ್ಸ್ ಅಂಡ್ ಸ್ಕಿಲ್ ಪ್ರೊವೈಡರ್ಸ್ ಅಂದ್ರೆ ಯಾರಿಗೆ ಉದ್ಯೋಗದ ಅವಶ್ಯಕತೆ ಇರುತ್ತೆ ಯಾರು ಉದ್ಯೋಗ ಕೊಡ್ತಾರೆ ಅವಿಬ್ರನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಒಂದು ಇ ಶ್ರಮ್ ಪೋರ್ಟಲ್ ಮುಖಾಂತರ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಹಾಗಿದ್ರೆ ವಾಟ್ ಈಸ್ ಇ ಶ್ರಮ್ ಪೋರ್ಟಲ್ ಅಂತ ನಾವು ನೋಡೋದಾದ್ರೆ ಸೊ ಇದರಲ್ಲಿ ಇಟ್ ಈಸ್ ಟು ರಿಜಿಸ್ಟರ್ಡ್ ತರ್ಟಿ ಏಟ್ ಕ್ರೋರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದ್ರೆ ಅನೌಪಚಾರಿಕ ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವರನ್ನ ಅದರಲ್ಲಿ ಮೂವತ್ತೆಂಟು ಕೋಟಿ ಆ ರೀತಿಯ ಜನರನ್ನ ನೋಂದಣಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಈ ಶ್ರಮ್ ಪೋರ್ಟಲ್ ಅಂತ ಕರಿತೇವೆ ಹಾಗಿದ್ರೆ ಒಡಿದ ಮೀನಿಂಗ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಹೇಳೋದಾದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂದ್ರೆ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಮಿಕರು ಮೈಗ್ರೆಂಟ್ ವರ್ಕ್ ಫೋರ್ಸ್ ಅಂದ್ರೆ ವಲಸೆ ಬರ್ತಕ್ಕಂಥ ಕಾರ್ಮಿಕರು ಸ್ಟ್ರೀಟ್ ವೆಂಡರ್ಸ್ ಬೀದಿ ಬಳಿಯ ವ್ಯಾಪಾರಿಗಳು ಈ ರೀತಿಯ ಮೂವತ್ತೆಂಟು ಕೋಟಿ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅನ್ನ ರಿಜಿಸ್ಟರ್ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಅನ್ನ ನಾವು ಈ ಶ್ರಮ್ ಪೋರ್ಟಲ್ ಅಂತ ಕರಿತವೆ ಸೊ ಇವರಿಗೆ ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಆ ಒಂದು ಐಡೆಂಟಿಫಿಕೇಶನ್ ಟ್ವೆಲ್ ಡಿಜಿಟ್ಸ್ ನೋಡಬಹುದಾಗಿರುತ್ತೆ ಬೈ ಚಾನ್ಸ್ ಆಕ್ಸಿಡೆಂಟ್ ಆದಾಗ ಎಲಿಜಿಬಲ್ ಫಾರ್ ಟೂ ಆನ್ ಡೆತ್ ಸೊ ಅವರ ನಿಧನರಾದಾಗ ಎರಡು ಲಕ್ಷದ ರೂಪಾಯಿ ಅವರ ನಾಮಿನಿಗೆ ಕೊಡ್ತಾರೆ ಪರ್ಮನೆಂಟ್ ಡಿಸೆಬಿಲಿಟಿ ಅಥವಾ ಡೆತ್ ಆದ್ರೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಸೊ ಆನ್ ಪಾರ್ಶಿಯಲ್ ಡಿಸೆಬಿಲಿಟಿ ಅಂದ್ರೆ ಏನಾದ್ರೂ ಸ್ವಲ್ಪ ಏನಾದ್ರೂ ಡ್ಯಾಮೇಜ್ ಆದ್ರೆ ಅವರಿಗೆ ಒಂದು ಲಕ್ಷ ಅವರಿಗೆ ಈ ಒಂದು ಪೋರ್ಟಲ್ ನ ಮುಖಾಂತರ ಹಣವನ್ನು ಪೋರ್ಟಲ್ ಈಗ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಜೊತೆಗೆ ಇಂಟಿಗ್ರೇಟ್ ಸೊ ಅದಾದ್ಮೇಲೆ ಶ್ರಮ್ ಸುಧಾ ಅಂಡ್ ಸಮಾಧಾನ್ ಪೋರ್ಟಲ್ಸ್ ಟು ಬಿ ರಿವ್ಯಾಮ್ ಟು ಎನ್ಹಾನ್ಸ್ ಈಸ್ ಆಫ್ ಕಂಪ್ಲೈನ್ಸ್ ಫಾರ್ ಇಂಡಸ್ಟ್ರಿ ಅಂಡ್ ಟ್ರೇಡ್ ಸೊ ನಾನೊಂದು ಕೈಗಾರಿಕೆನ ಸ್ಥಾಪನೆ ಮಾಡಬೇಕು ಸೊ ನಾನು ಕೈಗಾರಿಕೆನ ಸ್ಥಾಪನೆ ಮಾಡಬೇಕಾಗಿದ್ರೆ ಸೊ ಕೆಲವೊಂದು ರೆಗ್ಯುಲೇಟ್ ಆ ಒಂದು ರೆಗ್ಯುಲೇಷನ್ಸ್ ಅನ್ನ ಮೀಟ್ ಮಾಡಲಿಕ್ಕೆ ಸೊ ನಾನು ಕೆಲವೊಂದು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಅದಕ್ಕೆ ಒಂದು ಪೋರ್ಟಲ್ ಇರುತ್ತೆ ಅದನ್ನ ಮತ್ತೆ ಸಮಾಧಾನ ಪೋರ್ಟಲ್ಸ್ ಅಂತ ಆ ಒಂದು ಈಸ್ ಆಫ್ ರಿಜಿಸ್ಟ್ರೇಷನ್ ಏನಿರುತ್ತೆ ಅದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ಇದರಿಂದ ಕೈಗಾರಿಕೆಗಳಿಗೆ ಹೆಚ್ಚು ಉತ್ತೇಜನವನ್ನ ನೀಡ್ತಕ್ಕಂಥ ಒಂದು ಕ್ರಮವನ್ನ ಕೈಗೊಂಡಿರ್ತಾರೆ ಸೊ ಅದಾದ್ಮೇಲೆ ಲ್ಯಾಂಡ್ ರಿಲೇಟೆಡ್ ರಿಫಾರ್ಮ್ಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಆಲ್ ಲ್ಯಾಂಡ್ಸ್ ಇನ್ ರೂರಲ್ ಏರಿಯಾ ಟು ಬಿ ಅಸೈನ್ ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲಾ ಭೂಮಿಗಳಿಗೆ ಒಂದು ಯುನಿಕ್ ಆಗಿರ್ತಕ್ಕಂಥ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಕೊಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಲ್ಯಾಂಡ್ ರಿಜಿಸ್ಟ್ರಿ ಟು ಬಿ ಎಸ್ಟಾಬ್ಲಿಷ್ ಇನ್ ರೂರಲ್ ಏರಿಯಾ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ನೋಂದಣಿಯನ್ನು ಅಥವಾ ಲ್ಯಾಂಡ್ ರಿಜಿಸ್ಟ್ರಿಯನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿರುತ್ತೆ ಸೊ ಇಂಡಸ್ಟ್ರೀಸ್ ಗೆ ಬಂದಾಗ ಕೈಗಾರಿಕೆಗಳಿಗೆ ಬಂದಾಗ ಇನ್ವೆಸ್ಟ್ಮೆಂಟ್ ರೆಡಿ ಪ್ಲಗ್ ಅಂಡ್ ಪ್ಲೇ ಅಂತ ಕರಿತವೆ ಸೊ ಈ ರೀತಿಯ ಇಂಡಸ್ಟ್ರಿಯಲ್ ಪಾರ್ಕ್ಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಎಕ್ಸಾಂಪಲ್ ನನಗೇನೋ ಇನ್ನೋವೇಟಿವ್ ಐಡಿಯಾ ಇದೆ ಸೊ ಆ ಒಂದು ಐಡಿಯಾವನ್ನ ಉಪಯೋಗಿಸಿಕೊಂಡು ನಾನು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಬಟ್ ನಾನು ನಾನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ಮೈ ಟೇಕ್ ಒನ್ ಇಯರ್ ಆರ್ ಟೂ ಇಯರ್ ಆಫ್ ಟೈಮ್ ಏನಿದೆ ಅದನ್ನ ರಿಡ್ಯೂಸ್ ಮಾಡಲಿಕ್ಕೆ ಪ್ಲಗ್ ಅಂಡ್ ಪ್ಲೇ ಪ್ಲಗ್ ಅಂಡ್ ಪ್ಲೇ ಅಂದ್ರೆ ರೆಡಿ ಟು ಯೂಸ್ ಅಂತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿರುತ್ತೆ ಟ್ವೆಲ್ ಇಂಡಸ್ಟ್ರಿಯಲ್ ಪಾರ್ಕ್ ಸ್ಯಾಂಕ್ಷನ್ ಅಂಡರ್ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸೊ ಈ ಒಂದು ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಸೊ ಇದರ ಅಡಿಯಲ್ಲಿ ಹನ್ನೆರಡು ಇಂಡಸ್ಟ್ರಿಯಲ್ ಪಾರ್ಕ್ಸ್ ಗಳನ್ನ ಏನೋ ಸ್ಯಾಂಕ್ಷನ್ ಮಾಡ್ಲಾಗಿರುತ್ತೆ ಸೊ ಈ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಗಳನ್ನ ನಾವು ಪ್ಲಗ್ ಅಂಡ್ ಪ್ಲೇ ಅಂತ ಕರೀತೇವೆ ದಟ್ ಮೀನ್ಸ್ ದೇ ಆರ್ ರೆಡಿ ಟು ಯೂಸ್ ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಸ್ಟಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಡೆವಲಪಿಂಗ್ ಯುವರ್ ಪ್ರಾಡಕ್ಟ್ ಫ್ರಮ್ ದ ಡೇ ದಟ್ ಯು ಎಂಟರ್ ಇನ್ ಟು ಪ್ರಿಮೈಸಿಸ್ ಅದನ್ನ ನಾವು ಪ್ಲಗ್ ಅಂಡ್ ಪ್ಲೇ ಅಂತ ಹೇಳ್ತೇವೆ ಸೊ ಅದಾದ್ಮೇಲೆ ಕ್ರಿಟಿಕಲ್ ಮಿನರಲ್ ಮಿಷನ್ಸ್ ಟು ಬಿ ಸೆಟ್ ಅಪ್ ಫಾರ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ನಾವು ಕ್ರಿಟಿಕಲ್ ಮಿನರಲ್ಸ್ ಅನ್ಗಳಿಗೆ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರ್ತವೆ ಸೊ ಅದನ್ನು ರಿಡ್ಯೂಸ್ ಮಾಡುವ ಕಾರಣದಿಂದ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನು ನಾವು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಅದಕ್ಕೆ ಉದ್ದೇಶನವನ್ನ ಕೊಡ್ತಾ ಇದ್ದಾರೆ ಲೀಸ್ ರೀಸೈಕ್ಲಿಂಗ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಅವುಗಳನ್ನು ಮರುಬಳಕೆ ಮಾಡ್ತಕ್ಕಂಥದ್ದು ಆ್ಯಂಡ್ ಓವರ್ಸೀಸ್ ಆಕ್ವಿಸಿಷನ್ ಆಫ್ ಕ್ರಿಟಿಕಲ್ ಮಿನರಲ್ ಅಸೆಟ್ಸ್ ಅಂದರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಕ್ರಿಟಿಕಲ್ ಮಿನರಲ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ತಕ್ಕಂಥ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಟೇಕನ್ ಅ ಕಾಂಟ್ರಾಕ್ಟ್ ಇನ್ ಆಸ್ಟ್ರೇಲಿಯಾ ಸೊ ಲೈಕ್ ದಿಸ್ ಎಲ್ಲೆಲ್ಲಿ ಕ್ರಿಟಿಕಲ್ ಮಿನರಲ್ಸ್ ಇರುತ್ತೆ ಎಲ್ಲೆಲ್ಲಿ ಸಾಧ್ಯ ಇರುತ್ತೆ ಫ್ರೆಂಡ್ಲಿ ನೇಷನ್ಸ್ ಯಾರ್ಯಾರು ಇರ್ತಾರೆ ಸೊ ಅವರೊಂದಿಗೆ ಕಾಂಟ್ರಾಕ್ಟ್ಸ್ ಕಾಂಟ್ರಾಕ್ಟ್ಸ್ಗಳನ್ನು ಮಾಡಿಕೊಳ್ತಕ್ಕಂಥ ನಿರ್ಧಾರಗಳನ್ನು ಕೂಡ ಇಂಡಸ್ಟ್ರಿ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ನೆಕ್ಸ್ಟ್ ಟೂರಿಸಮ್ಗೆ ಬಂದಾಗ ಸೊ ಮೇಜರ್ಲಿ ದೇವ್ ಡನ್ ಇಟ್ ಬರ್ ಬಿಹಾರ್ ಸೊ ಇಲ್ಲಿ ಏನು ನೋ ಪಾರ್ ಟೆಂಪಲ್ ಕಾರಿಡಾರ್ ಅಂಡ್ ಮಹಾಬೋಧಿ ಟೆಂಪಲ್ ಕಾರಿಡಾರ್ಸ್ ಟು ಬಿ ಸಪೋರ್ಟೆಡ್ ಟು ಟ್ರಾನ್ಸ್ಫಾರ್ಮ್ ವಿಷ್ಣು ಟೆಂಪಲ್ ಅಟ್ ಗಯಾ ಅಂಡ್ ಮಹಾಬೋಧಿ ಟೆಂಪಲ್ ಅಟ್ ಬೋಧ್ಗಯ ಇಂಟು ವರ್ಲ್ಡ್ ಕ್ಲಾಸ್ ಪಿಲಿಗ್ರೀಮ್ ಅಂಡ್ ಟೂರಿಸ್ಟ್ ಡೆಸ್ಟಿನೇಷನ್ ಅಂದ್ರೆ ವಿಶ್ವ ದರ್ಜೆಯ ಪ್ರವಾಸೋದ್ಯಮ ತಾಣಗಳಾಗಿ ಮಾಡುತ್ತಾರೆ ವಿಷ್ಣು ವಿಷ್ಣುಪಾದ ಟೆಂಪಲ್ ಗಯಾದಲ್ಲಿ ಮಹಾಬೋಧಿ ಟೆಂಪಲ್ ಲೆವೆಲಲ್ಲಿ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಮಾಡ್ತಕ್ಕಂಥದ್ದು ಅದಾದ್ಮೇಲೆ ರಾಜಗಿರಿ ಟು ಬಿ ಕಾಂಪ್ರಹೆನ್ಸಿವ್ಲಿ ಡೆವಲಪ್ಡ್ ಸೊ ರಾಜಗಿ ಏನಿದೆ ಅದನ್ನ ಸಮಗ್ರವಾಗಿ ಅಭಿವೃದ್ಧಿಗೊಳಿಸ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ ನಲಂದ ಟು ಬಿ ಡೆವಲಪ್ ಆಸ್ ಟೂರಿಸ್ಟ್ ಸೆಂಟರ್ ನಮ್ಮ ನಳಂದ ಯೂನಿವರ್ಸಿಟಿ ಏನಿರುತ್ತೆ ಸೊ ಅಥವಾ ನಳಂದ ಏನಿರುತ್ತೆ ಇದನ್ನ ಸೊ ಒಂದು ಟೂರಿಸ್ಟ್ ಸೆಂಟರ್ ಆಗಿ ಡೆವಲಪ್ ಮಾಡ್ತಕ್ಕಂಥದ್ದು ನಳಂದ ಯೂನಿವರ್ಸಿಟಿ ಬಿ ರಿವ್ಯೂಡ್ ಇಟ್ ಇಟ್ಸ್ ಗ್ಲೋರಿಯಸ್ ಸ್ಟ್ರಕ್ಚರ್ ಅಂದ್ರೆ ನಳಂದಾಗೆ ಆ ಒಂದು ಐತಿಹಾಸಿಕ ಚಾರ್ಮ್ ಏನಿತ್ತು ಅದನ್ನ ಮರು ಕಳಿಸುವಂತೆ ಮಾಡ್ತಕ್ಕಂಥದ್ದು ಈ ಬಜೆಟ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವಾಗುತ್ತೆ ಸೊ ಅಸಿಸ್ಟೆಂಟ್ಸ್ ಟು ಮೇಕ್ ಒಡಿಶಾ ಅಂಡ್ ಅಲ್ಟಿಮೇಟ್ ಟೂರಿಸ್ಟ್ ಡೆಸ್ಟಿನೇಷನ್ ಅಂದ್ರೆ ಅಲ್ಟಿಮೇಟ್ಲಿ ಒಡಿಶಾವನ್ನ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರವಾಸೋದ್ಯಮ ರಾಜ್ಯವನ್ನಾಗಿ ಮಾಡ್ತಕ್ಕಂಥ ನಿರ್ಧಾರಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಆಗಿರುತ್ತೆ ಸೊ ಅದಾದ್ಮೇಲೆ ಪ್ರಮೋಟಿಂಗ್ ಇನ್ವೆಸ್ಟ್ಮೆಂಟ್ ಎಂಪ್ಲಾಯ್ಮೆಂಟ್ ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಸೊ ಎಂಪ್ಲಾಯ್ಮೆಂಟ್ ಉದ್ಯೋಗಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತೆ ಸಾಮಾಜಿಕ ಭದ್ರತೆಯನ್ನ ಹೆಚ್ಚು ಮಾಡಲಿಕ್ಕೆ ಯಾವ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ ಅಂದ್ರೆ ಏಂಜಲ್ ಟ್ಯಾಕ್ಸ್ ಫಾರ್ ಆಲ್ ಕ್ಲಾಸಸ್ ಆಫ್ ಇನ್ವೆಸ್ಟರ್ಸ್ ಟು ಬಿ ಅಬಾಲಿಸ್ ಟು ಬೋಲ್ ಸ್ಟಾರ್ ಇಂಡಿಯನ್ ಸ್ಟಾರ್ಟ್ಅಪ್ ಈಕೋ ಸಿಸ್ಟಮ್ ಅಂದ್ರೆ ಭಾರತದಲ್ಲಿ ಈ ಒಂದು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನ ಉತ್ತೇಜನ ಮಾಡಲಿಕ್ಕೆ ಬಂಡವಾಳ ಬೇಕಾಗಿರುತ್ತೆ ಆ ಒಂದು ಬಂಡವಾಳವನ್ನ ನಾವು ಏಂಜಲ್ ಇನ್ವೆಸ್ಟರ್ಸ್ ಅಂತ ಕರಿತೇವೆ ಏಂಜಲ್ ಇನ್ವೆಸ್ಟರ್ಸ್ ಅಂದ್ರೆ ಸಂಬಡಿ ಹೂ ಇಸ್ ವೆರಿ ವೆರಿಚ್ ಅವರು ನಮ್ಮ ಒಂದು ಐಡಿಯಾದಲ್ಲಿ ಇಂಪ್ರೆಸ್ ಆಗಿರ್ತಾರೆ ಸೊ ನಮ್ಮ ಬಳಿ ಐಡಿಯಾ ಇರುತ್ತೆ ಅವರು ಅದಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಸೊ ಏಂಜಲ್ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಮುಂಚೆ ಅವರ ಇನ್ವೆಸ್ಟ್ಮೆಂಟ್ಗೆ ಅವರು ಟ್ಯಾಕ್ಸನ್ನು ಪೇ ಮಾಡಬೇಕಾಗಿತ್ತು ಬಟ್ ಇವಾಗ ಏಂಜಲ್ ಟ್ಯಾಕ್ಸನ್ನು ಅವರು ಸಂಪೂರ್ಣವಾಗಿ ಬ್ಯಾನ್ ಮಾಡಿರ್ತಾರೆ ಅಥವಾ ಅದನ್ನು ನಿಲ್ ನಿಲ್ ಮಾಡಿರೋ ಮುಖಾಂತರ ಸ್ಟಾರ್ಟ್ಅಪ್ ಸಿಸ್ಟಮ್ನ ಇನ್ನೂ ಉತ್ತೇಜನ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳುತ್ತೆ ಸೊ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಆನ್ ಫಾರಿನ್ ಕಂಪನೀಸ್ ಟು ಬಿ ರೆಡ್ಯೂಸ್ ಟು ತರ್ಟಿ ಫೈವ್ ಪರ್ಸೆಂಟೇಜ್ ಸೊ ಈ ಒಂದು ಫಾರಿನ್ ಕಂಪನೀಸ್ ಕಾರ್ಪೊರೇಟ್ ಟ್ಯಾಕ್ಸ್ ಏನಿರುತ್ತೆ ಅದನ್ನ ಮೂವತ್ತೈದು ಪರ್ಸೆಂಟೇಜ್ ನಾವು ನೋಡಬಹುದಾಗಿರುತ್ತೆ ಸಿಂಪ್ಲರ್ ಟ್ಯಾಕ್ಸ್ ಫಾರ್ ಫಾರಿನ್ ಶಿಪ್ಪಿಂಗ್ ಕಂಪನೀಸ್ ಆಪರೇಟಿಂಗ್ ಇಂದ ಕಂಟ್ರಿ ಅಂದ್ರೆ ಡೊಮೆಸ್ಟಿಕ್ ಕ್ರೂಸಸ್ ಏನಿರುತ್ತೆ ಬೋಟ್ಸ್ ಅದನ್ನು ಆಪರೇಟ್ ಮಾಡ್ತಾ ಈ ಒಂದು ಇರತಕ್ಕಂಪನೀಸ್ ಕಂಪನೀಸ್ ಆಪರೇಟಿಂಗ್ ಡೊಮೆಸ್ಟಿಕ್ ಫಾರಿನ್ ಶಿಪ್ಪಿಂಗ್ ಕಂಟ್ರೀಸ್ ಏನಿರ್ತವೆ ಸೊ ಅವ್ರಿಗೂ ಕೂಡ ಈ ಒಂದು ಸಿಂಪ್ಲರ್ ಟ್ಯಾಕ್ಸ್ ರೆಜಿಮ್ ಅನ್ನ ಮಾಡಿರ್ತಾರೆ ಟ್ಯಾಕ್ಸ್ ಅಬಾಲಿಶ್ ಮಾಡಿರೋದಿಲ್ಲ ಅದನ್ನ ಸರಳೀಕರಣಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿ ಆಗಿರುತ್ತೆ ಸೇಫ್ ಹಾರ್ಬರ್ ರೇಟ್ಸ್ ಫಾರ್ ಫಾರಿನ್ ಮೈನಿಂಗ್ ಕಂಪನೀಸ್ ಸೆಲ್ಲಿಂಗ್ ರಾ ಡೈಮಂಡ್ಸ್ ಇನ್ ದ ಕಂಟ್ರಿ ಸೊ ಈ ಒಂದು ಕಚ್ಚಾ ವಜ್ರಗಳನ್ನ ಸೆಲ್ ಮಾಡ್ತಕ್ಕಂತ ಈ ಒಂದು ಫಾರಿನ್ ಮೈನಿಂಗ್ ಕಂಪನೀಸ್ ಏನಿರ್ತಾವೆ ಅಂದ್ರೆ ವಿದೇಶಿ ಗಣಿ ಕಂಪನಿಗಳು ಏನಿರ್ತಾವೆ ಸೊ ಅವರಿಗೆ ಈ ಒಂದು ಹಾರ್ಬರ್ ರೇಟ್ಸ್ ಅನ್ನ ಕಡಿಮೆ ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ ಸೊ ಡಿಡಕ್ಷನ್ ಆಫ್ ಎಕ್ಸ್ಪೆಂಡಿಚರ್ ಬೈ ಎಂಪ್ಲಾಯರ್ಸ್ ಟು ವರ್ಡ್ಸ್ ಎನ್ ಪಿ ಎನ್ ಪಿ ಅಂದ್ರೆ ಸೊ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ನಾವೇನು ಹೇಳ್ತೇವೆ ಟು ಬಿ ಇನ್ಕ್ರೀಸ್ ಫ್ರಮ್ ಟೆನ್ ಪರ್ಸೆಂಟೇಜ್ ಟು ಫೋರ್ಟೀನ್ ಪರ್ಸೆಂಟೇಜ್ ಆಫ್ ಎಂಪ್ಲಾಯೀಸ್ ಸ್ಯಾಲ್ರಿ ಸೊ ಎಂಪ್ಲಾಯೀಸ್ ಸ್ಯಾಲ್ರಿ ಮುಂಚೆ ಎಷ್ಟಿತ್ತು ಟೆನ್ ಪರ್ಸೆಂಟೇಜ್ ಅದಕ್ಕೆ ಫೋರ್ಟೀನ್ ಪರ್ಸೆಂಟೇಜ್ ಅಷ್ಟು ಹಣವನ್ನು ಈ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ಡಿಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ ಸೊ ಅದೇ ರೀತಿ ಡಿಡಕ್ಷನ್ ಅನ್ನ ಏನೋ ಫೋರ್ಟೀನ್ ಪರ್ಸೆಂಟೇಜ್ ಆಫ್ ದಿ ಸ್ಯಾಲ್ರಿ ಆಫ್ ಇನ್ಕಮ್ ಆಫ್ ಎಂಪ್ಲಾಯರ್ಸ್ ಇನ್ ಪ್ರೈವೇಟ್ ಸೆಕ್ಟರ್ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಫೋರ್ಟೀನ್ ಪರ್ಸೆಂಟೇಜ್ ಇರುತ್ತೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು ಮತ್ತೆ ಏನೋ ಅಂಡರ್ಟೇಕಿಂಗ್ಸ್ ಆಗಿರ್ಬೋದು ಆಪ್ಟಿಂಗ್ ಫಾರ್ ದಿ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂದ್ರೆ ಈ ಒಂದು ನ್ಯೂ ಟ್ಯಾಕ್ಸ್ ರೆಜಿಮ್ ಅನ್ನ ಆಪ್ಟ್ ಮಾಡೋರಿಗೆ ಹದಿನಾಲ್ಕು ಪರ್ಸೆಂಟೇಜ್ ಅಷ್ಟು ಏನೋ ಎನ್ ಪಿ ಎಸ್ ಅನ್ನ ಮಾಡ್ತಕ್ಕಂಥ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ ಅದಾದ್ಮೇಲೆ ಟ್ರೈಬಲ್ ಪಾಪ್ಯುಲೇಷನ್ ಗೆ ಸಂಬಂಧಪಟ್ಟಂತೆ ಅವರನ್ನ ಮೇನ್ ಸ್ಟ್ರೀಮ್ ಗೆ ತರುವ ಕಾರಣದಿಂದ ಒಂದು ಹೊಸ ಸ್ಕೀಮನ್ನ ಅನ್ನ ಮಾಡ್ತಾ ಇದ್ದಾರೆ ಇದನ್ನ ಪ್ರಧಾನ ಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಅಂತ ಕರಿತೇವೆ ಸೊ ಈ ಒಂದು ಸ್ಕೀಮ್ ಕಂಪ್ಲೀಟ್ ಆಗಿ ಲಾಂಚ್ ಆದ ನಂತರ ಸೊ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ ಸೊ ಅದಾದ್ಮೇಲೆ ಇಷ್ಟೊತ್ತು ಮೇನ್ ಪಾಯಿಂಟ್ಸ್ ಏನೇನಿದೆ ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡಿದೆ ಸೊ ಈ ಒಂದು ಯೂನಿಯನ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥವರು ನಿರ್ಮಲಾ ಸೀತಾರಾಮನ್ ಅವರು ಆಗಿರ್ತಾರೆ ಸೊ ಈ ಒಂದು ಬಜೆಟ್ ನ ಮುಖಾಂತರ ಅವರು ಒಂದು ದಾಖಲೆಯನ್ನ ಕೂಡ ಮಾಡಿರ್ತಾರೆ ಸೊ ಶಿ ಸರ್ಪಾಸ್ ದಿ ರೆಕಾರ್ಡ್ ಆಫ್ ಮುರಾರ್ಜಿ ದೇಸಾಯಿ ಹೂ ಪ್ರೆಸೆಂಟೆಡ್ ಸಿಕ್ಸ್ ಬಜೆಟ್ಸ್ ಕಾನ್ಸಿಕ್ಯೂಟಿವ್ಲಿ ಸೊ ಇದಕ್ಕಿಂತ ಮುಂಚೆ ಮುರಾರ್ಜಿ ದೇಸಾಯಿ ಅವರು ಆರು ಬಜೆಟ್ ಗಳನ್ನ ಸತತವಾಗಿ ಮಂಡಿಸಿದ್ದರು ಇವರು ಏಳು ಬಜೆಟ್ ಗಳನ್ನ ಸತತವಾಗಿ ಮಂಡಿಸುವ ಮುಖಾಂತರ ಸೊ ಇವರ ದಾಖಲೆಯನ್ನ ಮುರಿದಿರತಕ್ಕಂಥದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಹೈಲೈಟ್ಸ್ ಆಫ್ ದಿ ಬಜೆಟ್ ಅನ್ನ ನಾವು ನೋಡೋದಾದ್ರೆ ಟೋಟಲ್ ರೆಸಿಟ್ಸ್ ಅದರ್ ದೆನ್ ಬಾರೋಯಿಂಗ್ ಸೊ ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಿದ್ದು ಸಾಲವನ್ನ ಹೊರತುಪಡಿಸಿ ಸರ್ಕಾರದ ಒಟ್ಟು ಆದಾಯ ಎಷ್ಟಿರುತ್ತೆ ಅಂದ್ರೆ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿಗಳಿರುತ್ತೆ ಟೋಟಲ್ ಎಕ್ಸ್ಪೆಂಡಿಚರ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒಟ್ಟು ಏನೋ ಖರ್ಚು ಮಾಡ್ತಕ್ಕಂತಹ ಹಣ ಎಷ್ಟಿರುತ್ತೆ ಅಂದ್ರೆ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿಗಳಷ್ಟು ಹಣವನ್ನ ವ್ಯಯಿಸಬೇಕಾಗಿರುತ್ತೆ ಸೊ ನೆಟ್ ಟ್ಯಾಕ್ಸ್ ರೆಸಿಟ್ ಅಂದ್ರೆ ನಿವ್ವಳ ತೆರಿಗೆ ಆದಾಯ ಎಷ್ಟಿರುತ್ತೆ ಅಂದ್ರೆ ಇಪ್ಪತ್ತೈದು

ರೂಪದಲ್ಲಿ ನೋಡ್ಬೋದಾಗಿರುತ್ತೆ ಅಷ್ಟು ಹಣವನ್ನ ನಾವು ಕಂಪಲ್ಸರಿ ಸಾಲದ ರೂಪದಲ್ಲಿ ತೆಗೆದುಕೊಳ್ಬೇಕಾಗಿರುತ್ತೆ ಸೊ ಇದು ಬಜೆಟ್ನ ಪ್ರಮುಖ ಪಾಯಿಂಟ್ಸ್ ಆಗಿರ್ತವೆ ಸೊ ಸರ್ಕಾರ ಈ ವರ್ಷ ಒಂದು ಗುರಿಯನ್ನ ಇಟ್ಕೊಂಡಿದೆ ಏಮ್ ಟು ರೀಚ್ ಡೆಫಿಸಿಟ್ ಬಿಲೋ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇನ್ ದ ನೆಕ್ಸ್ಟ್ ಇಯರ್ ಅಂದ್ರೆ ಮುಂದಿನ ವರ್ಷ ಈ ಒಂದು ವಿತ್ತೀಯ ಕೊರತೆ ಏನಿರುತ್ತೆ ಅದನ್ನ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಆಫ್ ದಿ ಜಿ ಡಿ ಪಿಗೆ ರಿಡ್ಯೂಸ್ ಮಾಡ್ತಕ್ಕಂಥದ್ದು ಅಂದ್ರೆ ಸೊ ಈ ವರ್ಷದಲ್ಲಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಇದೆ ಅದನ್ನ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ಗೆ ರಿಡ್ಯೂಸ್ ಮಾಡ್ತಕ್ಕಂಥದ್ದು ಅದರ ಅರ್ಥ ಏನು ಅಂದ್ರೆ ಸಾಲವನ್ನ ಉಳಿಸಿಕೊಳ್ತಕ್ಕಂಥ ಪರ್ಸೆಂಟೇಜ್ ಅನ್ನ ರಿಡ್ಯೂಸ್ ಮಾಡ್ತಕ್ಕಂತ ಒಂದು ಗುರಿಯನ್ನು ಕೂಡ ಸರ್ಕಾರ ಇಟ್ಕೊಂಡಿರುತ್ತೆ ಸೊ ಇನ್ಫ್ಲೇಷನ್ ಕಂಟಿನ್ಯೂಸ್ ಟು ಬಿ ಲೋ ಸೊ ಈ ಒಂದು ಹಣದುಬ್ಬರ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಟುವರ್ಡ್ಸ್ ಫೋರ್ ಪರ್ಸೆಂಟೇಜ್ ಟಾರ್ಗೆಟ್ ಕೋರ್ ಇನ್ಫ್ಲೇಷನ್ ಟುವರ್ಡ್ಸ್ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಕೋರ್ ಇನ್ಫ್ಲೇಷನ್ ಅಂದ್ರೆ ನಾನ್ ಫುಡ್ ಮತ್ತೆ ನಾನ್ ಫ್ಯೂಯಲ್ ಆಹಾರ ಏತರ ಮತ್ತೆ ಈ ಒಂದು ಇಂಧನ ಏತರದಲ್ಲಿ ತರದಲ್ಲಿ ಸೊ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆಯನ್ನ ನೋಡಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಫೋರ್ ಪರ್ಸೆಂಟೇಜ್ ಇನ್ ಇನ್ ಅದರ್ ಗೂಡ್ಸ್ ಅಲ್ಲಿ ನಾವು ಇನ್ಫ್ಲೇಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ ದ ಆಫ್ ಬಜೆಟ್ ಆನ್ ಈ ವರ್ಷದ ಬಜೆಟ್ ಏನಿದೆ ಅದು ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸ್ಕಿಲ್ಲಿಂಗ್ ಅಂದ್ರೆ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇಗಳನ್ನು ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಮತ್ತೆ ಮಿಡಿಲ್ ಕ್ಲಾಸ್ ಅಥವಾ ಮಧ್ಯಮ ವರ್ಗಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಅನ್ನು ಕೊಡ್ತಕ್ಕಂಥದ್ದು ಆ ಒಂದು ಕಾರಣದಿಂದ ಟ್ಯಾಕ್ಸ್ ಲ್ಯಾಬ್ಸ್ಗಳಲ್ಲಿ ಅವರು ಬದಲಾವಣೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಮೇಲೆ

ಬರುತ್ತೆ ಸ್ಕೀಮ್ ಬಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಾಬ್ ಕ್ರಿಯೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಈ ಒಂದು ತಯಾರಿಕಾ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಇನ್ಸೆಂಟಿವ್ಸ್ ಟು ಬಿ ಪ್ರೊವೈಡೆಡ್ ಸ್ಪೆಸಿಫೈಡ್ ಸ್ಕೇಲ್ ಅಂದ್ರೆ ಇನ್ಸೆಂಟಿವ್ಸ್ ಅನ್ನು ಕೊಡ್ತಕ್ಕಂಥದ್ದನ್ನ ನಾವು ಸ್ಕೀಮ್ ಬಿ ಅಲ್ಲಿ ನೋಡಬಹುದಾಗಿರುತ್ತೆ ಇಬ್ಬರಿಗೂ ಕೊಡ್ತಾರೆ ಎಂಪ್ಲಾಯಿಗೂ ಕೊಡ್ತಾರೆ ಎಂಪ್ಲಾಯರ್ಗೂ ಕೊಡ್ತಾರೆ ಅಂದ್ರೆ ಉದ್ಯೋಗಿಗೂ ಕೊಡ್ತಾರೆ ಕೂಡ ದಾತನಿಗೂ ಕೂಡ ಕೊಡ್ತಕ್ಕಂಥದನ್ನು ನೋಡಬಹುದಾಗಿರುತ್ತೆ ಈ ಒಂದು ಬೆನಿಫಿಟ್ ಅನ್ನ ಫಸ್ಟ್ ಫೋರ್ ಇಯರ್ಸ್ ಆಫ್ ದಿ ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗವನ್ನು ಪಡೆದುಕೊಂಡ ನಂತರ ನಾಲ್ಕು ವರ್ಷಗಳವರೆಗೆ ಇನ್ಸೆಂಟಿವ್ ಸ್ಕೀಮ್ ಬಿ ಅಲ್ಲಿ ನೋಡಬಹುದಾಗಿರುತ್ತೆ ಸಿ ಅಲ್ಲಿ ನೋಡಬಹುದಾಗಿರುತ್ತೆ ಸಪೋರ್ಟ್ ದಿ ಎಂಪ್ಲಾಯರ್ ಅಂದ್ರೆ ಉದ್ಯೋಗವನ್ನ ಟು ಬೆಂಬಲವನ್ನ ತೌಸಂಡ್ ಪರ್ ಮಂತ್ ಫಾರ್ ಟೂ ಈ ಒಂದು ಪ್ರಾವಿಡೆಂಟ್ ಫಂಡ್ ಅಂತ ಕಂಪನಿಯ ಕಡೆಯಿಂದ ಹಣವನ್ನು ಸ್ಪೆಂಡ್ ಮಾಡಿರ್ತಾರೆ ಆ ಒಂದು ಹಣದ ಪರ್ ಮಂತ್ ಅನ್ನ ರೀಂಬರ್ಸ್ ಮಾಡ್ತಾರೆ ಅಂದ್ರೆ ಕಂಪನಿಗೆ ವಾಪಸ್ ಕೊಡುವುದನ್ನು ಅವರು ಮಾಡ್ತಾರೆ ಏನು ಮಾಡ್ತಾರೆ ಅಂದ್ರೆ ಅವರಿಗೆ ಏನೋ ಒಂದು ಉತ್ತೇಜನವನ್ನ ಕೊಡ್ತಾರೆ ಸೇವ್ ಮಾಡಿದಾಗ ಅವರು ಇನ್ನೂ ಹೆಚ್ಚಿನ ಉದ್ಯೋಗಗಳಿಗೆ ಅವಕಾಶವನ್ನು ಕೊಡ್ತಕ್ಕ ಪ್ರಾವಿಷನ್ ಅನ್ನ ಈ ಒಂದು ಸ್ಕೀಮ್ ಬಿ ಸಿ ಅಲ್ಲಿ ನೋಡಬಹುದಾಗಿರುತ್ತೆ ಸೊ ನ್ಯೂ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಫಾರ್ ಸ್ಕಿಲ್ಲಿಂಗ್ ಅಂದ್ರೆ ಕೌಶಲ್ಯವನ್ನ ವೃದ್ಧಿ ಮಾಡಲಿಕ್ಕೆ ಸೊ ಕೇಂದ್ರ ಪ್ರಾಯೋಜಿತ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ ಟ್ವೆಂಟಿ ಲ್ಯಾಕ್ ಯೂತ್ ಟು ಬಿ ಸ್ಕಿಲ್ಡ್ ಓವರ್ ಅ ಫೈವ್ ಇಯರ್ ಪೀರಿಯಡ್ ಅಂದ್ರೆ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಯೂತ್ ಅನ್ನ ಕೌಶಲ್ಯ ಭರಿತವಾಗಿ ಮಾಡತಕ್ಕಂಥ ಯೋಜನೆಯನ್ನು ಮಾಡಿರ್ತಾರೆ ಒನ್ ತೌಸಂಡ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಪ್ಗ್ರೇಡೆ ಅಂದ್ರೆ ಕೈಗಾರಿಕಾ ತರಬೇತಿ ರೀತಿಯ ಒಂದು ಸಾವಿರ ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನ ಉನ್ನತೀಕರಣಗೊಳಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಸೊ ನ್ಯೂ ಸ್ಕೀಮ್ ಫಾರ್ ಇಂಟರ್ಶಿಪ್ ಇನ್ ಫೈವ್ ಹಂಡ್ರೆಡ್ ಟಾಪ್ ಕಂಪನೀಸ್ ಟು ಒನ್ ಕ್ರೋರ್ ಯೂತ್ ಇನ್ ಫೈವ್ ಇಯರ್ಸ್ ಅಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ಒಂದು ಕೋಟಿ ಯುವಕರಿಗೆ ಐನೂರು ಉನ್ನತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ನ ಹೊಸ ಯೋಜನೆಯನ್ನ ಮಾಡಿರ್ತಾರೆ ಸೊ ಈ ಐದು ಯೋಜನೆಗಳನ್ನ ನಮ್ಮ ಯೂತ್ ಅಥವಾ ಯುವಕರಿಗೆ ಒಂದು ಕೌಶಲ್ಯ ಮತ್ತೆ ಅವರ ಎಂಪ್ಲಾಯ್ಮೆಂಟನ್ನು ಅನ್ನ ಜನರೇಟ್ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳಾಗಿರ್ತವೆ ಅದಾದ್ಮೇಲೆ ಈ ಒಂದು ನ್ಯೂ ಬಜೆಟ್ ನಲ್ಲಿ ಪ್ರಿಯಾರಿಟೀಸ್ ಅಂದ್ರೆ ಕೆಲವೊಂದು ಆದ್ಯತೆಗಳನ್ನು ನಾವು ನೋಡಬಹುದಾಗಿರುತ್ತೆ ಸೊ ಈ ಒಂದು ಆದ್ಯತೆಗಳನ್ನು ಏನಕ್ಕೆ ಮಾಡಿರ್ತಾರೆ ಅಂದ್ರೆ ವಿಕಿತ್ ಭಾರತ್ ಅಂದ್ರೆ ಎರಡು ಸಾವಿರದ ನಲವತ್ತ ಏಳರ ವೇಳೆಗೆ ಸ್ವತಂತ್ರ ಬಂದು ನೂರು ವರ್ಷಗಳಾಗುತ್ತೆ ಅಷ್ಟೊತ್ತಿಗೆ ಭಾರತ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಕೆಲವೊಂದು ಆದ್ಯತೆಗಳನ್ನು ತೆಗೆದುಕೊಂಡಿರುತ್ತೆ ಆ ಆದ್ಯತೆಗಳು ಯಾವುದು ಅಂತ ನಮಗೆ ಪ್ರಶ್ನೆ ಕೇಳಿದಾಗ ಪ್ರೊಡಕ್ಟಿವಿಟಿ ರೆಸಿಲಿಯನ್ಸ್ ಇನ್ ಅಗ್ರಿಕಲ್ಚರ್ ಅಂದ್ರೆ ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಸ್ಥಿತಿ ಸ್ಥಾಪಕತ್ವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ಲಿಂಗ್ ಉದ್ಯೋಗ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇನ್ಕ್ಲೂಸಿವ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಅಂತರ್ಗತ ಅಂದ್ರೆ ಎಲ್ಲರನ್ನ ಒಳಗೊಂಡಂತೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತೆ ನೋ ಪಾರ್ಷಿಯಾಲಿಟಿ ಅಂದ್ರೆ ಸಾಮಾಜಿಕ ನ್ಯಾಯವನ್ನು ಮಾಡ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಅಂದ್ರೆ ಈ ಒಂದು ಉತ್ಪಾದನೆ ಮತ್ತು ಸೇವಾ ವಲಯಗಳಿಗೆ ಹೊತ್ತನ್ನು ಕೊಡ್ತಕ್ಕಂಥದ್ದು ಅರ್ಬನ್ ಡೆವಲಪ್ಮೆಂಟ್ ನಗರಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಎನರ್ಜಿ ಸೆಕ್ಯೂರಿಟಿ ಶಕ್ತಿಯ ಭದ್ರತೆಯನ್ನು ನೀಡ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯಗಳನ್ನು ಅಭಿವೃದ್ಧಿ ಇನೋವೇಷನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ನಾವೀನ್ಯತೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ ಅಂದರೆ ಮುಂದಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ಸುಧಾರಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಈ ಒಂಬತ್ತು ಪಾಯಿಂಟ್ಸ್ನ ಆಧಾರದ ಮೇಲೆ ವಿಕಿತ್ ಭಾರತನ ಅಚೀವ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಕೇಂದ್ರ ಸರ್ಕಾರ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಇನ್ಕ್ಲೂಸಿವ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈ ಒಂಬತ್ತು ಕ್ಷೇತ್ರಗಳು ನಾನು ಏನೇನು ಡಿಸ್ಕಸ್ ಮಾಡಿದ್ದೆ ಪ್ರಿಯಾರಿಟಿ ಏರಿಯಾಸ್ ಸೊ ಅದರಲ್ಲಿ ಏನೇನು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಎಲ್ಲವನ್ನ ನಾವಿಲ್ಲಿ ಮಾಡ್ತಾ ಬರೋಣ ಸೊ ಇದರಲ್ಲಿ ಇನ್ಕ್ಲೂಸಿವ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್ ಸೊ ಇದನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ರುಪೀಸ್ ತ್ರೀ ಲ್ಯಾಕ್ ಕ್ರೋರ್ ಫಾರ್ ಸ್ಕೀಮ್ ಬೆನಿಫಿಟಿಂಗ್ ವಿಮೆನ್ ಅಂಡ್ ಗರ್ಲ್ ಅಂದ್ರೆ ಮಹಿಳೆಯರಿಗೂ ಮತ್ತೆ ಬಾಲಕಿಯರಿಗೆ ಬೆನಿಫಿಟ್ ಆಗಲಿಕ್ಕೆ ಮೂರು ಲಕ್ಷ ಕೋಟಿಯ ವರ್ತ್ನ ನ ಸ್ಕೀಮ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಮೋರ್ ದೆನ್ ಹಂಡ್ರೆಡ್ ಬ್ರಾಂಚಸ್ ಆಫ್ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಟು ಬಿ ಸೆಟ್ ಅಪ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ ಅಂದ್ರೆ ಈಶಾನ್ಯ ಭಾರತದಲ್ಲಿ ಈ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಕರಿತೇವೆ ಅಂದ್ರೆ ಪೋಸ್ಟಲ್ ಆಫೀಸಸ್ ಗಳ ಮುಖಾಂತರ ಈಶಾನ್ಯ ಭಾರತದಲ್ಲಿ ಪ್ರಾರಂಭ ಕಂಪ್ಲೀಷನ್ ಆಫ್ ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್ ಸೊ ಆಂಧ್ರ ಪ್ರದೇಶದ ಈ ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್ ಏನಿದ್ದಾವೆ ಸೊ ಅದನ್ನೊ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಅಥವಾ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಟು ಎನ್ಶೋರ್ ಫುಡ್ ಅಂಡ್ ಸೆಕ್ಯೂರಿಟಿ ಫುಡ್ ಸೆಕ್ಯೂರಿಟಿ ನೇಷನ್ ಅಂದ್ರೆ ಆಹಾರ ಭದ್ರತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಗುರಿ ಆಗಿರುತ್ತೆ ಫಂಡ್ಸ್ ಟು ಬಿ ಪ್ರೊವೈಡೆಡ್ ಫಾರ್ ಎಸೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ಕೊಪ್ಪರ್ತಿ ನೋಡ್ ಆನ್ ವಿಶಾಖಪಟ್ಟಣಂ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಆ್ಯಂಡ್ ಯುನೋ ಓರ್ವಕಲ್ ನೋಡ್ ಆನ್ ಹೈದ್ರಾಬಾದ್ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದರೆ ಸೊ ಈ ಎರಡು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಗಳನ್ನ ಡೆವಲಪ್ ಮಾಡಲಿಕ್ಕೆ ಫಂಡ್ಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ನೆಕ್ಸ್ಟ್ ಪ್ರೊಡಕ್ಟಿವಿಟಿ ಅಂಡ್ ರೆಸಿಲಿಯನ್ಸ್ ಇನ್ ಅಗ್ರಿಕಲ್ಚರ್ ಸೊ ಅಗ್ರಿಕಲ್ಚರ್ ಅಲ್ಲಿ ಉತ್ಪಾದಕತೆಯನ್ನು ಮತ್ತೆ ಸ್ಥಿತಿ ಸ್ಥಾಪಕತ್ವವನ್ನು ಹೆಚ್ಚು ಮಾಡ್ಲಿಕ್ಕೆ ಏನು ಇದಾರೆ ಅಂದರೆ ನ್ಯೂ ಒನ್ ನಾಟ್ ನೈನ್ ಹೈ ಇಲ್ಡಿಂಗ್ ಅಂಡ್ ಕ್ಲೈಮೇಟ್ ರೆಸಿಲಿಯೆಂಟ್ ವೆರೈಟೀಸ್ ಅನ್ನ ಇಂಟ್ರಡ್ಯೂಸ್ ಅಂದರೆ ನೂರ ಒಂಬತ್ತು ಹೆಚ್ಚಿನ ಏನೋ ಇಳುವರಿಯನ್ನು ಕೊಡ್ತಕ್ಕಂಥ ಮತ್ತು ಈ ಒಂದು ಚೇಂಜ್ ಇನ್ ಎನ್ವೈರನ್ಮೆಂಟ್ ಏನಿದೆ ಅದಕ್ಕೆ ತಡೆದುಕೊಳ್ತಕ್ಕಂಥ ಕ್ರಾಪ್ಸನ್ನು ಅನ್ನ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಇನ್ ತರ್ಟಿ ಟಿ ತರ್ಟಿ ಟು ಫೀಲ್ಡ್ ಆ್ಯಂಡ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಟು ಬಿ ರಿಲೀಸ್ಡ್ ಫಾರ್ ಕಲ್ಟಿವೇಷನ್ ಬೈ ಫಾರ್ಮರ್ಸ್ ಅಂದರೆ ಮೂವತ್ತೆರಡು ಫೀಲ್ಡ್ ಮತ್ತು ಅಗ್ರಿ ಏನೋ ಹಾರ್ಟಿಕಲ್ಚರ್ ತೋಟಗಾರಿಕೆ ಅಂತ ನಾವೇನು ಹೇಳ್ತೇವೆ ಸೊ ಇಷ್ಟು ವೆರೈಟೀಸ್ಗಳನ್ನು ಗಳನ್ನ ಇಂಟ್ರಡ್ಯೂಸ್ ಮಾಡುವ ಮುಖಾಂತರ ಇಳುವರಿ ಮತ್ತು ಹವಾಮಾನಕ್ಕೆ ಹೊಂದಿಕೊಳ್ತಕ್ಕಂಥ ತಳಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಾರೆ ಅ ಸ್ಟ್ರಾಂಗ್ ಪುಸ್ಟ್ ಒನ್ ಕ್ರೋರ್

ಕೆಲಸವನ್ನ ಮಾಡ್ತಾರೆ ಸೊ ಟೆನ್ ತೌಸಂಡ್ ನೀಡ್ ಬೇಸ್ಡ್ ಬಯೋ ಇನ್ಪುಟ್ ರಿಸೋರ್ಸಸ್ ಸೆಂಟರ್ ಅಂದ್ರೆ ಈ ಒಂದು ಬಯೋ ಇನ್ಪುಟ್ ಅಂತ ಹೇಳ್ತೇವೆ ಬಯೋ ಇನ್ಪುಟ್ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಐ ಮೀನ್ ಟು ಸೇ ಈ ಮ್ಯಾನ್ ಮೇಡ್ ಫರ್ಟಿಲೈಸರ್ಸ್ ಮತ್ತು ಈ ಒಂದು ಪೆಸ್ಟಿಸೈಡ್ಸ್ ಏನಿರುತ್ತೆ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳು ಏನಿರ್ತವೆ ಸೊ ಇದನ್ನು ರಾಸಾಯನಿಕ ಮೂಲದಿಂದ ಅಲ್ಲದೆ ಸೊ ಸ್ವಾಭಾವಿಕ ರೂಪದಲ್ಲಿ ತಯಾರಿ ಮಾಡ್ತಕ್ಕಂಥ ರಸಗೊಬ್ಬರಗಳು ಅಥವಾ ಕೀಟನಾಶಕಗಳು ಇವುಗಳನ್ನೆಲ್ಲ ನಾವು ಬಯೋ ಇನ್ಪುಟ್ ಅಂತ ಕರೀತವೆ ಆ ರೀತಿಯಾಗಿ ಹತ್ತು ಸಾವಿರ ಕೇಂದ್ರಗಳನ್ನು ರಾಷ್ಟ್ರಾದ್ಯಂತ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ ಸೊ ಪ್ರೊಡಕ್ಟಿವಿಟಿ ಆ್ಯಂಡ್ ರೆಸಿಲಿಯನ್ಸ್ ಇನ್ ಅಗ್ರಿಕಲ್ಚರ್ಗೆ ಇನ್ನೂ ಸ್ವಲ್ಪ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಈ ಖಾರೀಫ್ ಕ್ರಾಪ್ಸ್ಗಳಿಗೆ ಸಂಬಂಧಪಟ್ಟಂತ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಡಿಜಿಟಲ್ ಕ್ರಾಪ್ ಸರ್ವೆಯನ್ನ ಮಾಡ್ತಾರೆ ಸೊ ಡಿಜಿಟಲ್ ಕ್ರಾಪ್ ಸರ್ವೆಯನ್ನ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಕಾರಿಫ್ ಆಗಿರುತ್ತೆ ಸೊ ಅದಾದ್ಮೇಲೆ ಇಶ್ಯೂಯನ್ಸ್ ಆಫ್ ಜನ ಸಮರ್ಥನ್ ಬೇಸ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಟು ಬಿ ಎನೇಬಲ್ಡ್ ಇನ್ ಫೈವ್ ಸ್ಟೇಟ್ಸ್ ಅಂದ್ರೆ ಫೈವ್ ಸ್ಟೇಟ್ಸ್ ಗಳಲ್ಲಿ ಈ ಜನ ಸಮರ್ಥ ಬೇಸ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳನ್ನ ಐದು ರಾಜ್ಯಗಳಲ್ಲಿ ವಿತರಣೆ ಮಾಡ್ತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಐದು ರಾಜ್ಯಗಳು ಯಾವ್ದು ಅಂತ ಎಲ್ಲೂ ಕೊಟ್ಟಿರಲ್ಲ ಸೊ ಮುಂದೆ ಸಿಕ್ಕಿದ್ರೆ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ಫಿನಾನ್

ನೀತಿಯನ್ನ ಮಾಡ್ತಾ ಇದ್ದಾರೆ ಆ ನೀತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಕೋಪರೇಷನ್ ಪಾಲಿಸಿ ಅಂತ ಕರಿತವೆ ಸೊ ಈ ಒಂದು ನ್ಯಾಷನಲ್ ಕೋಪರೇಷನ್ ಪಾಲಿಸಿಯನ್ನ ಈ ಒಂದು ರೂರಲ್ ಎಕಾನಮಿಯನ್ನು ಅಭಿವೃದ್ಧಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಅನ್ನ ಮಾಡುವ ಕಾರಣದಿಂದ ಒಂದು ನ್ಯಾಷನಲ್ ಕೋಪರೇಷನ್ ಪಾಲಿಸಿಯನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಅದಾದ್ಮೇಲೆ ಎಂ ಎಸ್ ಎಂಇ ಸೆಕ್ಟರ್ ಬಂದಾಗ ನ್ಯೂ ಮೆಕ್ಯಾನಿಸಮ್ ಅನೌನ್ಸ್ಡ್ ಫಾರ್ ಫೆಸಿಲಿಟೇಟಿಂಗ್ ಆಫ್ ಬ್ಯಾಂಕ್ ಕ್ರೆಡಿಟ್ ಟು ಎಂ ಎಸ್ ಎಂಇ ಡ್ಯೂರಿಂಗ್ ದೇರ್ ಸ್ಟ್ರೆಸ್ ಪೀರಿಯಡ್ ಅಂದ್ರೆ ಇವಾಗ ಎಂ ಎಸ್ ಎಂಇ ಸೊ ಇಟ್ ವಾಂಟ್ ಬಿ ಸೇಮ್ ಈಸ್ ಥ್ರೂ ಔಟ್ ದ ಇಯರ್ ಕೆಲವೊಂದು ಸಮಯದಲ್ಲಿ ಬಿಸ್ನೆಸ್ ರೈಸ್ ಆಗುತ್ತೆ ಮತ್ತೆ ಡ್ರಾಪ್ ಆಗುತ್ತೆ ಡ್ರಾಪ್ ಆಗ್ತಕ್ಕಂಥ ಸಮಯವನ್ನ ನಾವು ಸ್ಟ್ರೆಸ್ ಪಿರಿಯಡ್ ಪಿರಿಯಡ್ ಅಂತ ಕರಿತೇವೆ ಸೊ ಅವರಿಗೆ ಒಂದು ಹೊಸದಾದ ಒಂದು ಬ್ಯಾಂಕ್ ಕ್ರೆಡಿಟ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಎಂ ಎಸ್ ಎಂ ಇಗಳಿಗೆ ಮಾಡಿಕೊಡ್ಲಾಗುತ್ತೆ ಸೊ ಲಿಮಿಟ್ ಆಫ್ ಮುದ್ರಾ ಲೋನ್ಸ್ ನ ಇನ್ಕ್ರೀಸ್ ಮಾಡಿರ್ತಾರೆ ಟೆನ್ ಲ್ಯಾಕ್ಸ್ ಇಂದ ಟ್ವೆಂಟಿ ಲ್ಯಾಕ್ ವರೆಗೆ ಒಂದು ಮುದ್ರಾ ಲೋನ್ಸ್ ಏನಿರುತ್ತೆ ಅದರ ಲಿಮಿಟ್ ಅನ್ನ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ ಸೊ ಟರ್ನ್ ಓವರ್ ಥ್ರೆಶರ್ಡ್ ಫಾರ್ ಟು ಫಾರ್ ಯುನೋ ಆಫ್ ಬೈಯರ್ಸ್ ಆಫ್ ಮ್ಯಾನ್ day tree onboarding on treads ಪ್ಲಾಟ್ಫಾರ್ಮ್ ಟು ಬಿ ರೆಡ್ಯೂಸ್ ಫ್ರಮ್ ಫೈವ್ ಹಂಡ್ರೆಡ್ ಕ್ರೋರ್ ಟು ಟೂ ಫಿಫ್ಟಿ ಕ್ರೋರ್ ಇವೊಂದು ಟ್ರೆಡ್ಸ್ ಅಂತ ಕರಿತೇವೆ ಟ್ರೆಡ್ಸ್ ಅಂದ್ರೆ ಏನು ಅಂತ ನಾನು ಇಲ್ಲಿ ಹೇಳ್ತೇನೆ ಇಟ್ ಇಸ್ ಅನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ನೋಡಿ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ದಿಸ್ ಇಸ್ ಸ್ಪೆಷಲಿ ಡಿಸೈನ್ ಫಾರ್ ಎಮ್ ಎಸ್ ಇ ಎಮ್ ಎಸ್ ಎಮ್ ಇಗಳಿಗಾಗಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಸೊ ಇದು ಏನನ್ನ ನಮಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅವ್ರಿಗೆ ಈ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂತಹ ಹಣ ಅವರು ಆ ಪ್ಲಾಟ್ಫಾರ್ಮ್ ನ ಮುಖಾಂತರ ಪ್ರೊಡ್ಯೂಸ್ ಮಾಡ್ತಾರೆ ಬಟ್ ಈ ಒಂದು ಪ್ಲಾಟ್ಫಾರ್ಮ್ ವರ್ಕಿಂಗ್ ಕ್ಯಾಪಿಟಲ್ ತೆಗೆದುಕೊಳ್ಬೇಕಾಗಿದ್ರೆ ಮುಂಚೆ ಫೈವ್ ಹಂಡ್ರೆಡ್ ಕ್ರೋರ್ ವರ್ಗೂ ಅವರ ಟರ್ನ್ ಓವರ್ ಲಿಮಿಟ್ ಇತ್ತು ಈಗ ಟೂ ಫಿಫ್ಟಿ ನೋಡ್ಬೋದಾಗಿರುತ್ತೆ ಸೊ ಇದರಿಂದ ಬಹಳಷ್ಟು ಜನರು ಅಥವಾ ಬಹಳಷ್ಟು ಎಂ ಎಸ್ ಈ ಒಂದು ಟ್ರೇಡ್ಸ್ ನ ಮುಖಾಂತರ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಸುಲಭವಾಗಿ ಪಡೆಯಬಹುದಾಗಿರುತ್ತೆ ಸೊ ಫಿನಾನ್ಷಿಯಲ್ ಸಪೋರ್ಟ್ ಫಾರ್ ಫಿಫ್ಟಿ ಮಲ್ಟಿ ಪ್ರಾಡಕ್ಟ್ ಫುಡ್ ಇರೇಡಿಯೇಷನ್ ಯೂನಿಟ್ಸ್ ಇನ್ ಎಂ ಎಸ್ ಎಂಇ ಸೆಕ್ಟರ್ ಅಂದ್ರೆ ಫುಡ್ ಇರೇಡಿಯೇಷನ್ ಅಂತ ಹೇಳ್ತೇವೆ ಇರೇಡಿಯೇಷನ್ ಅಂದ್ರೆ ಆಹಾರ ಧಾನ್ಯಗಳು ಹೆಚ್ಚು ದಿನ ಕೆಡದಂತೆ ಆ ಒಂದು ರೇಡಿಯೋ ಆಕ್ಟಿವ್ ಎಕ್ಸ್ಪೋಸ್ ಮಾಡ್ತಾರೆ ಆ ರೀತಿ ಪ್ರಾರಂಭ ಮಾಡಲಿಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡಲಿಕ್ಕೆ ಐವತ್ತು ಮಲ್ಟಿ ಪ್ರಾಡಕ್ಟ್ ಫುಡ್ ಸಪೋರ್ಟ್ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಸೊ ಇ ಕಾಮರ್ಸ್ ಎಕ್ಸ್ಪೋರ್ಟ್ ಇನ್ ಪಿ ಮಾಡಲ್ ಅಂದ್ರೆ ಇ ಕಾಮರ್ಸ್ ಇತ್ತೀಚೆಗೆ ಆನ್ಲೈನ್ ಮಾರ್ಕೆಟಿಂಗ್ ಹೆಚ್ಚಾಗ್ತಾ ಇರುವ ಕಾರಣದಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ನ ಒಂದು ಆಧಾರದಲ್ಲಿ ಕಾಮರ್ಸ್ಗಳನ್ನು ಹೆಚ್ಚು ಮಾಡುವುದರ ಮುಖಾಂತರ ಈ ಆರ್ಟಿಸನ್ಸ್ ಕರಕುಶಲ ಕರ್ಮಿಗಳ ಅವರ ಪ್ರಾಡಕ್ಟ್ಸ್ ಸೆಲ್ ಮಾಡ್ತಕ್ಕಂಥದ್ದನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಪವರಿಂಗ್ ಇನೋವೇಷನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಈ ಒಂದು ನಾವಿನ್ಯತೆಯನ್ನ ಹೆಚ್ಚು ಮಾಡಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಂಡಿರ್ತಾರೆ ಅಂದ್ರೆ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫಂಡ್ ಟು ಬಿ ಸೆಟ್ ಅಪ್ ಫಾರ್ ಬೇಸಿಕ್ ರಿಸರ್ಚ್ ಆ್ಯಂಡ್ ಪ್ರೋಟೋಟೈಪ್ ಡೆವಲಪ್ಮೆಂಟ್ ಅಂದರೆ ಪ್ರೋಟೋಟೈಪ್ ಅಂದರೆ ನಾನು ನನಗೇನೋ ಒಂದು ಐಡಿಯಾ ಇರುತ್ತೆ ಸೊ ಅದನ್ನು ಕಮರ್ಷಿಯಲ್ ಸ್ಕೇಲಲ್ಲಿ ನಾನು ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನಾವು ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಗುಡ್ಸ್ ಅನ್ನು ನೋಡಿದಾಗ ಒಂದು ಡೆಮೋ ಪೀಸನ್ನು ಕೊಡ್ತಾರೆ ಅದನ್ನು ನಾವು ಇನ್ನೊಂದು ಪ್ರೋಟೋಟೈಪ್ ಅಂತ ಕರಿತೇವೆ ಆ ರೀತಿಯ ಪ್ರೋಟೋಟೈಪ್ಗಳನ್ನು ತಯಾರಿ ಮಾಡಲಿಕ್ಕೆ ನ್ಯಾಷನಲ್ ರಿಸರ್ಚ್ ಫಂಡನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ನಿಧಿಯನ್ನು ಉಪಯೋಗಿಸ್ಕೊಂಡು ನಾವು ಇನೋವೇಷನನ್ನು ಅನ್ನು ಇನ್ಕ್ರೀಸ್ ಮಾಡ್ಬೋದಾಗಿರುತ್ತೆ ಫಿನಾನ್ಸ್ ಪೂಲ್ ಆಫ್ ರುಪೀಸ್ ಒನ್ ಲ್ಯಾಕ್ ಕ್ರೋಡ್ ಟು ಪರ್ ಪ್ರೈವೇಟ್ ಸೆಕ್ಟರ್ ರಿಸರ್ಚ್ ಅಂಡ್ ಇನೋವೇಷನ್ ಸ್ಕೇಲ್ ಅಂದ್ರೆ ಈ ಒಂದು ಖಾಸಗಿ ಒಂದು ಕ್ಷೇತ್ರದಲ್ಲಿ ಈ ಒಂದು ಕಮರ್ಷಿಯಲೈಸೇಷನ್ ಸ್ಕೇಲ್ ಅಲ್ಲಿ ಅಂದ್ರೆ ವಾಣಿಜ್ಯ ಇನೋವೇಷನ್ ಮಾಡಲಿಕ್ಕೆ ಒಂದು ಫಿನಾನ್ಷಿಯಲ್ ಪೂಲ್ ಅನ್ನ ಮಾಡ್ತಾ ಇದ್ದಾರೆ ಅದೆಷ್ಟಿರುತ್ತೆ ಅಂದ್ರೆ ಒಂದು ಲಕ್ಷ ಕೋಟಿ ಹಣಕಾಸಿನ ಒಂದು ಪೂಲ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಸೊ ವೆಂಚರ್ ಕ್ಯಾಪಿಟಲ್ ಫಂಡ್ ಆಫ್ ರುಪೀಸ್ ಒನ್ ತೌಸಂಡ್ ಕ್ರೋಡ್ ಟು ಎಕ್ಸ್ಪ್ಯಾಂಡ್ ಸ್ಪೇಸ್ ಎಕಾನಮಿ ಅಂದ್ರೆ ಈ ಒಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮಗೆ ಗೊತ್ತು ಈಗ ಏನೋ ಪ್ರೈವೇಟೈಸೇಷನ್ ಅನ್ನು ಕೂಡ ಭಾರತ ಸರ್ಕಾರ ಎನೇಬಲ್ ಮಾಡಿರುತ್ತೆ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಇನ್ವೆಸ್ಟ್ ಅನ್ನ ಹೂಡಿಕೆ ಮಾಡಲಿಕ್ಕೆ ವೆಂಚರ್ ಕ್ಯಾಪಿಟಲ್ ಫಂಡ್ ಆಫ್ ಒನ್ ತೌಸಂಡ್ ಕ್ರೋರ್ಸ್ಪ್ಯಾಂಡ್ ಸೊ ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಮತ್ತೆ ಸ್ಕಿಲ್ಲಿಂಗ್ ಬಗ್ಗೆ ನಾನು ಹೇಳಿದ್ದೇನೆ ಸ್ಕೀಮ್ ಎ ಸ್ಕೀಮ್ ಬಿ ಸ್ಕೀಮ್ ಸಿ ಎಲ್ಲವನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ ಅದಾದ್ಮೇಲೆ ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ಈ ಒಂದು ಇಂಧನ ಭದ್ರತೆ ಅಥವಾ ಶಕ್ತಿಯ ಭದ್ರತೆ ಅಂತ ಹೇಳ್ತವೆ ಮೋರ್ ದೆನ್ ಒನ್ ಪಾಯಿಂಟ್ ಟೂ ಏಟ್ ಕ್ರೋರ್ ರಿಜಿಸ್ಟ್ರೇಷನ್ ಫೋರ್ಟೀನ್ ಲ್ಯಾಕ್

ಆರ್ ಎನರ್ಜಿ ಅಂದ್ರೆ ಈ ಒಂದು ಪರಮಾಣು ವಿದ್ಯುತ್ ಶಕ್ತಿಯನ್ನು ಉತ್ತೇಜನ ಮಾಡಲಿಕ್ಕೆ ರೀಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಅಂಡ್ ಮಾಡ್ಯುಲರ್ ಯಾಕಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಅಂದ ಕೂಡಲೇ ವಿ ಆಲ್ವೇಸ್ ಇಮ್ಯಾಜಿನ್ ಬಿಗ್ ದೊಡ್ಡ ದೊಡ್ಡ ಸ್ಥಾವರಗಳನ್ನು ಮಾಡಬೇಕು ಅಂತಕ್ಕಂಥ ಇಮ್ಯಾಜಿನೇಷನ್ ಇರುತ್ತೆ ಮಿನಿಯೇಚರ್ ಮಾಡಿ ಚಿಕ್ಕ ಚಿಕ್ಕ ಸ್ಥಳಗಳಲ್ಲೂ ಕೂಡ ಸೇಫ್ ಆಗಿ ಡೆವಲಪ್ ಮಾಡತಕ್ಕಂಥ ಒಂದು ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಂಡಿರುತ್ತೆ ಸೊ ಇದರಿಂದ ನ್ಯೂಕ್ಲಿಯರ್ ಎನರ್ಜಿ ಕಾಂಟ್ರಿಬ್ಯೂಷನ್ ಕೂಡ ಹೆಚ್ಚಾಗ್ತಕ್ಕಂಥದನ್ನ ನಾವು ಗಮನಿಸಬಹುದಾಗಿರುತ್ತೆ ಸೊ ಜಾಯಿಂಟ್ ವೆಂಚರ್ ಬಿಟ್ವೀನ್ ಎನ್ ಟಿ ಪಿ ಸಿಂಡ್ ಬಿಎಚ್ ಎಲ್ ಟು

ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪನಿಗಳು ಸೊ ಏನೋ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕಂಪನಿಗಳನ್ನು ನಾವು ಹಾರ್ಡ್ ಅಂಡ್ ಅಬೇಟ್ ಇಂಡಸ್ಟ್ರೀಸ್ ಅಂತ ಕರಿತೇವೆ ಸೊ ಈ ಒಂದು ಹಾರ್ಡ್ ಅಂಡ್ ಅಬೇಟ್ ಇಂಡಸ್ಟ್ರೀಸ್ಗಳಲ್ಲಿ ಒಂದು ಕಾರ್ಬನ್ ಎಮಿಷನ್ ಅನ್ನು ಕಡಿಮೆ ಮಾಡಲಿಕ್ಕೆ ಏನೋ ಇಂಡಸ್ಟ್ರೀಸ್ ಟು ಬಿ ಫಾರ್ಮುಲೇಟೆಡ್ ಫಾರ್ ಟ್ರಾನ್ಸಿಷನ್ ಫ್ರಾಮ್ ಪರ್ಫಾರ್ಮ್ ಅಚೀವರ್ ಅಂಡ್ ಟ್ರೇಡ್ ಅಂತ ಕರೀತಾರೆ ಅಂದರೆ ಮೂರು ಕ್ಯಾಟಗರೀಸ್ ಪರ್ಫಾರ್ಮ್ ಅಚೀವರ್ ಅಂಡ್ ಏನೋ ಟ್ರೇಡ್ ಮೋಡ್ ಅಂತ ಕರಿತವೆ ಸೊ ಅವರು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಟ್ರಾನ್ಸ್ಫಾರ್ಮ್ ಅಥವಾ ಒಂದು ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಉತ್ತೇಜನ ಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ಅದರಿಂದ ಇಂಡಿಯನ್ ಕಾರ್ಬ ಕಾರ್ಬನ್ ಮಾರ್ಕೆಟ್ ಮೋಡ್ ಏನಿದೆ ಸೊ ಅದರ ಮುಖಾಂತರ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕಾರ್ಬನ್ ಮಾರ್ಕೆಟ್ ಟ್ರೇಡ್ ಅಂದರೆ ನಾವು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಇಂಡಸ್ಟ್ರಿಗೆ ಪರ್ಮಿಟ್ ಮಾಡ್ತಕ್ಕಂಥ ಲಿಮಿಟ್ಗಿಂತ ಜಾಸ್ತಿ ಕಾರ್ಬನ್ ಕ್ರೆಡಿಟ್ ಅನ್ನು ನಾವು ಪರ್ಚೇಸ್ ಮಾಡಬೇಕಾಗಿರುತ್ತೆ ಸೊ ಆ ಒಂದು ಪರ್ಚೇಸ್ ಅಂತಕ್ಕಂಥದ್ದು ಹಾರ್ಡ್ ಮತ್ತೆ ಅಬೇಟ್ ಇಂಡಸ್ಟ್ರೀಸ್ ಗಳಿಗೆ ಬಹಳ ಕಷ್ಟವಾಗಿರುತ್ತೆ ಬಿಕಾಸ್ ದೇ ಪ್ರೊಡ್ಯೂಸ್ ಮೋರ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ದೇ ದೇ ಎಂಡ್ ಅಪ್ ಎಮೆನ್ಚುಯಲಿ ಪೇಯಿಂಗ್ ಮೋರ್ ಆನ್ ಕಾರ್ಬನ್ ಮಾರ್ಕೆಟ್ ಸೊ ಅವುಗಳನ್ನ ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕೂಡ ಸರ್ಕಾರ ತೆಗೆದುಕೊಳ್ತಾ ಇದೆ ಸೊ ಎನರ್ಜಿ ಆಡಿಟ್ ಆಫ್ ಟ್ರಾನ್ಸಿಷನಲ್ ಮೈಕ್ರೋ ಮತ್ತೆ ಸ್ಮಾಲ್ ಇಂಡಸ್ಟ್ರೀಸ್ ಅಂದ್ರೆ ಈ ಒಂದು ಮೈಕ್ರೋ ಮತ್ತೆ ಸ್ಮಾಲ್ ಇಂಡಸ್ಟ್ರೀಸ್ ಇರ್ತವೆ ಅವುಗಳ ಎನರ್ಜಿ ಆಡಿಟ್ ಮಾಡ್ತಾರೆ ಎಷ್ಟು ಶಕ್ತಿಯನ್ನ ಅವರು ಬಳಕೆ ಮಾಡ್ತಾ ಇದ್ದಾರೆ ಒಂದು ಆಡಿಟ್ ಅನ್ನ ಮಾಡುವ ಮುಖಾಂತರ ಸೊ ಇನೊ ಇನ್ ಸಿಕ್ಸ್ಟಿ ಕ್ಲಸ್ಟರ್ಸ್ ವಿತ್ ಫಿನಾನ್ಷಿಯಲ್ ಸಪೋರ್ಟ್ ಫಾರ್ ಶಿಫ್ಟಿಂಗ್ ದೆಮ್ ಟು ಕ್ಲೀನರ್ ಎನರ್ಜಿ ಅಂದ್ರೆ ಅವರು ಶುದ್ಧ ಇಂಧನದ ಕಡೆಗೆ ಮೂವ್ ಆಗಲಿಕ್ಕೆ ಸಿಕ್ಸ್ಟಿ ಕ್ಲಸ್ಟರ್ಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಎನರ್ಜಿ ಸೆಕ್ಯೂರಿಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಸ್ ಅಂತ ಹೇಳ್ದೆ ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಸ್ ಅಲ್ಲಿ ಟೆಕ್ನಾಲಜಿ ಟು ಸ್ಪೀಡ್ ಅಪ್ ಡಿಜಿಟಲೈಸೇಷನ್ ಆಫ್ ಎಕಾನಮಿ ಅಂದ್ರೆ ಎಕಾನಮಿಯನ್ನು ಡಿಜಿಟಲೈಸ್ ಮಾಡ್ತಕ್ಕಂಥ ತಂತ್ರಜ್ಞಾನಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಜನ್ ವಿಶ್ವಾ ಬಿಲ್ ಪಾಯಿಂಟ್ ಜೀರೋ ಟು ಇಂಪ್ರೂವ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸುಲಭವಾಗಿ ಮಾಡುವ ಕಾರಣದಿಂದ ಜನ ವಿಶ್ವಾಸ ಬಿಲ್ ಟೂ ಪಾಯಿಂಟ್ ಮಂಡನೆ ಮಾಡ್ತಕ್ಕಂಥದ್ದು ಸ್ಟೇಟ್ಸ್ ಟು ಬಿ ಇನ್ಸೆಂಟಿವೈಸ್ ಟು ಇಂಪ್ಲಿಮೆಂಟ್ ಬಿಸ್ನೆಸ್ ರಿಫಾರ್ಮ್ ಆಕ್ಷನ್ ಪ್ಲಾನ್ಸ್ ಡಿಜಿಟಲೈಸೇಷನ್ ಅಂದ್ರೆ ಬಿಸ್ನೆಸ್ ರಿಫಾರ್ಮ್ಸ್ ಮಾಡ್ತಕ್ಕಂಥದ್ದು ಡಿಜಿಟಲೈಸೇಷನ್ ರಾಜ್ಯಗಳಿಗೆ ಒಂದು ಇನ್ಸೆಂಟಿವ್ಸ್ ಅನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿರ್ತಾರೆ ಸೆಕ್ಟರಲ್ ಡೇಟಾ ಬೇಸ್ ಫಾರ್ ಇಂಪ್ರೂವಿಂಗ್ ಡೇಟಾ ಗವರ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವುದೇ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದ್ರೆ ನಮಗೆ ಡೇಟಾ ಬೇಕಾಗಿರುತ್ತೆ ಸೆಕ್ಟರ್ ವೈಸ್ ಡೇಟಾ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಕಮಿಟಿ ಟು ರಿವ್ಯೂ ನ್ಯೂ ಪೆನ್ಷನ್ ಸ್ಕೀಮ್ ಸೊ ಈ ಒಂದು ಹೊಸ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನ ಮರುಪರಿಶೀಲನೆ ಮಾಡ್ಲಿಕ್ಕೆ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡತಕ್ಕಂತ ನಿರ್ಧಾರವನ್ನು ಕೂಡ ಸೊ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ ಅಲ್ಲಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯ ಕ್ಷೇತ್ರಕ್ಕೆ ಬಂದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟು ಬಿ ಸೊ ಇದು ಫ್ಯಾನ್ಸಿ ನಂಬರ್ ಸೊ ದೆ ವ್ಯೂ ದೇ ಸ್ಟಾರ್ಟೆಡ್ ಯೂಸಿಂಗ್ ಫ್ಯಾನ್ಸಿ ನಂಬರ್ಸ್ ಇನ್ ಬಜೆಟ್ ಆಲ್ಸೋ ಲೆವೆನ್ ಲ್ಯಾಕ್ ಲೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಲೆವೆನ್ ಕ್ರೋರ್ಸ್ ಅಷ್ಟು ಹಣವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಯೂಸ್ ಮಾಡ್ತಾ ಇದ್ದಾರೆ ದಟ್ ಈಸ್ ತ್ರೀ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ಆಫ್ ದಿ ಜಿ ಪಿ ನಮ್ಮ ಜಿ ಡಿ ಪಿಯ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜನ್ನು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ ಪ್ರಾವಿಷನ್ ಫಾರ್ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಟು ಸಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬೈಸ್ ಸ್ಟೇಟ್ ಗೌರ್ಮೆಂಟ್ಸ್ ಅಂದರೆ ಈ ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿರುತ್ತೆ ಆ ರೀತಿಯ ಡೆವಲಪ್ಮೆಂಟನ್ನು ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳಿಗೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಪ್ರಾವಿಷನ್ ಇಂಟ್ರೆಸ್ಟ್ ಫ್ರೀ ಲೋನನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ ಫೇಸ್ ಫೋರ್ ಆಫ್ ಪಿ ಎಂ ಜಿ ಎಸ್ ವೈ ಪಿ ಎಂ ಜಿ ಎಸ್ ವೈ ಅಂದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಕರೀತವೆ ಸೊ ಈ ಒಂದು ಯೋಜನೆಯ ನಾಲ್ಕನೇ ಹಂತದಲ್ಲಿ ಇಪ್ಪತ್ತೈದು ಸಾವಿರ ರೂರಲ್ ಹ್ಯಾಬಿಟೇಷನ್ಸ್ಗಳಿಗೆ ಆಲ್ ವೆದರ್ ಕನೆಕ್ಟಿವಿಟಿ ಅಂದರೆ ಎಲ್ಲ ಎಲ್ಲ ಹವಾಮಾನಗಳಲ್ಲೂ ಸಂಪರ್ಕವನ್ನ ಕೊಡ್ತಕ್ಕಂಥ ರಸ್ತೆಗಳನ್ನ ನಿರ್ಮಾಣ ಮಾಡತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಟು ಪ್ರೊವೈಡ್ ಸಪೋರ್ಟ್ ಟು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಫಾರ್ ಪ್ರಾಜೆಕ್ಟ್ ಸಚಿವ ಇನೋ ಕೋಸಿ ಮೇ ಕೋಸಿ ಮೇಚಿ ಇಂಟ್ರಾಸ್ಟೇಟ್ ಲಿಂಕ್ ಸೊ ಈ ಒಂದು ಕೋಸಿ ಮೇಚಿ ಇಂಟ್ರಾಸ್ಟೇಟ್ ಲಿಂಕ್ಗೆ ಸೊ ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಪ್ರಾಜೆಕ್ಟ್ಗೆ ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಅಸಿಸ್ಟೆನ್ಸ್ ಟು ಅಸ್ಸಾಮ್ ಅಂಡ್ ಹಿಮಾಚಲ್ ಪ್ರದೇಶ್ ಸೊ ಅಸ್ಸಾಂ ಅಂಡ್ ಹಿಮಾಚಲ್ ಪ್ರದೇಶ್ ಅಂದ ಕೂಡಲೇ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಡಿಸಾಸ್ಟರ್ಸ್ ಅಲ್ಲಾಗ್ತಕ್ಕಂಥ ವಿಪತ್ತುಗಳ ಬಗ್ಗೆ ನಮಗೆ ಜ್ಞಾಪಕ ಬರುತ್ತೆ ಸೊ ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ ಫುಡ್ ಮ್ಯಾ ಫ್ಲಡ್ ಮ್ಯಾನೇಜ್ಮೆಂಟ್ ಫಾರ್ ಉತ್ತರಾಖಂಡ್ ಅಂಡ್ ಸಿಕ್ಕಿಂ ಫಾರ್ ಲಾಸಸ್ ಡ್ಯೂ ಟು ಕ್ಲೌಡ್ ಬರ್ಸ್ಟ್ ಫ್ಲಾಶ್ ಫ್ಲಡ್ ಮತ್ತು ಲ್ಯಾಂಡ್ ಸ್ಲೈಡ್ ಫ್ಲಡ್ ಸೊ ಈ ಒಂದು ಕ್ಲೌಡ್ ಬಸ್ಟ್ ಆಗ್ತಕ್ಕಂಥದ್ದು ಫ್ಲಾಶ್ ಫ್ಲಡ್ಸ್ ಆಗ್ತಕ್ಕಂಥದ್ದು ಈ ಒಂದು ಭೂಕುಸಿತ ಕುಸಿತ ಆಗ್ತಕ್ಕಂಥದ್ದು ಸೊ ಅದನ್ನೆಲ್ಲ ರಿಡ್ಯೂಸ್ ಮಾಡಲಿಕ್ಕೆ ಫಂಡ್ಗಳನ್ನ ನೀಡ್ತಕ್ಕಂಥ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿರುತ್ತೆ ಸೊ ಅದಾದ್ಮೇಲೆ ಇಂಡಸ್ಟ್ರಿಯಲ್ ನೋಡ್ ಅಟ್ ಗಯಾ ಆನ್ ಅಮೃತ್ಸರ್ ಕೋಲ್ಕತಾ ಇಂಡಸ್ಟ್ರಿಯಲ್ ಕಾರಿಡಾರ್ ಟು ಬಿ ಡೆವಲಪ್ ಸೊ ಇಂಡಸ್ಟ್ರಿಯಲ್ ಕಾರಿಡಾರ್ ಗಳನ್ನ ಈ ಒಂದು ಗಯಾ ಅಮೃತ್ಸರ್ ಕೋಲ್ಕತಾ ಇಂಡಸ್ಟ್ರಿಯಲ್ ಕಾರಿಡಾರ್ ಟು ಬಿ ಡೆವಲಪ್ ಮಾಡ್ತಕ್ಕಂಥದ್ದು ಫಾಲೋಯಿಂಗ್ ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಟು ಬಿ ಡೆವಲಪ್ಡ್ ಅಟ್ ದ ಕಾಸ್ಟ್ ಆಫ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಕ್ರೋಸ್ ಇಪ್ಪತ್ತಾರು ಸಾವಿರ ಕೋಟಿ ವೆಚ್ಚದಲ್ಲಿ ಸೊ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅದು ಪ್ರಮುಖವಾಗಿ ಪಾಟ್ನಾ ಇನೋ ಪರ್ನಿಯಾ ಎಕ್ಸ್ಪ್ರೆಸ್ ವೇ ಬಕ್ಸರ್ ಬಗಲ್ಪುರ್ ಎಕ್ಸ್ಪ್ರೆಸ್ ವೇ ಬೋಧ್ಗಯ್ಯ ರಾಜ್ಗೀರ್ ವೈಶಾಲಿ ಮತ್ತು ಏನೋ ದಬಾಂಗ್ ಏನೋ ದಬಾಂಗಾ ಸ್ಪರ್ಸ್ ಅದಾದ್ಮೇಲೆ ಅಡಿಷನಲ್ ಟೂ ಲೇನ್ ಬ್ರಿಡ್ಜ್ ಓವರ್ ದಿ ರಿವರ್ ಗಂಗಾ ಆಟ್ ಬಕ್ಸರ್ ಸೊ ಇಷ್ಟು ಸೊ ಈ ಒಂದು ರಸ್ತೆ ನಿರ್ಮಾಣ ಅಥವಾ ಈ ಒಂದು ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸ್ಪೆಂಡ್ ಮಾಡ್ತಾ ಇರತಕ್ಕಂಥ ಹಣವಾಗಿರುತ್ತೆ ಸ್ಪೆಷಲ್ ಫಿನಾನ್ಷಿಯಲ್ ಸಪೋರ್ಟ್ ಆಫ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಪ್ರೊವೈಡೆಡ್ ಫಾರ್ ಆಂಧ್ರ ಪ್ರದೇಶ್ ರೀ ಆರ್ಗನೈಸೇಷನ್ ಆಕ್ ಸೊ ಆಂಧ್ರಪ್ರದೇಶ್ ತೆಲಂಗಾಣ ಸಪ್ರೇಟ್ ಆದ ನಂತರ ಸೊ ಆ ಸ್ಟೇಟ್ಗೆ ಹೊಸ ರಾಜ್ಯಕ್ಕೆ ಏನೋ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿರುತ್ತೆ ಈವನ್ ದೇರ್ ಇಸ್ ನೋ ಕ್ಯಾಪಿಟಲ್ ಸಿಟಿ ಆಲ್ಸೋ ಸೊ ಫಾರ್ ಸೊ ಇವೆಲ್ಲವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಿ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಆಂಧ್ರ ಪ್ರದೇಶಕ್ಕೆ ನೀಡ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ ಸೊ ಅರ್ಬನ್ ಡೆವಲಪ್ಮೆಂಟ್ ನಗರ ಅಭಿವೃದ್ಧಿಗೆ ಏನೇನು ಮಾಡ್ತಾ ಇದ್ದಾರೆ ಅಂದರೆ ಆರ್ಡರ್ಲಿ ಡೆವಲಪ್ಮೆಂಟ್ ಆಫ್ ಪೆರಿ ಅರ್ಬನ್ ಏರಿಯಾ ಥ್ರೂ ಎಕನಾಮಿಕ್ ಅಂಡ್ ಟ್ರಾನ್ಸಿಟ್ ಪ್ಲಾನಿಂಗ್ ಅಂದರೆ ಪೆರಿ ಅರ್ಬನ್ ಅಂದರೆ ಸೊ ನಗರಕ್ಕೆ ಸ್ವಲ್ಪ ಏನೋ ಹತ್ತಿರದಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥ ಪ್ರದೇಶಗಳನ್ನು ಡೆವಲಪ್ ಮಾಡೋದ್ರಿಂದ ಈ ಮೈಗ್ರೇಷನನ್ನು ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ ಸೊ ನಗರ ಪ್ರದೇಶಗಳಲ್ಲಿ ಪಾಪುಲೇಶನ್ ಡೆನ್ಸಿಟಿಯನ್ನು ರಿಡ್ಯೂಸ್ ಮಾಡ್ಲಿಕ್ಕೆ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಾಗಿರುತ್ತೆ ಸೊ ಫ್ರೇಮ್ ವರ್ಕ್ ಫಾರ್ ಯೊ ಕ್ರಿಯೇಟಿವ್ ಬ್ರೌನ್ ಫೀಲ್ಡ್ ರಿಡೆವಲಪ್ಮೆಂಟ್ ಆಫ್ ಎಕ್ಸ್ಟಿಂಗ್ ಸಿಟೀಸ್ ಬ್ರೌನ್ ಫೀಲ್ಡ್ ಅಂದ್ರೆ ಅದ್ರ ಆಲ್ರೆಡಿ ಸ್ವಲ್ಪ ಡೆವಲಪ್ಡ್ ಆಗಿರುತ್ತೆ ಸೊ ಇನ್ನೂ ಕೂಡ ಅದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಾಗಿರುತ್ತೆ ಗ್ರೀನ್ ಫೀಲ್ಡ್ ಅಂದ್ರೆ ಜೀರೋ ಇಂದ ಡೆವಲಪ್ ಮಾಡ್ತಾರೆ ಬ್ರೌನ್ ಫೀಲ್ಡ್ ಅಂದ್ರೆ ಆಲ್ರೆಡಿ ಅದು ಮಿಡ್ ವೇ ಅಲ್ಲಿರುತ್ತೆ ಅದನ್ನ ಇನ್ನೂ ಕೂಡ ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಸೊ ವಾಟರ್ ಸಪ್ಲೈ ಸಿ ವೇಸ್ಟ್ ಟ್ರೀಟ್ಮೆಂಟ್ ಅಂಡ್ ಸೋಷಿಯಲ್ ವೇಸ್ಟ್ ಸಾಲಿಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಅಂಡ್ ಸರ್ವಿಸಸ್ ಫಾರ್ ಹಂಡ್ರೆಡ್ ಲಾರ್ಜ್ ಸಿಟೀಸ್ ಅಂದ್ರೆ ನೂರು ದೊಡ್ಡ ನಗರಗಳಲ್ಲಿ ಈ ಒಂದು ವಾಟರ್ ಸಪ್ಲೈ ಆಗಿರ್ಬೋದು ಸೀವೇಜ್ ಆಗಿರ್ಬೋದು ಮತ್ತೆ ತ್ಯಾಜ್ಯ ನಿರ್ವಹಣೆ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೂರು ನಗರಗಳಲ್ಲಿ ಮಾಡ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರೆ ಸಿಟೀಸ್ ವಿತ್ ಅಬೋ ತರ್ಟಿ ಲ್ಯಾಕ್ ವಿಲ್ ಹಾವ್ ಟ್ರಾನ್ಸಿಟ್ ಓರಿಯಂಟೆಡ್ ಡೆವಲಪ್ಮೆಂಟ್ ಪ್ಲಾನ್ಸ್ ಟ್ರಾನ್ಸಿಟ್ ಅಂದ್ರೆ ಪರಿವರ್ತನೆ ಅಂದ್ರೆ ನಮಗೆ ಏನೇನು ಪರಿಸರ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಜನ ವ್ಯವಸ್ಥೆ ಆಗಿರ್ಬೋದು ಅವರಿಗೆ ತೊಂದರೆಗಳಾಗ್ತಾ ಇರತಕ್ಕಂಥ ಟ್ರಾನ್ಸಿಟ್ ಮಾಡುವ ಕಾರಣದಿಂದ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಇರತಕ್ಕಂತ ಪಾಪ್ಯುಲೇಷನ್ನ ಹದಿನಾಲ್ಕು ಲಾರ್ಜ್ ಸಿಟಿಗಳನ್ನ ಈ ಒಂದು ಪ್ಲಾನ್ ಅಡಿಯಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೊ ಒನ್ ಕ್ರೋರ್ ಅರ್ಬನ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಟು ಬಿ ಕವರ್ಡ್ ಅಂಡರ್ ಪಿ ಎಂ ಆವಾಸ್ ಯೋಜನಾ ಅರ್ಬನ್ ಟೂ ಪಾಯಿಂಟ್ ಓ ಸೊ ಈ ಒಂದು ಪಿ ಎಂ ಆವಾಸ್ ಯೋಜನಾ ಅರ್ಬನ್ ಟೂ ಟು ಪಾಯಿಂಟ್ ಓ ಅಲ್ಲಿ ಸೊ ಒಂದು ಕೋಟಿ ಅರ್ಬನ್ ಪೋರ್ ಮತ್ತೆ ಮಿಡಲ್ ಕ್ಲಾಸ್ ಅವರಿಗೆ ಸೊ ಮನೆಗಳನ್ನ ಕಟ್ಟಿಸ್ಕೊಳ್ತಕ್ಕಂಥ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ ಹಂಡ್ರೆಡ್ ವೀಕ್ಲಿ ಹಾಟ್ಸ್ ಆರ್ ಸ್ಟ್ರೀಟ್ ಫುಡ್ ಹಬ್ಸ್ ಇನ್ ದಿ ಸೆಲೆಕ್ಟೆಡ್ ಸಿಟೀಸ್ ಅಂದ್ರೆ ಈ ಒಂದು ಬೀದಿ ವ್ಯಾಪಾರಿಗಳು ಅಂತ ನಾವೇನು ಹೇಳ್ತೇವೆ ಸೊ ಅದರಲ್ಲಿ ಹಂಡ್ರೆಡ್ ವೀಕ್ಲಿ ಹಾಟ್ಸ್ ಮತ್ತೆ ಸ್ಟ್ರೀಟ್ ವೀಕ್ಲಿ ಅಂದ್ರೆ ವಾರಾಂತ್ಯದ ಒಂದು ಅಂಗಡಿಗಳನ್ನ ಅಥವಾ ಮಳಿಗೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸೊ ನೂರು ಮಳಿಗೆಗಳನ್ನ ಸ್ಥಾಪನೆ ಮಾಡತಕ್ಕಂತ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ ರೆಂಟಲ್ ಹೌಸಿಂಗ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಟು ಬಿ ಫೆಸಿಲಿಟೇಟೆಡ್ ಇನ್ ಪಿಪಿಪಿ ಮಾಡೆಲ್ ಅಂದ್ರೆ ಇಂಡಸ್ಟ್ರೀಸ್ ಗಳಲ್ಲಿ ಕೆಲಸ ಮಾಡತಕ್ಕಂತವರಿಗೆ ಈ ಒಂದು ಪಿಪಿಪಿ ಮಾಡೆಲ್ ಗಳಲ್ಲಿ ಏನೋ ಬಾಡಿಗೆ ಮನೆಗಳನ್ನು ಡೆವಲಪ್ ಮಾಡತಕ್ಕಂತ ಒಂದು ನಿರ್ಧಾರವನ್ನ ಈ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ತೆಗೆದುಕೊಂಡಿರ್ತಾರೆ ಸೊ ಐ ಟೋಲ್ಡ್ ಯು ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಮೂರು ಔಷಧಿಗಳ ಒಂದು ಟ್ಯಾಕ್ಸ್ ಅನ್ನು ನಿಲ್ ಮಾಡಿರ್ತಾರೆ ಆ ಮೂರು ಔಷಧಿಗಳು ಯಾವುದು ಅಂದ್ರೆ ಒಂದನ್ನ ಟ್ರಾನ್ಸ್ ಟು ಜುಮಾಬ್ ಡೆರುಕ್ ಸ್ಟೆಕಾನ್ ಅಂತ ಕರೀತವೆ ಇನ್ನೊಂದನ್ನ ಓಸಿ ಮೆರ್ಟಿನಿಬ್ ಅಂತ ಕರೀತವೆ ಇನ್ನೊಂದನ್ನ ದುರ್ವಾಲು ಮಾಬ್ ಅಂತ ಕರೀತವೆ ಕಸ್ಟಮ್ ಅನ್ನು ಫ್ರೀ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಕೇಂದ್ರ ಬಜೆಟ್ಗೆ ಗಳು ಮತ್ತೆ ವೆಚ್ಚಗಳು ಆದಾಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ ಈಗ ನಾವು ರೈಲ್ವೆ ಬಜೆಟ್ ಬಗ್ಗೆ ಕೂಡ ನಾವು ಡಿಸ್ಕಸ್ ರೈಲ್ವೆ ಬಜೆಟ್ ಇಪ್ಪತ್ತೈದರಲ್ಲಿ ನೆಟ್ ರೆವಿನ್ಯೂ ಅಂದ್ರೆ ನಮ್ಮ ರೈಲ್ವೇಸ್ ಗಳಿಸಬಹುದಾಗಿರ್ತಕ್ಕಂಥ ಹಣ ಎಷ್ಟಿರುತ್ತೆ ಎರಡು ಸಾವಿರದ ಎಂಟುನೂರು ಕೋಟಿಗಳು ಅಷ್ಟೇ ಸೊ ಆಕ್ಚುಲಿ ರೈಲ್ವೆಯಿಂದ ಸರ್ಕಾರಕ್ಕೆ ಅಷ್ಟೇನು ಪ್ರಾಫಿಟ್ ಬರೋದಿಲ್ಲ ಎರಡು ಸಾವಿರದ ಎಂಟುನೂರು ಕೋಟಿಗಳು ನೆಟ್ ರೆವೆ ಸೊ ರೈಲ್ವೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂದ್ರೆ ಪ್ಯಾಸೆಂಜರ್ಸ್ ಎಂಬತ್ತು ಸಾವಿರ ಕೋಟಿ ಆಗುತ್ತೆ ಫ್ರೈಟ್ ಅಂದ್ರೆ ಸರಕುಗಳನ್ನು ಸಾಗಾಣೆ ಮಾಡುವ ಮುಖಾಂತರ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿಗಳಷ್ಟು ಹಣವನ್ನು ಸರ್ಕಾರ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದೇ ಆರ್ ಸ್ಪೆಂಡಿಂಗ್ ಲಾಡ್ ಆಫ್ ಮನಿ ಆನ್ ರೈಲ್ವೇಸ್ ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಇನ್ನೂರು ಕೋಟಿಗಳಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡ್ ಚರ್ ಅಂದ್ರೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ ಸೊ ಇದರಿಂದ ಓವರ್ ಆಲ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎಫಿಷಿಯನ್ಸಿಯನ್ನ ಹೆಚ್ಚು ಮಾಡತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ ಸೊ ಅದ್ರ ಜೊತೆಗೆ ಈ ಸೇಫ್ಟಿ ಮೆಷರ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇತ್ತೀಚೆಗೆ ನಾವು ರೈಲ್ವೆ ಕ್ಲಾಶಸ್ ಆಗ್ತಾ ಇರತಕ್ಕಂಥದನ್ನ ನೋಡೋದ್ರಿಂದ ಸೊ ಈ ಒಂದು ಆಂಟಿ ಕೊಲೀಷನ್ ಡಿವೈಸ್ ಕವಚ್ ಅಂತ ನಾವೇನ್ ಹೇಳ್ತಾ ಇದ್ವಿ ಸೊ ಇದನ್ನ ಇನ್ನೂ ಕೂಡ ಎಕ್ಸ್ಪೆಂಡ್ ಮಾಡಿ ಒಂದು ರೈಲ್ವೆ ಆಕ್ಸಿಡೆಂಟ್ ಗಳನ್ನ ಕಡಿಮೆ ಮಾಡತಕ್ಕಂತ ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ ಸೊ ತ್ರೀ ನ್ಯೂ ಇನಿಷಿಯೇಟಿವ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ರೈಲ್ವೆಗೋಸ್ಕರ ಮೂರು ಪ್ರಮುಖ ಒಂದು ಇನಿಷಿಯೇಟಿವ್ಸ್ ಅಥವಾ ಉಪಕ್ರಮಗಳನ್ನು ಮಾಡ್ತಾ ಅಂದರೆ ಸರಕು ಸಾಗಾಣೆಗಳನ್ನ ಸಾಗಣೆ ಲಾಜಿಸ್ಟಿಕ್ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ರೆಡ್ಯೂಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂದ್ರೆ ಸರಕುಗಳನ್ನ ಸಾಗಣೆ ಮಾಡ್ತಕ್ಕಂಥ ವೆಚ್ಚವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಬೂಸ್ಟ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜನ ಮಾಡ್ತಕ್ಕಂಥ ಮೂರು ಉಪಕ್ರಮಗಳನ್ನು ರೈಲ್ವೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ ಕನ್ವರ್ಷನ್ ಆಫ್ ಫಾರ್ಟಿ ತೌಸಂಡ್ ನಾರ್ಮಲ್ ರೈಲ್ ಬೋಗಿಸ್ಟು ಒಂದೇ ಭಾರತ್ ಸ್ಟ್ಯಾಂಡರ್ಡ್ ಸೊ ನಲವತ್ತು ಸಾವಿರ ಸಾಮಾನ್ಯ ರೈಲ್ವೆ ಬೋಗಿಗಳನ್ನು ಈ ಒಂದೇ ಭಾರತ್ ಸ್ಟ್ಯಾಂಡರ್ಡ್ಸ್ಗಳಿಗೆ ಅಪ್ಗ್ರೇಡ್ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಾಗಿರುತ್ತೆ ಸೊ ಈ ಒಂದು ಅಪ್ಗ್ರೇಡ್ ಏನಿರುತ್ತೆ ಇದು ಪ್ಯಾಸೆಂಜರ್ ಸೇಫ್ಟಿ ಆಗಿರ್ಬೋದು ಕಂಫರ್ಟ್ ಆಗಿರ್ಬೋದು ಮತ್ತೆ ಅವರ ಓವರ್ ಆಲ್ ಟ್ರಾವೆಲ್ ಎಕ್ಸ್ಪೀರಿಯೆನ್ಸನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ ಸೊ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ಗೆ ಇನ್ನೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡುವ ಮುಖಾಂತರ ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಾರೆ ಅದ್ರ ಜೊತೆಗೆ ನಮೋ ಭಾರತ್ ಮೆಟ್ರೋ ಅಂಡ್ ಅದರ್ ಅರ್ಬನ್ ಪ್ರಾಜೆಕ್ಟ್ಸ್ಗಳನ್ನು ಸೊ ಇದಕ್ಕೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ನಾಟ್ ಮೆಟ್ರೋ ಐ ಆಮ್ ಟಾಕಿಂಗ್ ಅಬೌಟ್ ನಮೋ ಭಾರತ್ ಮೆಟ್ರೋ ಆ್ಯಂಡ್ ಇಂಪ್ರೂವ್ ಅರ್ಬನ್ ಮೊಬಿಲಿಟಿ ಆ್ಯಂಡ್ ರೆಡ್ಯೂಸ್ ಕಂಜೆಷನ್ ಇನ್ ದಿ ಮೇಜರ್ ಸಿಟೀಸ್ ಅಂದರೆ ನಗರಗಳಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ನಮೋ ಭಾರತ್ ಮೆಟ್ರೋಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಸೊ ಇಷ್ಟು ಬಜೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಸೆಕೆಂಡ್ ಕ್ವೆಶನ್ ಮೊದಲ ಭಾರತ್ ಸಣ್ಣ ರಿಯಾಕ್ಟರ್ಗಳನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗುವುದು ವೇರ್ ವಿಲ್ ದ ಫಸ್ಟ್ ಬಿ ಸ್ಮಾಲ್ ರಿಯಾಕ್ಟರ್ಶ್ನೆಗೆ ಸರಿಯಾದ ಉತ್ತರ ಪರಮಾಣು ವಿದ್ಯುತ್ ಕೇಂದ್ರ ಅಥವಾ ಮದ್ರಾಸ್ ಅಟಾಮಿಕ್ ಪವರ್ ಸ್ಟೇಷನ್ ಅಂತ ನಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ಸ್ಮಾಲ್ ಅಂಡ್ ಮೈಕ್ರೋ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಡೆವಲಪ್ ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿ ಅಂತ ಸೊ ನಾವು ಸದ್ಯಕ್ಕೆ ಇರತಕ್ಕಂಥದ್ದು ಲಾರ್ಜ್ ಮತ್ತೆ ಕನ್ವೆನ್ಷನಲ್ ರಿಯಾಕ್ಟರ್ ಆಗಿರುತ್ತೆ ಸೊ ಅದರ ಕೆಪಾಸಿಟಿ ಬಂದು ಸೆವೆನ್ ಹಂಡ್ರೆಡ್ ಪ್ಲಸ್ ಮೆಗಾವ್ಯಾಟ್ಸ್ ಇರುತ್ತೆ ಅದಾದ ಮೇಲೆ ಸ್ಮಾಲರ್ ಮಾಡ್ಯೂಲ್ಸ್ ಬಂದು ತ್ರೀ ಹಂಡ್ರೆಡ್ ಮೆಗಾವ್ಯಾಟ್ ಇರುತ್ತೆ ಅದಾದ್ಮೇಲೆ ಮೈಕ್ರೋ ರಿಯಾಕ್ಟರ್ ಬಂದು ಏನೋ ಟೆನ್ ಮೆಗಾವ್ಯಾಟ್ಸ್ ಇರುತ್ತೆ ಈ ರೀತಿಯ ಚಿಕ್ಕ ಚಿಕ್ಕ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥ ಯೋಜನೆಯನ್ನ ಮಾಡಿರ್ತಾರೆ ಅದಕ್ಕೋಸ್ಕರ ಚೂಸ್ ಮದ್ರಾಸ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಂತ ಹೇಳ್ತೇವೆ ಅಂತ ಇದರ ಅರ್ಥ ಏನು ಭಾರತ್ ಸ್ಮಾಲ್ ರಿಯಾಕ್ಟರ್ಸ್ ಅಂತ ಕರಿತೇವೆ ಸೊ ಇದರ ಅಡಿಯಲ್ಲಿ ಸ್ಮಾಲ್ ಮಾಡ್ಯುಲಾರ್ ರಿಯಾಕ್ಟರ್ಸ್ ಚಿಕ್ಕದಾಗಿರ್ತಕ್ಕಂಥ ಮಾಡ್ಯುಲರ್ ರಿಯಾಕ್ಟರ್ಸ್ ಡೆವಲಪ್ ಮಾಡ್ತಾ ಇದ್ದಾರೆ ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡಿಯಾಸ್ ನ್ಯೂಕ್ಲಿಯರ್ ಎನರ್ಜಿ ಸ್ಟ್ರಾಟಜಿ ಅಂದ್ರೆ ಭಾರತ ದೇಶದ ಪರಮಾಣು ಶಕ್ತಿ ತಂತ್ರಜ್ಞಾನ ಅಥವಾ ಕಾರ್ಯತಂತ್ರದ ಭಾಗವಾಗಿ ಈ ಒಂದು ಸ್ಮಾಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಏನಿರ್ತವೆ ಇದು ಇಂಡಿಯಾಸ್ ಇಂಡಿಜಿನಿಯಸ್ ವರ್ಷನ್ ಆಗಿರುತ್ತೆ ಅಂದ್ರೆ ನಾವು ಬೇರೆ ದೇಶದಿಂದ ಈ ತಂತ್ರಜ್ಞಾನವನ್ನ ಬಾರೋ ಮಾಡ್ತಾ ಇಲ್ಲ ಸ್ಥಳೀಯವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ ಸೊ ಇದು ಸೇಫರ್ ಆಗಿರುತ್ತೆ ಅಂದ್ರೆ ಕಂಪೇರ್ ಟು ಬಿಗರ್ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಇದು ಸುರಕ್ಷಿತವಾಗಿರುತ್ತೆ ಮೋರ್ ಎಫಿಷಿಯೆಂಟ್ ಇರುತ್ತೆ ಅಂದ್ರೆ ಹೆಚ್ಚು ಕಾರ್ಯಕ್ಷಮತೆಯನ್ನ ಹೊಂದಿರುತ್ತೆ ಇನ್ಕೋಪ್ ಇನ್ಕೋಪರೇಟಿಂಗ್ ಅಡ್ವಾನ್ಸ್ ಫೀಚರ್ಸ್ ಅಂದ್ರೆ ಇದರಲ್ಲಿ ಸುರಕ್ಷತಾ ಲಕ್ಷಣಗಳನ್ನ ಹೆಚ್ಚಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಮಾಡಿದರೆ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಿದ್ರೆ ಮಡ್ರಾಸ್ ಆಟೋಮಿಕ್ ಪವರ್ ಸ್ಟೇಷನ್ ಇನ್ ಕಲ್ಪಕಂ ತಮಿಳುನಾಡಿನಲ್ಲಿ ಪ್ರಾರಂಭ ಮಾಡ್ತಾ ಒಂದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಏನಿರುತ್ತೆ ಇದನ್ನ ನಾವು ಮಿನಿ ಏಚರ್ಡ್ ವರ್ಷನ್ ಆಫ್ ದಿ ಲಾರ್ಜ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕರೀತಾರೆ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಅಣು ವಿದ್ಯುತ್ ಸ್ಥಾವರ ಏನಿರುತ್ತೆ ಅದರ ಚಿಕಣಿ ವ್ಯವಸ್ಥೆಯನ್ನು ನಾವು ಸಣ್ಣ ಮಾಡ್ಯುಲಾರ್ ರಿಯಾಕ್ಟರ್ ಅಂತ ಕರೀತೇವೆ ಸೊ ಇದರ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ ಮೂರು ಮುನ್ನೂರು ಮೆಗಾವ್ಯಾಟ್ಗಿಂತ ಕಡಿಮೆ ಇರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಸೊ ಇದು ಶಾರ್ಟರ್ ಕನ್ಸ್ಟ್ರಕ್ಷನ್ ಟೈಮ್ ಮತ್ತೆ ಈಸಿಯರ್ ಟ್ರಾನ್ಸ್ಪೋರ್ಟೇಷನ್ ಆಗಿರುತ್ತೆ ಅಂದರೆ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ತುಂಬ ವೇಗವಾಗಿ ಯಾಕಂದರೆ ಚಿಕ್ಕದಾಗಿರುತ್ತೆ ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬ ಈಸಿ ಯಾಕಂದರೆ ಅದು ಚಿಕ್ಕದಾಗಿರುತ್ತೆ ಸೊ ಡಿಪ್ಲಾಯ್ಡ್ ಇನ್ ರಿಮೋಟ್ ಏರಿಯಾಸ್ ಆರ್ ಆಫ್ ಗ್ರಿಡ್ ಲೊಕೇಶನ್ಸ್ ಅಂಡ್ ಕೆನ್ ಸ್ಕೇಲ್ ಅಪ್ ಟು ಕಂಬೈನಿಂಗ್ ಮಲ್ಟಿಪಲ್ ಯೂನಿಟ್ಸ್ ಅಂದ್ರೆ ರಿಮೋಟ್ ಏರಿಯಾಗಳಲ್ಲಿ ಇದನ್ನು ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನಂಬರ್ ತ್ರೀ ರಾಷ್ಟ್ರಪತಿ ಭವನದಲ್ಲಿರುವ ದರ್ಬಾರ್ ಹಾಲ್ ನ ಹೊಸ ಹೆಸರೇನು ಓಡಿ ದ ನ್ಯೂ ನೇಮ್ ಆಫ್ ದಿ ದರ್ಬಾರ್ ಹಾಲ್ ಇನ್ ರಾಷ್ಟ್ರಪತಿ ಭವನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಣತಂತ್ರ ಮಂಟಪ ಅಂತ ಇದಕ್ಕೆ ಮರುನಾಮಕರಣ ಮಾಡಿರ್ತಾರೆ ಸೊ ರಾಷ್ಟ್ರಪತಿ ಒಂದು ಏನೋ ದರ್ಬಾರ್ ಹಾಲ್ ಅಂತ ಏನಿತ್ತು ಅದಕ್ಕೆ ಮರುನಾಮಕರಣ ಮಾಡಿರ್ತಾರೆ ಅಶೋಕ ಹಾಲ್ ಕೂಡ ಅದಕ್ಕೂ ಕೂಡ ಮರುನಾಮಕರಣ ಮಾಡಿರ್ತಾರೆ ಅದೇನು ಬದಲಾವಣೆ ಅಂತ ನಾವಿಲ್ಲಿ ನೋಡ್ತಾ ಬರೋಣ ಸೊ ಎರಡು ಏನೋ ಕಟ್ಟಡಗಳಿಗೆ ಅಥವಾ ಎರಡು ಪ್ರದೇಶಗಳಿಗೆ ಮರುನಾಮಕರಣ ಮಾಡಿರ್ತಾರೆ ಮುಂಚೆ ಬ್ರಿಟಿಷ ಕಾಲದಲ್ಲಿ ದರ್ಬಾರ್ ಹಾಲ್ ಅಂತ ಕರಿತಾ ಇದ್ರು ಅದಕ್ಕೆ ಇವಾಗ ಗಣತಂತ್ರ ಮಂಟಪ ಅಂತ ನಾಮಕರಣ ಮಾಡಿರ್ತಾರೆ ಮುಂಚೆ ಅಶೋಕ ಹಾಲ್ ಅಂತ ಕರಿತಾ ಇದ್ರು ಇದಕ್ಕೆ ಅಶೋಕ ಮಂಟಪ ಅಂತ ಕರಿತಾ ಸೊ ಇವೆರಡೂ ಕೂಡ ಭವನದಲ್ಲಿ ಸೊ ದರ್ಬಾರ್ ಹಾಲ್ ಸೊ ಇವಾಗ ಇದನ್ನ ನಾವು ಇನ್ ಮುಂದೆ ಗಣತಂತ್ರ ಮಹಲ್ ಅಂತ ಕರಿಬೇಕಾಗಿ ಮಂಟಪ ಅಂತ ಕರಿಬೇಕಾಗಿರುತ್ತೆ ಸೊ ಈ ಒಂದು ಪ್ರದೇಶದ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ ಹೋಸ್ಟಿಂಗ್ ದಿ ಸ್ವೇರಿಂಗ್ ಇನ್ ಸೆರೆಮನಿ ಆಫ್ ದಿ ಇಂಡಿಯಾ ಫಸ್ಟ್ ಗವರ್ಮೆಂಟ್ ಆಫ್ಟರ್ ಗೇನಿಂಗ್ ಇಂಡಿಪೆಂಡೆನ್ಸ್ ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗ ಮೊದಲ ಸರ್ಕಾರದ ಪ್ರಮಾಣ ವಚನದ ಸಮಾರಂಭವನ್ನು ಆಯೋಜನೆ ಒಂದು ಪ್ರದೇಶವಾಗಿರುತ್ತೆ ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಗಣತಂತ್ರ ಮಂಟಪ ಅಂತ ನಾಮಕರಣ ಮಾಡಿರ್ತಾರೆ ಇಟ್ ಇಂಡಿಯಾಸ್ ಐಡೆಂಟಿಟಿ ಆಸ್ ರಿಪಬ್ಲಿಕ್ ಅಂದ್ರೆ ಭಾರತ ದೇಶವನ್ನು ಗಣತಂತ್ರ ಎಂದು ಗುರುತಿಸಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುವುದರಿಂದ ಗಣತಂತ್ರ ಮಂಟಪ ಅಂತ ಇದಕ್ಕೆ ನಾಮಕರಣ ಅಶೋಕ ಹಾಲ್ಗೆ ಅಶೋಕ ಮಂಟಪ ಅಂತ ನಾಮಕರಣ ಮಾಡಿರ್ತಾರೆ ಸೊ ಈ ಒಂದು ಪ್ಲೇಸ್ ಅನ್ನ ಮುಂಚೆ ಬ್ರಿಟಿಷರು ಬಾಲ್ ರೂಮ್ ಆಗಿ ಯೂಸ್ ಮಾಡ್ತಾ ಇದ್ರು ಬಾಲ್ ರೂಮ್ ಅಂದ್ರೆ ಸೋಷಿಯಲ್ ಇವೆಂಟ್ಸ್ ಆದಾಗ ಸೊ ಗ್ರೂಪ್ ಅಲ್ಲಿ ಡ್ಯಾನ್ಸ್ ಮಾಡ್ತಕ್ಕಂತ ಒಂದು ಪ್ಲೇಸ್ ಅನ್ನ ಬಾಲ್ ರೂಮ್ ಅಂತ ಕರಿತಾ ಇದ್ವಿ ಮಾಡ್ತಾ ಇದ್ರು ದ ಟರ್ಮ್ ಅಶೋಕ ಸಿಂಬಲೈಸಸ್ ಫ್ರೀಡಮ್ ಫ್ರಮ್ ಸಫರಿಂಗ್ ಅಂಡ್ ಯುನಿಟಿ ಇನ್ಸ್ಪೈರ್ಡ್ ಬದಿ ಎಂಪರರ್ ಅಶೋಕ ಅಂದ್ರೆ ಈ ಒಂದು ಅಶೋಕ ಅಂತಕ್ಕಂಥ ಹೆಸರು ಏನಿದೆ ಇದು ಏನೋ ಅಹಿಂಸೆಯನ್ನ ಉತ್ತೇಜಿಸ್ತಕ್ಕಂತ ಚಕ್ರವರ್ತಿ ಅಶೋಕನಿಂದ ನಿಂದ ಪ್ರೇರಿತವಾಗಿರ್ತಕ್ಕಂಥ ದುಃಖ ಮತ್ತು ಮತ್ತು ಏಕತೆಯ ಸ್ವಾತಂತ್ರ್ಯದ ಸಾಂಕೇತಿಕವಾಗಿ ಸೊ ಈ ಒಂದು ಹೆಸರನ್ನ ಇಲ್ಲಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಇಂಟು ಕ್ವೆಶನ್ ನಂಬರ್ ಫೋರ್ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರ್ ಫಾರ್ ಎಕ್ಸ್ಪ್ಲೋರೇಷನ್ ಅಂಡ್ ರಿಸರ್ಚ್ ಮಂಡ್ಯ ಜಿಲ್ಲೆಯಲ್ಲಿ ಲಿಥಿಯಂ ಸಂಪನ್ಮೂಲಗಳನ್ನು ಎಲ್ಲಿ ಗುರುತಿಸಿದೆ ವೇರ್ ಆಸ್ ದಿ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಫಾರ್ ಎಕ್ಸ್ಪ್ಲೋರೇಷನ್ ಅಂಡ್ ರಿಸರ್ಚ್ ಎಸ್ಟಾಬ್ಲಿಷ್ ಲಿಥಿಯಂ ರಿಸೋರ್ಸಸ್ ಇನ್ ಮಂಡ್ಯ ಡಿಸ್ಟಿಕ್ ಸೊ ಮಂಡ್ಯ ಡಿಸ್ಟ್ರಿಕ್ ನಲ್ಲಿ ಲಿಥಿಯಂ ರಿಸೋರ್ಸ್ ಗಳು ಇತ್ತೀಚೆಗೆ ಕಂಡು ಬಂದಿದ್ದಾವೆ ಸೊ ಮಂಡ್ಯದಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಇದು ನಮ್ಮ ರಾಜ್ಯದ ಸುದ್ದಿ ಆಗಿರೋದ್ರಿಂದ ಆ ಎಕ್ಸಾಕ್ಟ್ ಪ್ಲೇಸ್ ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ ಇದನ್ನ ಮಾರ್ಲಗಲ್ಲ ಮತ್ತೆ ಅಳ್ಳ ಪ್ರದೇಶದಲ್ಲಿ ಈ ಒಂದು ಲಿಥಿಯಂ ಇರ್ತಕ್ಕಂಥದನ್ನ ನಾವು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಎರಡು ಪ್ರದೇಶಗಳಲ್ಲಿ ಫೈಂಡ್ ಔಟ್ ಮಾಡಿರ್ತಾರೆ ಒಂದು ಮಂಡ್ಯದಲ್ಲಿ ಇನ್ನೊಂದು ಒಂದು ಏನೋ ಲಿಥಿಯಂ ಇರತಕ್ಕಂಥದನ್ನ ಅಥವಾ ಕ್ರಿಟಿಕಲ್ ಮಿನರಲ್ಸ್ ಇರ್ತಕ್ಕಂಥದ್ದನ್ನು ಈಗ ಪತ್ತೆ ಮಾಡಿರ್ತಾರೆ ಸೊ ಪತ್ತೆ ಎ ಎಂ ಡಿ ಅಂತ ಕರಿತೇವೆ ಇದರ ಫುಲ್ ಫಾರ್ಮ್ ನಾನು ಅಲ್ಲೇ ಹೇಳಿರ್ತೇನೆ ನಮ್ಮ ಕರ್ನಾಟಕದಲ್ಲಿ ಒಂದು ಕ್ರಿಟಿಕಲ್ ಮಿನರಲ್ಸ್ ಇರ್ತಕ್ಕಂಥದ್ದನ್ನು ಪತ್ತೆ ಮಾಡಿರ್ತಾರೆ ಸೊ ಮೊದಲನೇದು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟನ್ಸ್ ಆಫ್ ಲಿಥಿಯಂ ಸೊ ಇದನ್ನ ಇಲ್ಲಿ ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಮಾರ್ಲಗಲ್ಲ ಏನೋ ಅಲ್ಲಾಪಟ್ಟಣ ಏರಿಯಾ ವಿತ್ ಇನ್ ಮಂಡ್ಯ ಡಿಸ್ಟಿಕ್ಟ್ ನಲ್ಲಿ ಇದನ್ನು ಡಿಸ್ಕವರಿ ಮಾಡಿರ್ತಾರೆ ಇದು ಯಾವ ಇರುತ್ತೆ ಅಂದ್ರೆ ಪೆಗ್ಮಟೈಟ್ಸ್ ರೂಪದಲ್ಲಿ ಇರುತ್ತೆ ಪೆಗ್ಮಟೈಟ್ಸ್ ಅಂದ್ರೆ ಮಿನರಲ್ ಅಂತಕ್ಕಂಥದ್ದು ರಾಕ್ ಫಾರ್ಮೇಷನ್ ಅಥವಾ ಕಲ್ಲಿನ ರಚನೆಯಲ್ಲಿ ಸೊ ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ ಪ್ರಿಲಿಮಿನರಿ ಸರ್ವೆ ಅಷ್ಟೇ ಮಾಡಿರ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕನ್ಫರ್ಮೇಷನ್ ಮಾಡಿಲ್ಲ ಒಂದು ಪ್ರಾಥಮಿಕ ಒಂದು ಪರಿಶೋಧನೆಯನ್ನು ಮಾಡಿರ್ತಾರೆ ಟು ಐಡೆಂಟಿಫೈ ಅಂಡ್ ಎಸ್ಟಿಮೇಟ್ ದಿ ಲಿಥಿಯಂ ರಿಸೋರ್ಸಸ್ ಅಲ್ಲಿರ್ತಕ್ಕಂಥ ಲಿಥಿಯಂ ರಿಸೋರ್ಸಸ್ ಅನ್ನ ಎಸ್ಟಿಮೇಟ್ ಮಾಡಲಿಕ್ಕೆ ಒಂದು ಮೂಲಭೂತ ಸಮೀಕ್ಷೆ ಮಾಡಿರ್ತಕ್ಕಂಥದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಮಿನರಲ್ಸ್ ಗಳನ್ನ ನಾವು ಹೆಚ್ಚಾಗಿ ಎಲ್ಲಿ ನೋಡಬಹುದಾಗಿರುತ್ತೆ ಅಂದ್ರೆ ಮೈಕಾ ಬೆಲ್ಟ್ ಗಳನ್ನ ನಾವು ರಾಜಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ ಬಿಹಾರ್ ಮತ್ತೆ ರಾಜಸ್ಥಾನದಲ್ಲಿ ಅಂಡ್ ಆಂಧ್ರ ಪ್ರದೇಶ ಸೊ ಬಿಹಾರ ಆಂಧ್ರ ಪ್ರದೇಶ ಮತ್ತೆ ರಾಜಸ್ಥಾನದಲ್ಲಿ ಮೈಕಾ ಬೆಲ್ಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ ಸೊ ಆಸ್ ವೆಲ್ ಆಸ್ ಪೆಗ್ಮೈಟ್ ಬೆಲ್ಟ್ಸ್ ಇನ್ ಒಡಿಶಾ ಅಂಡ್ ಛತ್ತೀಸ್ಗಢ ಛತ್ತೀಸ್ಗಢ ಮತ್ತೆ ಒಡಿಶಾದಲ್ಲಿ ಈ ಪೆಗ್ಮಟೈಟ್ ಅಂದ್ರೆ ಈ ಶಿಲೆಗಳ ರೂಪದಲ್ಲಿ ಮಿನರಲ್ಸ್ ಇರತಕ್ಕಂಥದನ್ನ ನಾವು ಒಡಿಶಾ ಮತ್ತು ಛತ್ತೀಸ್ಗಢ ಅನ್ನೋದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಕೆಡ್ ಇಂಡು ಕ್ವೆಶನ್ ನಂಬರ್ ಫೈವ್ ಸಂಪೂರ್ಣವಾಗಿ ಕಾರ್ಬನ್ ಫೈಬರ್ ನಿಂದ ತಯಾರಿಸಲಾದ ವಿಶ್ವದ ಮೊದಲ ಹೈ ಸ್ಪೀಡ್ ರೈಲನ್ನು ಯಾವ ದೇಶವು ಅನಾವರಣಗೊಳಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಅನ್ವಿಲ್ಡ್ ದಿ ವರ್ಲ್ಡ್ಸ್ ಫಸ್ಟ್ ಹೈ ಸ್ಪೀಡ್ ಟ್ರೈನ್ ಮೇಡ್ ಎಂಟೈರ್ಲಿ ಫ್ರಮ್ ಕಾರ್ಬನ್ ಫೈಬರ್ ಕಾರ್ಬನ್ ಫೈಬರ್ ಇಂದ ಬೋಗಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ ತುಂಬಾ ಲೈಟ್ ವೆಯ್ಟ್ ಆಗಿರ್ತಕ್ಕಂಥ ಈ ಒಂದು ಕಾರ್ಬನ್ ಫೈಬರ್ ನಿಂದ ಬೋಗಿಗಳನ್ನ ಹೈ ಸ್ಪೀಡ್ ರೈಲನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ರಾಷ್ಟ್ರ ಏನೋ ಚೈನಾ ರಾಷ್ಟ್ರವಾಗಿರುತ್ತೆ ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನಂದ್ರೆ ಅದು ತುಂಬಾ ಲೈಟರ್ ವೈಟ್ ಅನ್ನ ಹೊಂದಿರುತ್ತೆ ಅದರಿಂದ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅದಾದ್ಮೇಲೆ ಎನರ್ಜಿಯನ್ನ ಕೂಡ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ ಸೊ ಇದು ಎನರ್ಜಿ ಕನ್ಸಮ್ಷನ್ ಎಷ್ಟು ಪರ್ಸೆಂಟೇಜ್ ರೆಡ್ಯೂಸ್ ಆಗುತ್ತೆ ಅಂದ್ರೆ ಸೆವೆನ್ ಪರ್ಸೆಂಟೇಜ್ ಶಕ್ತಿಯನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ರೆಡ್ಯೂಸ್ ಆಗುತ್ತೆ ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ರೆಡ್ಯೂಸ್ ಆಗುತ್ತೆ ಒಂದು ವರ್ಷಕ್ಕೆ ನೂರ ಮೂವತ್ತು ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ರೆಡ್ಯೂಸ್ ಆಗೋದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಇದು ಮ್ಯಾಕ್ಸಿಮ್ ಸ್ಪೀಡ್ ಎಷ್ಟು ರೀಚ್ ಆಗುತ್ತೆ ಏಟಿ ಸೆವೆನ್ ಮೈಲ್ಸ್ ಪರ್ ಅವರ್ ರೀಚ್ ಆಗ್ತಕ್ಕಂಥದ್ದನ್ನು ಕ್ವೆಸ್ ನಂಬರ್ ಸಿಕ್ಸ್ ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಆಗಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಸೊ ವಿಚ್ ಕಂಟ್ರಿ ಕ್ಲೈಮ್ ಟು ಬಿ ದ ಟಾಪ್ ಸ್ಪಾಟ್ ಇನ್ ದಿ ಟ್ವೆಂಟಿ ಟ್ವೆಂಟಿ ಫೋರ್ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಆಸ್ ದಿ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಸೊ ವಿಶ್ವದ ಅತ್ಯಂತ ಶಕ್ತಿಶಾಲಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಪಾಸ್ಪೋರ್ಟ್ ಅಂತ ಯಾವ ರಾಷ್ಟ್ರ ಮನ್ನಣೆಯನ್ನು ಪಡೆದುಕೊಂಡಿರುತ್ತೆ ಅಂದ್ರೆ ಸೊ ಈ ಪ್ರಶ್ನೆಗೆ ಸರಿಯಾದ ಪುತ್ರ ಉತ್ತರವನ್ನು ನಾವು ಸಿಂಗಾಪುರ್ ನಲ್ಲಿ ನೋಡಬಹುದಾಗಿರುತ್ತೆ ಸೊ ಸಿಂಗಾಪುರ್ ಪಾಸ್ಪೋರ್ಟ್ ಬಂದು ಮೋಸ್ಟ್ ಪವರ್ಫುಲ್ ಆಗಿರುತ್ತೆ ಬಿಕಾಸ್ ಈ ಒಂದು ಪಾಸ್ಪೋರ್ಟ್ ಅನ್ನ ಹೊಂದಿರತಕ್ಕಂಥ ಪ್ರಜೆಗಳು ದೇ ಕೆನ್ ವಿಸಿಟ್ ಒನ್ ಫೈವ್ ಕಂಟ್ರೀಸ್ ವೀಸಾ ಫ್ರೀ ಆರ್ ವೀಸಾ ಆನ್ ಅರೈವಲ್ ಸೊ ಎರಡನೇ ಪ್ಲೇಸ್ ಅಲ್ಲಿ ಫ್ರಾನ್ಸ್ ಜರ್ಮನಿ ಇಟಲಿಯನ್ನ ಪಾನ್ ಅನ್ನ ಸ್ಪೇನ್ ಅನ್ನ ನೋಡಬಹುದಾಗಿರುತ್ತೆ ಮೂರನೇ ಪೊಸಿಷನ್ ಅಲ್ಲಿ ಆಸ್ಟ್ರಿಯಾ ಫಿನ್ಲ್ಯಾಂಡ್ ಐರ್ಲ್ಯಾಂಡ್ ಮತ್ತೆ ಲಕ್ಸಂಬರ್ಗ್ ಅನ್ನ ನಾವು ನೋಡಬಹುದಾಗಿರುತ್ತೆ ಸೊ ನಮ್ಮ ಭಾರತ ರಾಷ್ಟ್ರ ಯಾವ ಸ್ಥಾನದಲ್ಲಿರುತ್ತೆ ಏಟಿ ಸೆಕೆಂಡ್ ಪೊಸಿಷನ್ ಆಗಿರುತ್ತೆ ನಮ್ಮ ಭಾರತ ದೇಶದ ಪಾಸ್ಪೋರ್ಟ್ ಅನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಐವತ್ತೆಂಟು ರಾಷ್ಟ್ರಗಳಿಗೆ ವೀಸಾ ಆನ್ ಅರೈವಲ್ ಅಥವಾ ವೀಸಾ ಮುಕ್ತವಾಗಿ ಟ್ರಾವೆಲ್ ಮಾಡ್ತಕ್ಕಂಥದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಇನ್ ಟು ಕ್ವೆಶನ್ ನಂಬರ್ ಸೆವೆನ್ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಒಲಿಂಪಿಕ್ ಆರ್ಡರ್ ಪಡೆದವರು ಯಾರು ಸೊ ವ್ಯೂ ಇಸ್ ದೆಸಿಪಿಯೆಂಟ್ ಆಫ್ ದಿ ಒಲಿಂಪಿಕ್ ಆರ್ಡರ್ ಬೈ ದಿ ಇಂಟರ್ ಒಲಿಂಪಿಕ್ ಕಮಿಟಿ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಭಿನವ್ ಬಿಂದ್ರಾರ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಈ ಒಂದು ಪ್ರಶಸ್ತಿಯನ್ನು ಏನಂತ ಕರಿತೀವಿ ಹೈಯೆಸ್ಟ್ನೊ ಹೈಯೆಸ್ಟ್ ಏನೋ ಹೈಯೆಸ್ಟ್ ಪ್ರೆಸ್ಟೀಜಿಯಸ್ ಒಲಿಂಪಿಕ್ ಆರ್ಡರ್ ಆಗಿರುತ್ತೆ ಸೊ ಇದನ್ನ ಕೊಟ್ಟಿರ್ತಕ್ಕಂಥವರು ಇಂಟರ್ ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅವರು ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ದಿ ಒಲಿಂಪಿಕ್ ಮೂಮೆಂಟ್ ಸೊ ಒಲಿಂಪಿಕ್ ಗೆ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ ಸೊ ಈ ಒಂದು ಅವಾರ್ಡ್ ಅನ್ನ ನಾವು ಏನೋ ಎಕ್ಸೆಪ್ಷನಲ್ ಮೆರಿಟ್ ಇರ್ತಕ್ಕಂಥವ್ರಿಗೆ ಕೊಡ್ತಾರೆ ಸೊ ಇದು ಐಒಸಿ ಇಂದ ಕೊಡ್ತಕ್ಕಂಥ ಹೈಯೆಸ್ಟ್ ಅವಾರ್ಡ್ ಆಗಿರುತ್ತೆ ಸೊ ಇನ್ನು ಒಲಿಂಪಿಕ್ ಮೂವ್ಮೆಂಟ್ ಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನ ಕೊಡಲಾಗಿರುತ್ತೆ ಸೊ ಬಿಂದ್ರಾ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಸ್ ದಿ ಫಸ್ಟ್ ಇಂಡಿಯನ್ ಟು ರಿಸೀವ್ ದಿ ಒಲಿಂಪಿಕ್ ಆರ್ಡರ್ ಸೊ ಈ ಒಂದು ಒಲಿಂಪಿಕ್ ಆರ್ಡರ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಕ್ರೀಡಾಪಟು ಆಗಿರ್ತಾರೆ ಸೊ ಇವರು ಇಂಡಿಯಾಸ್ ಫಸ್ಟ್ ಇಂಡಿವಿಜುವಲ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿರ್ತಾರೆ ಅಂದ್ರೆ ವೈಯಕ್ತಿಕ ಕ್ರೀಡೆಯಲ್ಲಿ ಮೊಟ್ಟ ಮೊದಲ ಚಿನ್ನದ ಪದಕವನ್ನ ಗೆದ್ದಿರ್ತಕ್ಕಂಥ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ ಯಾವ ಇವೆಂಟ್ ಅಲ್ಲಿ ಅಂದ್ರೆ ಮೆನ್ಸ್ ಟೆನ್ ಮೀಟರ್ ಏರ್ ರೈಫಲ್ ಇವೆಂಟ್ ಇನ್ ಟೂ ತೌಸಂಡ್ ಏಟ್ ಬೀಜಿಂಗ್ ಗೇಮ್ಸ್ ತೌಸಂಡ್ ಏಟ್ ಬೀಜಿಂಗ್ ಗೇಮ್ಸ್ ನಲ್ಲಿ ಪುರುಷರ ಹತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತ ದೇಶದಿಂದ ಚಿನ್ನದ ಪದಕವನ್ನ ಗೆದ್ದಿರ್ತಕ್ಕಂಥ ಗೆದ್ದಿರತಕ್ಕಂಥ ವೈಯಕ್ತಿಕ ವ್ಯಕ್ತಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಅದ್ರ ಜೊತೆಗೆ ದ ಮೆಂಬರ್ ಆಫ್ ಐಒಸಿ ಅಥ್ಲೇಟ್ ಕಮಿಷನ್ ಸಿನ್ಸ್ ತೌಸಂಡ್ ಎರಡ್ ಸಾವಿರದ ಹದಿನೆಂಟರಿಂದ ಅಥ್ಲೀಟ್ ಗಳ ಆಯೋಗದ ಸದಸ್ಯರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ನ್ಯಾಷನಲ್ ಫ್ಲಾಗ್ ಅಥವಾ ಭಾರತದ ರಾಷ್ಟ್ರೀಯ ಧ್ವಜ ದಿನ ಈ ಒಂದು ದಿನವನ್ನ ಪ್ರತಿ ವರ್ಷ ಜುಲೈ ಇಪ್ಪತ್ತೆರಡನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಏನಕ್ಕೆ ಜುಲೈ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಇಟ್ ಕೊಮಾಮರ್ ಇಟ್ಸ್ ದಿ ಅಡಾಪ್ಷನ್ ಆಫ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಯುನೋ ಇನ್ ದಿ ಬೈ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇನ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂದರೆ ಸಾವಿರದ ಒಂಬೈನೂರ ನಲವತ್ತ ಸಂವಿಧಾನ ಸಭೆಯು ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಂಡ ನೆನಪಿಗಾಗಿ ಜುಲೈ ಇಪ್ಪತ್ತೆರಡರಂದು ಭಾರತೀಯ ರಾಷ್ಟ್ರೀಯ ಧ್ವಜ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಸೊ ಇದರ ಕೀ ಹೈಲೈಟ್ಸ್ ಅನ್ನು ನಾವು ನೋಡೋದಾದ್ರೆ ನಮ್ಮ ನಮ್ಮ ರಾಷ್ಟ್ರ ಧ್ವಜವನ್ನ ನಾವು ಅಕ್ಸೆಪ್ಟ್ ಮಾಡಿ ಅಥವಾ ಅಫಿಷಿಯಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು ಜುಲೈ ಟ್ವೆಂಟಿ ಟು ನೈನ್ಟೀನ್ ಫಾರ್ಟಿ ಸೆವೆನ್ ಜುಲೈ ಟ್ವೆಂಟಿ ಟು ನೈನ್ಟೀನ್ ಫಾರ್ಟಿ ಸೆವೆನ್ ಇಟ್ ಇಸ್ ವೆಲ್ ಬಿಫೋರ್ ಇಂಡಿಪೆಂಡೆನ್ಸ್ ನಮಗೆ ಸ್ವತಂತ್ರ ಬರೋದಕ್ಕಿಂತ ಒಂದು ತಿಂಗಳು ಮುಂಚೆ ನಾವು ಇದನ್ನು ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಇದರಲ್ಲಿ ಬರ್ತಕ್ಕಂಥ ಬಣ್ಣಗಳು ಸ್ಯಾಫ್ರಾನ್ ಅಥವಾ ಕೇಸರಿ ಬಣ್ಣ ಕರೇಜ್ ಮತ್ತು ಸ್ಯಾಕ್ರಿಫೈಸ್ ಧೈರ್ಯ ಮತ್ತು ತ್ಯಾಗಗಳನ್ನು ಸೂಚಿಸಿದರೆ ವೈಟ್ ಬಣ್ಣ ಪೀಸ್ ಅಂಡ್ ಟ್ರಸ್ಟ್ ಅಂದ್ರೆ ಶಾಂತಿ ಮತ್ತು ನಂಬಿಕೆಯನ್ನು ಅಥವಾ ಸತ್ಯವನ್ನು ಸೂಚಿಸುತ್ತದೆ ನೆವಿ ಬ್ಲೂ ಕಲರ್ ಬಂದು ನೆವಿ ಬ್ಲೂ ವಿತ್ ನೆವಿ ಬ್ಲೂ ಅಶೋಕ ಚಕ್ರ ಅಂದ್ರೆ ಆ ಒಂದು ಬಣ್ಣಗಳ ಮಧ್ಯದಲ್ಲಿ ನೆವಿ ಬ್ಲೂ ಅಶೋಕ ಚಕ್ರ ಏನಿರುತ್ತೆ ಇದು ಎಕ್ಸ್ಟರ್ನಲ್ ವೀಲ್ ಆಫ್ ಲಾ ಅಂತ ಕರಿತೇವೆ ಅಂದ್ರೆ ಕಾನೂನಿನ ಶಾಶ್ವತ ಚಕ್ರವನ್ನ ಸೂಚಿಸತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಮೇಲೆ ಗ್ರೀನ್ ಸ್ಟ್ರಿಪ್ಸ್ ಏನಿರುತ್ತೆ ಇದು ಗ್ರೋತ್ ಅಂಡ್ ಅಂತ ಕರಿತೇವೆ ಅಂದರೆ ಬೆಳವಣಿಗೆ ಮತ್ತು ಶುಭವನ್ನ ಸೂಚಿಸ್ತಕ್ಕಂಥ ಒಂದು ಸಂಕೇತವಾಗಿರುತ್ತೆ ಅಶೋಕ ಚಕ್ರವನ್ನ ನಾವು ಅಶೋಕ ಚಕ್ರ ಇನ್ ದಿ ಸೆಂಟರ್ ಆಸ್ ಟ್ವೆಂಟಿ ಫೋರ್ ಸ್ಪೋಕ್ಸ್ ಅಂದರೆ ಅಶೋಕ ಮಧ್ಯದಲ್ಲಿರ್ತಕ್ಕಂಥ ಅಶೋಕ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗೆರೆಗಳನ್ನು ನಾವು ನೋಡ್ಬೋದಾಗಿರುತ್ತೆ ಏನಿದು ಇಪ್ಪತ್ನಾಲ್ಕು ಗೆರೆಗಳು ಸೂಚಿಸುತ್ತದೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ಟ್ವೆಲ್ ಸ್ಪೋಕ್ಸ್ ರೆಪ್ರೆಸೆಂಟ್ಸ್ ಟ್ವೆಲ್ ಸ್ಟೇಜಸ್ ಆಫ್ ಸಫ್ರಿಂಗ್ ಅಂದರೆ ನಾವು ಸಫ್ರಿಂಗ್ ಮಾಡ್ತಕ್ಕಂಥ ಹನ್ನೆರಡು ಹಂತಗಳನ್ನು ಮೊದಲ ಹನ್ನೆರಡು ಸ್ಪೋಕ್ಸ್ಗಳಲ್ಲಿ ಇಂಡಿಕೇಟ್ ಮಾಡಲಾಗುತ್ತೆ ನೆಕ್ಸ್ಟ್ ಟ್ವೆಲ್ ಸ್ಪೋಕ್ಸ್ ರೆಪ್ರೆಸೆಂಟ್ ನೋ ಕಾಸ್ ನೋ ಎಫೆಕ್ಟ್ ಸೊ ಮುಂದಿನ ಹನ್ನೆರಡು ಸ್ಪೋಕ್ಸ್ಗಳು ನೋ ಕಾಸ್ ನೋ ಎಫೆಕ್ಟ್ ಅನ್ನು ತೋರಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ನ್ಯಾಷನಲ್ ಇನ್ಕಮ್ ಟ್ಯಾಕ್ಸ್ ಡೇ ಅಥವಾ ರಾಷ್ಟ್ರೀಯ ಆದಾಯ ತೆರಿಗೆ ದಿನ ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಸೊ ಈ ಒಂದು ದಿನವನ್ನು ಆಯ್ಕರ್ ದಿವಸ್ ಅಂತ ಕೂಡ ಕರಿತವೆ ಸೊ ಈ ದಿನದ ಪ್ರಾಮುಖ್ಯತೆ ಏನು ಅಂದರೆ ನಮ್ಮ ಭಾರತ ದೇಶದಲ್ಲಿ ತೆರಿಗೆಯನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ದಿನಾಂಕವಾಗಿರತ್ತೆ ಹಾಗಿದ್ರೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಇನ್ಕಮ್ ಟ್ಯಾಕ್ಸನ್ನು ಜುಲೈ ಟ್ವೆಂಟಿ ಫೋರ್ ಏಯ್ಟೀನ್ ಸಿಕ್ಸ್ಟಿಯಲ್ಲಿ ಸಾವಿರದ ಎಂಟುನೂರ ಅರವತ್ತರಲ್ಲೇ ಸ್ಟಾರ್ಟ್ ಆಗುತ್ತೆ ಸೇಮ್ ದಿನಾಂಕ ಜುಲೈ ಇಪ್ಪತ್ತನೇ ತಾರೀಕು ಸರ್ ಜೇಮ್ಸ್ ವಿಲ್ಸನ್ ಟು ಕಂಪೆನ್ಸೇಟ್ ಫಾರ್ ದಿ ಲಾಸಸ್ ಡ್ಯೂರಿಂಗ್ ದಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ ಏಟೀನ್ ಫಿಫ್ಟಿ ಸೆವೆನ್ ಏಟನ್ ಫಿಫ್ಟಿ ಸೆವೆನ್ ಅಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವ್ರಿಗಾಗಿರ್ತಕ್ಕಂಥ ನಷ್ಟವನ್ನ ರಿಕವರ್ ಮಾಡಲಿಕ್ಕೆ ಈ ಒಂದು ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ ಕಾರ್ಗಿಲ್ ವಿಜಯ್ ದಿವಸ್ ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಜುಲೈ ಇಪ್ಪತ್ತಾರ ನಾವು ನಮ್ಮ ಯೋಧರು ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣವನ್ನ ತತ್ತಿರತಕ್ಕಂಥ ಯೋಧರಿಗೆ ಗೌರವವನ್ನು ಸೂಚಿಸಲಿಕ್ಕೆ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡ್ತೇವೆ ಸೊ ಪಾಕಿಸ್ತಾನ ಫೋರ್ಸಸ್ ನಮ್ಮ ಏನ್ ಅಟ್ಯಾಕ್ ಮಾಡಿರ್ತಾರೆ ಸೊ ಅವ್ರನ್ನ ಹೊರಗಡೆ ಓಡಿಸಲಿಕ್ಕೆ ನಾವು ಮಾಡಿರ್ತಕ್ಕಂಥ ಆಪರೇಷನ್ ಅನ್ನು ನಾವು ಆಪರೇಷನ್ ವಿಜಯ್ ಅಂತ ಕರಿತೇವೆ ಸೊ ಈ ಒಂದು ಆಪರೇಷನ್ ವಿಜಯ್ ನಲ್ಲಿ ಈ ಚಾಲೆಂಜಿಂಗ್ ಮೌಂಟೇನ್ಸ್ ಗಳಲ್ಲಿ ಈ ಒಂದು ಚೈನ್ ಲೈನ್ ಆಫ್ ಕಂಟ್ರೋಲ್ ಏನಿರುತ್ತೆ ಆ ಲೈನ್ ಆಫ್ ಕಂಟ್ರೋಲ್ ಅನ್ನು ದಾಟಿ ಭಾರತ ದೇಶದ ಟೆರಿಟರಿಗಳನ್ನು ಪಾಕಿಸ್ತಾನದವರು ಆಕ್ಯುಪೈ ಮಾಡಿಕೊಂಡಾಗ ಭಾರತ ದೇಶ ಮಾಡಿರ್ತಕ್ಕಂಥ ಒಂದು ಯುದ್ಧವಾಗಿರುತ್ತೆ ಸೊ ಏನು ಮಾಡಿರ್ತಾರೆ ಆ ಟೈಗರ್ ಹಿಲ್ಸ್ ಅಂತಕ್ಕಂಥ ಒಂದು ಪ್ರದೇಶವನ್ನು ಅವರು ಆಕ್ಯುಪೈ ಅಲ್ಲಿಂದ ಅವರನ್ನು ಎವ್ಯಾಕ್ಯುಯೇಟ್ ಮಾಡಲಿಕ್ಕೆ ಯುದ್ಧವನ್ನ ಮಾಡಲಾಗುತ್ತೆ ಅದರಿಂದ ಸಾಕಷ್ಟು ಯೋಧರು ತಮ್ಮ ಪ್ರಾಣವನ್ನ ನೀಡಿರ್ತಾರೆ ದ ವಾರ್ ಕಲ್ಮಿನೇಟೆಡ್ ಆನ್ ಜುಲೈ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ನೈನ್ಟಿ ನೈನ್ ಅಂದ್ರೆ ಮುಗ್ದಿರ್ತಕ್ಕಂಥ ದಿನಾಂಕ ಜುಲೈ ಇಪ್ಪತ್ತ ಆರನೇ ತಾರೀಕು ಆಗಿರುತ್ತೆ ಸೊ ಇಂಡಿಯಾಗೆ ವಿಕ್ಟರಿ ಬಂದಿರುತ್ತೆ ತೊಂಬತ್ತು ಸೋಲ್ಜರ್ಸ್ ನಾವು ಆ ಯುದ್ಧದಲ್ಲಿ ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಮಲ್ಟಿ ನ್ಯಾಷನಲ್ ಮಿಲಿಟರಿ ಎಕ್ಸರ್ ಕಾನ್ಕ್ವೆಸ್ಟ್ ಕಾನ್ಕ್ವೆಸ್ಟ್ ಅಂತಕ್ಕಂಥದ್ದು ಬಹು ರಾಷ್ಟ್ರೀಯ ಮಿಲಿಟರಿ ಅಭ್ಯಾಸವಾಗಿರುತ್ತೆ ಸೊ ಈ ಒಂದು ಅಭ್ಯಾಸವನ್ನ ಈ ವರ್ಷ ಮಂಗೋಲಿಯಾದಲ್ಲಿ ಕಂಡಕ್ಟ್ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಟ್ ನಂಬರ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಯು ಕನ್ ಜಸ್ಟ್ ಪಾಲ್ ದೀಡಿಯೋ ಗೋ ಟು ದ ದ್ವಶನ್ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಮತ್ತೊಮ್ಮೆ ನಾಳೆ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್